ವಂದೀಪ ನಗೇ ಗಣನಾ ಮೋದಲ್ಂದೀಪ ನೀ ನಗೇ ಗಣನಾಥ ಆ ದೇವಾ ವಂದೀಪಿ ನಗೇ ಗಣನಾ ಬಂದ ವಿಘ್ನ ಗಣ ಗಣೆ ಗಣನಾ

ದೀಪೆ ನಿನಗೆ ಗಣನಾಥದೀಪೆ ನಿನಗೆ ಗಣನಾಥ ಆ ದೇವಾ ವಂದೀಪೆ ನಿನಗೆ ಗಣನಾಥ ಹಿಂದೆ ರವಣನು ಮದ ದಿನ ನಿನ್ನ ಪೂಜಿಸದೆ ಹಿಂದೆ ರವಣನು नीनगे गणः नाता मोदाल् वन्दीपे निनगे गणनाता आ देवा वन्दीपे निनगे गणनाता मङ्गळमुर्ति गुरुरङ्गविठलनपादं मङ्गळमुरुति ಗಣನಾಥಿ ನಗೆ ಗಣನಾಥ ಆ ದೇವ ವಂದೀಪೆನಿ ನಗೆ ಗಣನಾಥ ಕ್ಷತ್ರಿಯ ಮರಾಠ ಸಮಾಜ ರಿಜಿಸ್ಟರ್ಡ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ವತಿಯಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಮತ್ತು ವ್ಯಕ್ತಿ ವಿಕಸನ ಶಿಬಿರದ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಸಮಾಜದವರಾದಂಥ ಶ್ರೀ ಉಮೇಶ್ರಾವ್ ಭಜಗಳಿ ಶ್ರೀಯುತರು ನಮ್ಮ ದೇವಳದ ಆಡಳಿತ ಮುಕ್ತೇಶರಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದವರು ದೇವಳದ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿ ತೊಡಗಿಸಿಕೊಂಡವರು ಹುಡುಗೈ ದಾನಿಯಾಗಿರುವ ಶ್ರೀಯುತರಿಗೆ ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತರಿಗೆ ಸುರೇಂದ್ರರಾವ್ ಕವಡೆ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂಥ ಶ್ರೀ ಶುಭದರಾವ್ ಇಂದಿನ ಕಾರ್ಯಕ್ರಮದ ಉರುವಾರಿಯೂ ಹೌದು ಸಮಾಜದ ಹಿತಚಿಂತಕರು ಬಹಳ ದೊಡ್ಡ ಕನಸನ್ನು ಸಮಾಜದ ಬಗ್ಗೆ ಒತ್ತವರು ನಮ್ಮ ಸಮಾಜವನ್ನು ಸದೃಢಪಡಿಸ್ ಪಡಿಸಲು ಶ್ರಮಿಸುತ್ತಿರುವವರು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಸಹಿ ಎನಿಸಿರುವವರು ಶ್ರೀಯುತ ಶುಭದ್ರಾವ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ಶ್ರೀಯುತರಿಗೆ ಪ್ರಕಾಶ್ ರಾವ್ ಜಾಧವ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮುಖ್ಯ ಅತಿಥಿಯಾಗಿ ಶ್ರೀ ಗಿರೀಶ್ ರಾವ್ ಇವರ ಅನುಪಸ್ಥಿತಿಯಲ್ಲಿ ದೇವಸ್ಥಾನದ ಮುಕ್ತೇಶರಾಗಿರುವಂಥ ಗಣೇಶ್ರಾವ್ ಇವರು ಉಪಸ್ಥಿತರಿದ್ದಾರೆ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು ನಮ್ಮ ಸಮಾಜದ ಮೇಲೆ ಅತಿ ಹೆಚ್ಚು ಅಭಿಮಾನವನ್ನು ಇಟ್ಟವರು ಗಣೇಶ್ ರಾವ್ ಇವರಿಗೆ ಸಮಾಜದ ಮತ್ತು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತರಿಗೆ ಶ್ರೀ ಗುರುಪ್ರಸಾದ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇನ್ನೊರ್ವ ಮುಖ್ಯ ಅತಿಥಿಗಳು ನನ್ನ ಆತ್ಮೀಯರು ನಮ್ಮ ಸಮಾಜದ ಶ್ರೀ ಜಾನ್ ದೇವ್ರಾವ್ ವೀಡೆ ಕ್ಷತ್ರಿಯ ಮರಾಠ ಸಮಾಜದಲ್ಲಿ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಹತ್ತು ಹಲವಾರು ದೇವಸ್ಥಾನದ ಅಂಗಸಂಸ್ಥೆಗಳಲ್ಲಿ ದುಡಿದವರು ಸಮಾಜದ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಇರುವ ಒಬ್ಬ ಆದರ್ಶ ವ್ಯಕ್ತಿ ನಮ್ಮ ನಮಗೆ ಮಾರ್ಗದರ್ಶಕರು ಸಮಾಜದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತವರು ಒಬ್ಬ ಆದರ್ಶ ಕೃಷಿಕ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಶ್ರೀಯುತರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆಗೆ ಆಗಮಿಸಿದ್ದೀರಿ ಸರ್ ತಮಗೂ ಕೂಡ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ರಾಕೇಶ್ ರಾವ್ ಮೋರೆ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇನ್ನೋರ್ವ ಮುಖ್ಯ ಅತಿಥಿ ಗುಣಪ್ರಕಾಶ್ ರಾವ್ ಸಮಾಜದ ಬಂಧು ಕೊಡುಗೈ ದಾನಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಹಾಗೆ ಸಮಾಜದ ಕ್ಷತ್ರಿಯ ಮಾರಾಟದ ಯಾವುದೇ ಒಂದು ಕೆಲಸ ಇರಲಿ ಸರ್ ತಮ್ಮ ತಮ್ಮ ತಮ್ಮಲ್ಲಿ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು ಇಲ್ಲ ಎನ್ನದೇ ತನ್ನ ಆದಂಥ ಸಹಾಯವನ್ನು ನೀಡಿದಂಥ ಒಬ್ಬ ಆದರ್ಶ ವ್ಯಕ್ತಿ ಗುಣಪ್ರಕಾಶ್ ರಾವ್ ಇವತ್ತು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದು ಉಪಸ್ಥಿತರಿದ್ದೀರಿ ಸರ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ತಮ್ಮನ್ನು ಕೂಡ ಸಮಾಜದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ ವಹಿಸ್ತಾ ಇದ್ದೇನೆ ಸರ್ ಇವರಿಗೆ ಸಮಾಜದ ದರ್ಶನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನೊರುವ ಮುಖ್ಯ ಅತಿಥಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಸಂಪನ್ಮೂಲ ವ್ಯಕ್ತಿ ಉಪನ್ಯಾಸಕರು ರಾಷ್ಟ್ರೀಯ ಮಟ್ಟದ ಜೆ ಸಿ ತರಬೇತುದಾರರು ಹಾಗೂ ಖ್ಯಾತ ವಾಗ್ಮಿಗಳು ಕೂಡ ಹೌದು ಹಲವಾರು ಪ್ರಶಸ್ತಿಗಳನ್ನು ಪಡೆದ ಹಿರಿಮೆ ಇವರದ್ದು ಪ್ರಬುದ್ಧ ಭಾಷಣಗಾರರೂ ಆಗಿರುವ ಶ್ರೀ ಕೆ ರಾಜೇಂದ್ರ ಭಟ್ ನಮ್ಮ ಜೊತೆಗಿದ್ದಾರೆ ಇವರಿಗೂ ಕೂಡ ಮರಾಠ ಸಮಾಜದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ಶಿವಾಜಿರಾವ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರುವ ಸಮಾಜದ ಹಿರಿಯರು ಹಲವಾರು ವರ್ಷಗಳಿಂದ ದೇವಳದಲ್ಲಿ ಮುಕ್ತ ಸೇವೆ ಸಲ್ಲಿಸಿದ ಗಣ್ಯರು ಉಪಸ್ಥಿತರಿದ್ದೀರಿ ದೇವಳದ ಅಂಗಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಸಮಾಜ ಸಮಾಜದ ಬಂಧುಗಳೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಇಂದಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಬೇಕಾದಲ್ಲಿ ವಿದ್ಯಾರ್ಥಿಗಳ ಅಗತ್ಯ ಅತ್ಯಗತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ ನಮ್ಮವರಾದಂಥ ಶ್ರೀ ಉಮೇಶ್ ರಾವ್ ಬಜಗೋಳಿ ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಹಕಾರವನ್ನು ನೀಡುವಂಥವರು ವಿಶೇಷವಾಗಿ ಬಜಗೋಳಿ ವಲಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರವನ್ನು ನೀಡಿ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರವನ್ನು ನೀಡುತ್ತಿರುವ ಉಮೇಶ್ ರಾವ್ ಇವರು ದೀಪ ಬೆಳೆಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದೀಗ ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂಥ ಎಸ್ ಎಲ್ ಸಿ ಹಾಗೂ ಸಿ ಪರೀಕ್ಷೆಯಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡಿದಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮೊತ್ತ ಮೊದಲಾಗಿ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿ ಸಾಧಕರಿಗೆ ಈ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ವಾಚಿಸಲಿದ್ದಾರೆ ಆಶಾ ಸಾನ್ವಿ ಎಸ್ ರಾವ್ ಇವರು ಶ್ರೀಯುತ ಸಂತೋಷ್ ರಾವ್ ಪವಾರ್ ಹಾಗೂ ಶ್ರೀಮತಿ ಮಂಜುಳಾ ರಾವ್ ದಂಪತಿಗಳ ಪುತ್ರಿ ಇವರು ರಸ್ತೆಯಲ್ಲಿ ತಮ್ಮ ನಿವಾಸದಲ್ಲಿ ವಾಸವಾಗಿದ್ದಾರೆ ಇವರು ಎಸ್ ಎಸ್ ಸಿಯಲ್ಲಿ ಆರುನೂರ ಎಂಟು ಅಂಕವನ್ನು ಪಡೆದು ಶೇಕಡ ತೊಂಬತ್ತೇಳು ಬಿಂದು ಎರಡು ಎಂಟು ಶೇಕಡವನ್ನು ಪಡೆದು ಜ್ಞಾನಸುಧ ಪ್ರೌಢಶಾಲೆ ನಗರ ಇಲ್ಲಿಗೆ ಕೀರ್ತಿಯನ್ನು ತಂದಿರ್ತಾರೆ ಹಾಗೂ ತಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಗೌರವವನ್ನು ತಂದಿರ್ತಾರೆ ಇವರು ಕೇವಲ ಕಲಿಕೆಯಲ್ಲದೆ ಬಹುಮುಖ ಪ್ರತಿಭೆಯನ್ನು ಹೊಂದಿರ್ತಾರೆ ಹಾಗೂ ಎನ್ ಸಿ ಯಲ್ಲಿ ರಾಜ್ಯ ಮಟ್ಟದಲ್ಲಿ ಮೈಸೂರು ವಿಭಾಗಕ್ಕೂ ಕೂಡ ತಮ್ಮ ಪ್ರದರ್ಶನವನ್ನು ನೀಡಿರ್ತಾರೆ ತಮಗೆ ನಮ್ಮ ಸಮಾಜದ ಪರವಾಗಿ ಗೌರವದ ಪ್ರೀತಿಯ ಸನ್ಮಾನವನ್ನು ನೀಡ್ತಾ ಇದ್ದೇವೆ ಶಾಲು ಹಾಕಿ ಹಾಗೂ ಹೂವಿನ ಹಾರ ಹಾಗೂ ಸ್ಮರಣಿಕೆ ಹಾಗೂ ಫಲಪುಷ್ಪದೊಂದಿಗೆ ಎಲ್ಲ ಗಣ್ಯಾತಿ ಗಣ್ಯರಿಂದ ಪ್ರೀತಿಯ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಂದೇಳಿ ಕೇಳಿಕೊಳ್ತಾ ಇದ್ದೇವೆ ತಮ್ಮ ಬಾಳು ಬೆಳಕಾಗಲಿ ತಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ತಮ್ಮ ನಮ್ಮ ಗೌರವದ ಸನ್ ಸನ್ಮಾನ ತಮಗೆ ಮುಂದೆ ತನ್ವಿ ಪಿ ರಾವ್ ಸಮೃದ್ಧಿರಾವ್ ವಿಘ್ನೇಶ್ ರಾವ್ ತಾವು ಕೂಡ ವೇದಿಕೆಗೆ ಮುಂದೆ ತಯಾರಾಗಿರಿ ಸಮೃದ್ಧಿ ರಾವ್ ಶ್ರೀಯುತ ಸಂತೋಷ್ ರಾವ್ ಕವಡೆ ಉಮರ್ ಬೆಟ್ಟು ಹಾಗೂ ಶ್ರೀಮತಿ ಸವಿತಾ ಸಂತೋಷ್ರಾವ್ ಕವಡೆ ಇವರ ಪುತ್ರಿಯಾಗಿರುತ್ತಾರೆ ಇವರು ಸುಂದರ ಪುರಾಣಿಕ ಶಾಲೆ ಪೆರ್ವಾಜೆ ಇಲ್ಲಿ ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಐನೂರ ಹದಿನೇಳು ಅಂಕವನ್ನು ಪಡೆದು ಶೇಕಡ ಎಂಬತ್ತೆರಡು ಅಂಕವನ್ನು ಪಡೆದು ನಮ್ಮ ಸಮಾಜಕ್ಕೆ ಕುಟುಂಬಕ್ಕೆ ಹಾಗೂ ಶಾಲೆಗೆ ಗೌರವವನ್ನು ತಂದುಕೊಟ್ಟಿರ್ತಾರೆ ಇಷ್ಟೇ ಅಲ್ಲದೆ ಇವರು ಬಹುಮುಖ ಪ್ರತಿಭೆ ನಮ್ಮ ಸಮಾಜ ಆಯೋಜಿಸಿದಂಥ ಹತ್ತು ಹಲವಾರು ಕ್ರೀಡಾ ಸ್ಪರ್ಧೆ ಕ್ರಿಕೆಟ್ ಹಾಗೂ ಶಾಲೆಯಲ್ಲಿಯೂ ಕೂಡ ಇವರು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದ ಇದ್ದಾರೆ ಹಾಗೂ ಪ್ರತಿಸಿನಿಧಿಸಿರ್ತಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದೆ ಇವರಿಗೂ ಕೂಡ ಇವರ ಬಾಳು ಬೆಳಕಾಗಲಿ ತಮ್ಮ ಭವಿಷ್ಯ ಉಜ್ವಲವಾಗಲಿ ನಮ್ಮ ಸಮಾಜದ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಗೌರವದಿಂದ ಕೇಳಿಕೊಳ್ತಾ ಇದ್ದೇವೆ ಎಲ್ಲರ ಆಶೀರ್ವಾದ ಈ ವಿದ್ಯಾರ್ಥಿಗಳ ಮೇಲಿರಲಿ ಎಂದು ಆಶಿಸುತ್ತಾ ಮುಂದೆ ವಿಘ್ನೇಶ್ ರಾವ್ ತಾವು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವಿಘ್ನೇಶ್ ರಾವ್ ಶ್ರೀಯುತ ಜಗದೀಶ್ ರಾವ್ ಕವಡೆ ಹಾಗೂ ಶ್ರೀಮತಿ ದೇವಕಿ ಜಗದೀಶ್ ರಾವ್ ಇವರ ಪುತ್ರನಾಗಿದ್ದು ಸುಂದರ ಪುರಾಣಿಕ ಶಾಲೆ ಪೆರುವಾಜೆ ಇಲ್ಲಿ ಆರುನೂರ ಐದರಲ್ಲಿ ಐನೂರು ಅಂಕಗಳನ್ನು ಪಡೆದು ಶೇಕಡ ಎಂಬತ್ತು ಅಂಕವನ್ನು ಪಡೆದು ನಮ್ಮ ಸಮಾಜಕ್ಕೆ ಕುಟುಂಬಕ್ಕೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ ಇವರ ಬಾಳು ಬೆಳಕಾಗಲಿ ಇವರು ಕೂಡ ಸದಾ ಹಸನ್ಮುಖಿ ಹಾಗೂ ಎಲ್ಲ ಕ್ಷೇತ್ರದಲ್ಲಿ ಕೂಡ ತಮ್ಮ ನಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಇವರಿಗೆ ಕೂಡ ಶುಭವಾಗಲಿ ಎಂದು ಆಶಿಸುತ್ತಾ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಮುಂದೆ ಸೋಹನ್ ತಾವು ತಯಾರಾಗಿರಬೇಕು ಸೋಹನ್ ಮುಂದೆ ಪರೀಕ್ಷಿತ್ ಪಿರಾವ್ ತಾವು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಆಗಬೇಕು ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಪರೀಕ್ಷಿತ್ ಪಿರಾವ್ ಶ್ರೀಯುತ ಪುರುಷೋತ್ತಮ್ ರಾವ್ ಹಾಗೂ ಶ್ರೀಮತಿ ವೇದಾವತಿ ದಂಪತಿಗಳ ಪುತ್ರನಾಗಿದ್ದಾರೆ ಇವರು ಜೈನ್ ಹೈಸ್ಕೂಲ್ ಮೂಡುಬಿದ್ರೆ ಇಲ್ಲಿ ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಐನೂರ ನಾಲ್ಕು ಅಂಕವನ್ನು ಪಡೆದು ಶೇಕಡ ಎಂಬತ್ತೊಂದು ಅಂಕವನ್ನು ಪಡೆದು ಶಾಲೆಗೆ ಹಾಗೂ ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಾರೆ ತಮಗೂ ಸಹ ಶ್ರೀ ದೇವಿಯು ಸದಾ ಅನುಗ್ರಹಿಸಲಿ ಹಾಗೂ ತಮ್ಮ ಎಲ್ಲರ ಆಶೀರ್ವಾದ ತಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ನಮ್ಮ ಸಮಾಜದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ अश्विनी राव अश्विनी राव ಇದ್ದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಮೊತ್ತ ಮೊದಲನೆಯದಾಗಿ ವಾಣಿಜ್ಯ ವಿಭಾಗದಲ್ಲಿ ಸಾಧನೆಗೈದಂತಹ ವಿದ್ಯಾರ್ಥಿಗಳು ಆಕಾಶ ಕ್ರೈಸ್ಟ್ ಕಿಂಗ್ ಪಿಯು ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಆರ್ನೂರು ಅಂಕದಲ್ಲಿ ಐನೂರ ಎಪ್ಪತ್ತ ಮೂರು ಅಂಕವನ್ನು ಪಡೆದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಇವರು ಶೇಕಡ ತೊಂಬತ್ತೈದು ಬಿಂದು ಸೊನ್ನೆ ಐದು ಅಂಕವನ್ನು ಪಡೆದಿರ್ತಾರೆ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಹಾಗೂ ಎಲ್ಲ ವರ್ಗದವರಿಗೂ ಕೂಡ ಗೌರವವನ್ನು ತಂದಿರ್ತಾರೆ ತಮ್ಮ ಪೋಷಕರು ಆಗಮಿಸ್ತಾ ಇದ್ದಾರೆ ದಯಮಾಡಿ ವೇದಿಕೆಗೆ ಬನ್ನಿ ತಮ್ಮ ಬಾಳು ಬೆಳಕಾಗಲಿ ತಮ್ಮ ಭವಿಷ್ಯ ಉಜ್ವಲವಾಗಲಿ ಇವರು ಭವಿಷ್ಯದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತೇಳಿ ಬಯಸ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಅಂಥೇಳಿ ಆಶಿಸ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ನೂರಕ್ಕೆ ನೂರು ಅಂಕವನ್ನು ಪಡೆದಿರುವಂಥದ್ದು ಇವರ ಹೆಮ್ಮೆ ಶುಭವಾಗಲಿ ತಮಗೆ ಮುಂದೆ ನಿಧಿ ರಾವ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇವರ ಪೋಷಕರು ಸಹ ವೇಗೀದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಿಧಿರಾವ್ ಕವಡೆ ಶ್ರೀಯುತ ಉಮೇಶ್ ರಾವ್ ಕವಡೆ ಹಾಗೂ ಶ್ರೀಮತಿ ಶಕುಂತಳಾ ದಂಪತಿಗಳ ಪುತ್ರಿ ನಿಧಿರಾವ್ ಇವರು ಎಸ್ ಎನ್ ವಿ ಪದವಿ ಪೂರ್ವ ಕಾಲೇಜು ಹಿರಿಯಂಗಡಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಇವರು ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ಐನೂರ ಐವತ್ತ ಮೂರು ಅಂಕವನ್ನು ಪಡೆದು ಶೇಕಡ ತೊಂಬತ್ತೆರಡು ಬಿಂದು ಒಂದು ಆರು ಅಂಕವನ್ನು ಪಡೆದಿರ್ತಾರೆ ಮುಂದೆ ಇವರು ಬಿ ಸಿ ಎಯನ್ನು ಮಾಡಬೇಕಂತೇಳಿ ನಿರ್ಧರಿಸಿರ್ ನಿರ್ಧರಿಸಿರ್ತಾರೆ ತಮಗೆ ಶುಭವಾಗಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ನಮ್ಮ ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಹಾಗೂ ಶಾಲೆಗೆ ಗೌರವವನ್ನು ತಂದುಕೊಟ್ಟಿರ್ತಾರೆ ನಮ್ಮ ಸಮಾಜದ ಪುಟ್ಟ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿ ಎಂದು ಹೇಳುತ್ತಾ ಶ್ರೀದೇವಿಯ ಅನುಗ್ರಹ ಸದಾ ಸದಾ ತಮ್ಮ ಮೇಲಿರಲಿ ಎಂದು ಆಶಿಸುತ್ತಿರ್ ಆಶಿಸಿರ್ತೇವೆ ಮುಂದೆ ಪ್ರಾರ್ಥನಾ ಇವರು ತಯಾರಾಗಿರಬೇಕು ಶ್ರೀಯುತ ಜನ್ನೋಜಿ ರಾವ್ ಹುಣ್ಕೂರು ಇವರು ನಮ್ಮ ಜೊತೆಗೆ ಸೇರಿಕೊಂಡಿರ್ತಾರೆ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಇದ್ದೇವೆ ಮುಂದೆ ಪ್ರಾರ್ಥನಾ ರಾವ್ ಸಾಣೂರು ಅನನ್ಯರಾವ್ ಪ್ರಾರ್ಥನಾ ರಾವ್ ಅನನ್ಯ ರಾವ್ ತಯಾರಾಗಿರ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಪ್ರಾರ್ಥನಾ ಇವರ ಪೋಷಕರು ವೇದಿಕೆಗೆ ಆಗಮಿಸಬೇಕು ಪ್ರಾರ್ಥನಾ ರಾವ್ ಇವರು ಶ್ರೀಯುತ ಮೋಹನ್ ರಾವ್ ಹಾಗೂ ಶ್ರೀಮತಿ ಪುಷ್ಪಲತಾ ದಂಪತಿಗಳ ಪುತ್ರಿಯಾಗಿ ಸಾಣೂರಿನಲ್ಲಿ ವಾಸವಾಗಿರ್ತಾರೆ ಇವರು ಆರುನೂರರಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಐನೂರ ನಲವತ್ತ ನಾಲ್ಕು ಅಂಕವನ್ನು ಪಡೆದು ಶೇಕಡ ತೊಂಬತ್ತು ಬಿಂದು ಆರು ಆರು ಅಂಕವನ್ನು ಗಳಿಸಿರ್ತಾರೆ ಇವರು ಶ್ರೀ ಬೋನೇಂದ್ರ ಕಾಲೇಜು ಕಾರ್ಕಳ ಇದಕ್ಕೆ ಹೆಮ್ಮೆಯನ್ನು ತಂದಿರ್ತಾರೆ ಹಾಗೂ ನಮ್ಮ ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಗೌರವವನ್ನು ತಂದಿರ್ತಾರೆ ಇವರಿಗೆ ನಮ್ಮ ಸಮಾಜದ ಪೌರವಾಗಿ ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದೇವೆ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ತಮ್ಮ ಭವಿಷ್ಯ ಉಜ್ವಲವಾಗಲಿ ಬಾಳು ಬೆಳಕಾಗಲಿ ಎಂದು ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಎಂದು ಆಶಿಸುತ್ತಾ ನಮ್ಮ ಗೌರವದ ಸ್ಮರಣಿಕೆ ಹಾಗೂ ಸನ್ಮಾನ ಅನನ್ಯ ಅನನ್ಯರಾವ್ ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಗೌರವದಿಂದ ಕೇಳಿಕೊಳ್ತಾ ಇದ್ದೇವೆ ಅನನ್ಯ ರಾವ್ ಶ್ರೀಮತಿ ಶ್ರೀಯುತ ಉಮೇಶ್ ರಾವ್ ಹಾಗೂ ಶ್ರೀಮತಿ ಲಕ್ಷ್ಮಿ ದಂಪತಿಗಳ ಪುತ್ರಿಯಾಗಿರ್ತಾರೆ ಇವರು ಪಿ ಯು ಸಿಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಆರುನೂರರಲ್ಲಿ ಐನೂರ ಇಪ್ಪತ್ತ ಒಂದು ಅಂಕವನ್ನು ಪಡೆದಿರ್ತಾರೆ ಶೇಕಡ ಎಂಬತ್ತೇಳು ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಹಾಗೂ ಕಲಿಯುತ್ತಿರುವ ಕಾಲೇಜಿಗೆ ಹಾಗೂ ಕುಟುಂಬಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಾರೆ ಇವರು ಕಲಿಯುತ್ತಿರುವಂತಹ ಕಾಲೇಜು ಎಸ್ ಎನ್ ವಿ ಪಿ ಯು ಕಾಲೇಜ್ ಹಿರಿಯಂಗಡಿ ಇವರು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿ ಹೆಮ್ಮೆಯನ್ನು ಸಾಧಿಸಿರ್ತಾರೆ ಇವರಿಗೆ ನಮ್ಮ ಸಮಾಜದ ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದೇವೆ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಗೌರವವನ್ನು ನೀಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಹಾಗೂ ಶ್ರೀದೇವಿಯ ಅನುಗ್ರಹ ಇವರ ಮೇಲಿರಲಿ ಇವರ ಬಾಳು ಬೆಳಕಾಗಲಿ ಎಂದು ಆಶಿಸುತ್ತಾ ಶುಭವಾಗಲಿ ಎಂದು ಆಶಿಸ್ತಾ ಇದ್ದೇನೆ ಮುಂದೆ ವಿಘ್ನೇಶ್ ರಾವ್ ಹರಿಹರ್ ತಾವು ತಮ್ಮ ಗೌರವದಿಂದ ಪೋಷಕರೊಂದಿಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವಿಘ್ನೇಶ್ ರಾವ್ ಹರಿಹಾರ್ ಶ್ರೀಯುತ ವಸಂತರಾವ್ ಹರಿಯಾರ್ ಹಾಗೂ ಶ್ರೀಮತಿ ವಿದ್ಯಾರಾವ್ ಇವ ದಂಪತಿಗಳ ಪುತ್ರರಾಗಿರ್ತಾರೆ ಇವರು ಸ್ವಸ್ತಿ ಶ್ರೀ ಜೈನ್ ಕಾಲೇಜ್ ಮೂಡುಬಿದ್ರೆ ಇಲ್ಲಿ ಪಿಯುಸಿಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಆರುನೂರಕ್ಕೆ ನಾಲ್ನೂರ ಎಂಬತ್ತೆರಡು ಅಂಕವನ್ನು ಪಡೆದು ಎಂಬ ಎಂಬತ್ತು ಬಿಂದು ಮೂರು ಮೂರು ಅಂಕವನ್ನು ಗಳಿಸಿರ್ತಾರೆ ಹಾಗೂ ನಮ್ಮ ಸಮಾಜಕ್ಕೆ ಕುಟುಂಬಕ್ಕೆ ಹಾಗೂ ಕಲಿಯುತ್ತಿರುವ ಕಾಲೇಜಿಗೆ ಗೌರವವನ್ನು ತಂದುಕೊಟ್ಟಿರ್ತಾರೆ ಇವರಿಗೆ ಶ್ರೀದೇವಿಯ ಅನುಗ್ರಹ ಹಾಗೂ ಹಿರಿಯರ ಆಶೀರ್ವಾದದೊಂದಿಗೆ ಈ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರೊಂದಿಗೆ ಸನ್ಮಾನವನ್ನು ನೀಡ್ತಾ ಇದ್ದೇವೆ ಶುಭವಾಗಲಿ ತಿಮಗೆ ತಮ್ಮ ಬಾಳು ಉಜ್ವಲವಾಗಲಿ ಪಿಯುಸಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ತನ್ವಿ ಪಿ ರಾವ್ ಇವರು ಪ್ರವೀಣ್ ರಾವ್ ಹಾಗೂ ಶ್ರೀಮತಿ ಶಾಂತಾರಾವ್ ದಂಪತಿಗಳ ಪುತ್ರರಾಗಿರ್ತ ಪುತ್ರಿಯಾಗಿರ್ತಾರೆ ಇವರು ಆರುನೂರ ಇಪ್ಪತ್ತ ಐದರಲ್ಲಿ ಐನೂರ ಎಂಬತ್ತ ಒಂಬತ್ತು ಅಂಕವನ್ನು ಪಡೆದು ಶೇಕಡಾ ತೊಂಬತ್ತೆರಡು ಬಿಂದು ಎರಡು ಅಂಕವನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಕಿನ್ನಿಗೋಳಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿರ್ತಾರೆ ತಮಗೆ ಶುಭವಾಗಲಿ ಬಾಳು ಬೆಳಕಾಗಲಿ ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಎಂದು ಆಶಿಸಿದ ಕ್ಷತ್ರಿಯ ಮರಾಠ ಸಮಾಜ ನೀಡುತ್ತಿರುವಂತಹ ಗೌರವದ ಸನ್ಮಾನವನ್ನು ಆಶಿಸ್ತಾ ಇದ್ದೇವೆ ಸೋಹನ್ ಇವರಿದ್ರು ವೇದಿಕೆಗೆ ಬರಬೇಕು ಸೋಹನ್ ಅಶ್ವಿನಿ ರಾವ್ ಇವರು ಶ್ರೀಯುತ ವಸಂತ್ ರಾವ್ ಹಾಗೂ ಶ್ರೀಮತಿ ದೀಪಾ ದಂಪತಿಗಳ ಪುತ್ರ ಪುತ್ರಿಯಾಗಿರ್ತಾರೆ ಇವರು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಕಿನ್ನಿಗೋಳಿಯಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಐನೂರ ತೊಂಬತ್ತೈದು ಅಂಕವನ್ನು ಪಡೆದು ತೊಂಬತ್ತ ಐದು ಶೇಕಡವನ್ನು ಗಳಿಸಿರ್ತಾರೆ ತಮಗೆ ಶುಭವಾಗಲಿ ಬಾಳು ಬೆಳಕಾಗಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ ಎಂದು ಆಶಿಸುತ್ತಾ ನಮ್ಮ ಸಮಾಜದ ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇಲ್ಲೊಂದು ವಿಶೇಷವೆಂದರೆ ಕೂಡ ಅಣ್ಣ ತಂಗಿಯರ ಸೋದರ ಸೋದರಿಯರ ಮಕ್ಕಳು ಅದು ಕೂಡ ಅಪೂರ್ವವಾದ ಘಟನೆ ತಮಗೆಲ್ಲರಿಗೂ ಆಶೀರ್ವಾದ ಇರಲಿ ಅಂತೇಳಿ ಆಶಿಸ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬ್ಯಾಗ್ ವಿತರಣೆ ಹಾಗೂ ಪ್ರಶಸ್ತಿ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮೊತ್ತ ಮೊದಲನೇದಾಗಿ ಎಲ್ ಕೆ ಜಿ ವಿದ್ಯಾರ್ಥಿಗಳಿಂದ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹೆಸರು ಎಂತಿದೆ ಮೊತ್ತ ಮೊದಲನೆಯದಾಗಿ ಯಶಸ್ವಿ ಫಸ್ಟ್ ಸ್ಟ್ಯಾಂಡರ್ಡ್ ಯಶಸ್ವಿ ಎಲ್ ಕೆ ಜಿ ಯು ಕೆ ಜಿ ವಿದ್ಯಾರ್ಥಿಗಳು ವೇದಿಕೆಯ ಎಡಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಯಶಸ್ವಿ ಲಾಸ್ಯ ಲಾಸ್ಯ ಆದಷ್ಟು ಬೇಗನೆ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಲಾಸ್ಯ ಕಿಯಾನ್ಶ್ ನೀಲ್ ಕಿಯಾನ್ಶ್ ನೀಲ್ ಋತ್ವಿಕ್ ಎಲ್ ಕೆ ಯುಕೆಜಿ ಹಾಗೂ ಒಂದನೇ ತರಗತಿಯ ವಿದ್ಯಾರ್ಥಿಗಳು ವೇದಿಕೆಯ ಎಡಭಾಗದಲ್ಲಿ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸಮರ್ಥ ಸಾಕ್ಷಿ ಸಾರಿ ಸಮರ್ಥ್ ಋತ್ವಿಕ್ ಬನ್ನಿ ವೇದಿಕೆಗೆ ಬನ್ನಿ ಹೆತ್ತವರು ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಋತ್ವಿಕ್ ಸಮರ್ಥ್ ಮಿಶಾ ಎರಡನೇ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಮಿಶಾ ಮಿಶಾ ರಿದಿತ್ ರಶ್ಮಿ ಮಕ್ಕಳು ಆದಷ್ಟು ಬೇಗ ಬರಬೇಕು ಮಿಶಾ ರಿದಿತ್ ರಶ್ಮಿ ಧನ್ಯಶ್ರೀ ಸನ್ವಿತ್ ರಾವ್ ರಶ್ಮಿ ಬನ್ನಿ ಸನ್ವಿತ್ ರಾವ್ ಅಶ್ಮಿತ್ ಎರಡನೇ ಕ್ಲಾಸಿನ ವಿದ್ಯಾರ್ಥಿಗಳು ಬನ್ನಿ ಎರಡನೇ ತರಗತಿಯ ಮಕ್ಕಳು ಬನ್ನಿ ರಿದಿತ್ ರಿದಿತ್ ವಿಷ ಋತ್ವಿಕ್ ಇದ್ರೆ ಬನ್ನಿ ಕ್ಲಾಸ್ ನಾಲ್ಕ್ ನಾಲ್ಕು ಅಶ್ಮಿ ಇದ್ದಾರಾ ಅಶ್ಮಿ ಆಯುಷಿ ಆಯುಷಿ ಬನ್ನಿ ಎರಡನೇ ಕ್ಲಾಸ್ ಮಕ್ಕಳಿದ್ರೆ ಬನ್ನಿ ಲಿಶಿತಾ ರಾವ್ ವರ್ಣಿತ್ ವರ್ಣಿತ್

रश्मि प्रख्यात प्रख्यात प्रकृत प्रकृत रजत रतन पल्लवी ಮೂರನೇ ತರಗತಿ ಮತ್ತು ನಾಲ್ಕನೇ ತರಗತಿಯಲ್ಲಿ ಬಾಕಿಯಾದ ಮಕ್ಕಳಿದ್ರೆ ಬರ್ಬೋದು ಪ್ರಕೃತ್ ಇಂದಿರಾನಗರ ನಾಲ್ಕು ಎಷ್ಟೇ ಕ್ಲಾಸ್ ಮುಂದೆ ಐದು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೂರ್ವಿಕಾ ಐದನೇ ತರಗತಿ ಆರು ಏಳು ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬನ್ನಿ ನಿವೇದಿತಾ ಮನ್ವಿತಾ ಇಂಚರ ಆದ್ಯ ಅನರ್ಘ್ಯ ಸಾನ್ವಿ ಸ್ಫೂರ್ತಿ ರಾಹುಲ್ ಅದ್ವಿತ್ ಕೀರ್ತನಾ ತನು ಸಾತ್ವಿಕ್ ತೇಜಶ್ರೀ ಸನ್ನಿಧಿ ವಶಾನಿ ಅಮೃತ ದಿಶಾ ಪ್ರಜ್ವಲ್ भुवनराव खुशी विजेतराव त्रिशा ಯಾರಾದ್ರೂ ಬಾಕಿ ಆಗಿದ್ರೆ ಬರ್ಬೋದು ಮಕ್ಕಳೇ ಐದನೇ ತರಗತಿ ಬೃಂದ ಬೃಂದ ಐದನೇ ತರಗತಿ ಬನ್ನಿ ವೇದಿಕೆಗೆ ಐದನೇ ತರಗತಿ ಸಮೀಕ್ಷಾ ಯು ಜಿ ಸಮೀಕ್ಷಾ ಯು ಕೆ ಜಿ ಬೃಂದ ಅಲ್ವಾ ಏಳನೇ ತರಗತಿ ಶಮಿತ್ ಶಮಿತ್ ಏಳನೇ ತರಗತಿ ಹೇಳು ಒಂದೇ ಬರಲಿಲ್ಲ ಸರಿ ಆಯಿತು ಒಂದನೆಗಳು ಎಲ್ ಕೆ ಜಿಯಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗನ್ನು ವಿತರಿಸಿದ್ದೇವೆ ಹೆಸರು ಧೃತಿ ಕಟ್ಟೆ ಸಂಪ್ರೀತ್ ಜೋಡು ಕಟ್ಟೆ ಸಂಪ್ರೀತ್ ಜೋಡು ಕಟ್ಟೆ ಸಂಪ್ರೀತ್ ಚಿಂತನ್ ಕಾಳಿಕಾಂಬ ಮಕ್ಕಳು ಇಲ್ಲದಿದ್ರು ಅವರ ಮನೆಯವರು ಬಂದು ಪಡ್ಕೊಳ್ಬೇಕು ಕೇಳಿಕೊಳ್ತಾ ಇದಾವೆ ಸಂಪ್ರೀತ್ ಜೋಡುಕಟ್ಟೆ ಚಿಂತನ್ ಕಾಳಿಕಾಂಬಾ ಕೀರ್ತನ ಕುಂಟಲ್ಪಾಡಿ ಕೀರ್ತನ ಕುಂಟಲ್ಪಾಡಿ ಸಮಿತ ಸಾಣೂರು ಸಮಿತ ಸಾಣೂರು ಶರಣ್ಯ ಸಾಣೂರು ತರುಣ್ ಚಿಕ್ಕಬೆಟ್ಟು ಸಾಣೂರು ತರುಣ್ ತರುಣ ಶ್ರವ್ಯ ಇಂದಿರನಗರ ಶ್ರವ್ಯ ಇಂದಿರನಗರ ನಗರ ಕೀರ್ತನ ಎಡನೀರು ಕೀರ್ತನ కీర్తనా ప్రగతి హిరయంగ ప్రగతి ప్రగతి ధనుష్ కుంటల్పాడి ధనుష్ ధనుష్ కుంటల్పాడి సాత్విక గాంధీ మైదాన్ సాత్విక గాంధీ మైదాన్ ಪೂರ್ಣ ಹಿರ್ಯಂಗಡಿ ಪ್ರಣಮ್ಯ ಕಾಳಿಕಾಂಬಾ ಪೂರ್ಣ ಹಿರಿಯಂಗಡಿ ಪ್ರಣಮ್ಯ ಕಾಳಿಕಾಂಬ ಸಾಿರಾವ್ ಕಾಳಿಕಾಂಬಾ ಪ್ರದ್ಯೋತ್ ಕಾಳಿಕಾಂಬಾ ಪ್ರದ್ಯೋತ್ ವಿಶ್ವಿ ಕಾಳಿಕಾಂಬಾ ವಿಶ್ವಿತ ವಚನ್ ಕಾಳಿಕಾಂಬಾ ವಚನ್ ಕಾಳಿಕಾಂಬಾ ಅಮೋಗು ಕಾಳಿಕಾಂಬ ಅಮೋಘು ಕಾಳಿಕಾಂಬಾ ಸಚಿನ್ ಇಂದಿರಾ ನಗರ ಸಚಿನ್ ಇಂದಿರಾ ನಗರ ರಿತೇಶ್ ಪತ್ತೊಂಜಿ ಕಟ್ಟೆ ರಿತೇಶ್ ಕಟ್ಟೆ ಸುಹಾಸ್ ಬೈಪಾಸ್ ಸುಹಾಸ್ ಇನ್ನು ಯಾರಾದರೂ ಹೆಸರು ಬಿಟ್ಟು ಹೋದ್ರೆ ಎಂಟರಿಂದ ಹತ್ತನೇ ತರಗತಿ ಎಲ್ಲರಿಗೆ ಪ್ರೋತ್ಸಾಹಧನವನ್ನು ಕವರ ಒಳಗೆ ಹಾಕಿಕೊಟ್ಟಿದ್ದೇವೆ ಒಂದಲು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುವಂಥ ಇವರು ನಮ್ಮ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಹಾಪೋಷಕರಾಗಿ ಸಹಕರಿಸಿರುವಂಥ ಉಮೇಶ್ ರಾವ್ ಬಜಗೋಳಿ ಇವರು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದವರು ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಗತಿಗೆ ತನ್ನ ತಾನು ತೊಡಗಿಸಿಕೊಂಡವರು ಹಾಗೆ ನಮ್ಮ ಸಮಾಜದ ಎಲ್ಲ ಮಕ್ಕಳ ಮೇಲೆ ಅಪಾರವಾದಂಥ ಹೆಮ್ಮೆಯನ್ನು ಹೊಂದಿದಂಥ ಶ್ರೀ ಉಮೇಶ್ರಾವ್ ಬಜಗೋಳಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಇದೀಗ ನಮ್ಮ ಮುಂದೆ ಉದ್ಘಾಟನೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಉಮೇಶ್ ರಾವ್ ಇವರು ಕ್ಷತ್ರಿಯ ಮರಾಠ ಸಮಾಜ ದುರ್ಗಾಭೂರ್ಮೇಶ್ವರಿ ದೇವಸ್ಥಾನ ಹಿರಿಯಂಗಡಿ ಕಾರ್ಕಳ ಇವತ್ತಿನ ಪುರಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ವ್ಯಕ್ತಿತ್ವ ವಿಕಾಸ ಶಿಬಿರ ಇದರ ಇವತ್ತಿನ ಸಮಾರಂಭದ ಅಧ್ಯಕ್ಷರಾದ ಆತ್ಮೀಯರ ಸುಬೋದ್ರ ಹಾಗೂ ವೇದಿಕೆಯಲ್ಲಿ ಹಾಸನಿರುವ ಜಾಗಿನದವರೇ ಹಾಗೂ ಸಂಪತ್ತು ರಾಜೇಂದ್ರ ಭಟ್ರವರೇ ಹಾಗೂ ಇಲ್ಲಿಯ ದಾನಿಗಳಾದ ಗುಣಪ್ರಕಾಶ್ ರಾವ್ರವರೇ ವೇದಿಕೆಯಲ್ಲಿ ಎಲ್ಲ ಹಾಸಲಿರುವ ಗಣ್ಯರೇ ಹಾಗೂ ಇಲ್ಲಿಗೆ ಆಗಮಿಸಿದ ಪೋಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಕಾರ್ಕಳ ಮತ್ತು ಮುಲ್ಕಿ ಈ ಪ್ರದೇಶದಲ್ಲಿ ಇದ್ದ ಮಕ್ಕಳನ್ನು ಸೀತಾ ಶುಭ ಶುಭೋಸ್ ರಾವ್ರವರು ಅವರನ್ನೆಲ್ಲ ಒಕ್ಕೂಟಿಸಿ ಇಲ್ಲಿಯ ಒಳ್ಳೆಯ ಕಾರ್ಯಕ್ರಮ ಇಟ್ಟಿದ್ದಾರೆ ಮಕ್ಕಳಿಗೆ ಈಗ ವಿದ್ಯಾಭ್ಯಾಸ ಮುಖ್ಯ ಎಲ್ಲಿ ಹೋದರೂ ನಾವು ವಿದ್ಯಾಭ್ಯಾಸಕ್ಕೆ ನಾವು ಗಮನ ಕೊಡಬೇಕಾಗ್ತದೆ ಹಾಗೂ ಇವತ್ತಿನ ಮಕ್ಕಳಿಗೆ ಇವತ್ತು ಏನೋ ಇಲ್ಲಿಯ ಪುಸ್ತಕ ಆಗಲಿ ಅಥವಾ ಏನಾದರೂ ಒಂದು ಕೊಟ್ಟರೆ ಅದು ತಮ್ಮ ಹೆತ್ತವರಿಗೆಲ್ಲ ತುಂಬ ಸಂತೋಷ ಆಗ್ತದೆ ಇದನ್ನು ಇನ್ನೂ ಕೂಡ ನಾವು ಒಳ್ಳೆಯ ಒಂದು ಮಾರ್ಕನ್ನು ತೆಗೆದು ನಮ್ಮ ಮನೆಗೂ ಹಾಗೂ ಇಲ್ಲಿಯ ಸಮಾಜಕ್ಕೂ ಅವರು ಶಾಲೆಗೂ ಹೈಸ್ಕೂಲ್ ಶಾಲೆಗಳಲ್ಲಿ ಅವರಿಗೆ ಒಳ್ಳೆಯ ಹೆಸರನ್ನು ಬ ಬರೆಸಬೇಕು ಇದು ನಮ್ಮ ಕೀರ್ತಿ ನಾವು ಕೊಡಬೇಕಂತೇಳಿ ನನ್ನ ಭಾವನೆ ಅದರಲ್ಲಿ ನಾನಿದನ್ನು ಇಲ್ಲಿ ಅದು ಇಲ್ಲ ಇದರ ಒಂದಿಗೆ ಕ್ರೀಡೆಯಲ್ಲಿ ಕೂಡ ಒಳ್ಳೆಯ ಒಂದು ಗಮನ ಕೊಟ್ಟು ರಿಸಲ್ಟ್ ಒಂದು ಕ್ರೀಡೆಯಲ್ಲಿ ಸಹ ಬರಬೇಕು ಅದರಲ್ಲಿ ಸಹ ನಮಗೆ ತುಂಬ ಒಳ್ಳೆಯತನ ಬರ್ತದೆ ಅಂತೇಳಿ ಹೇಳುತ್ತಾ ನನಗೆ ಈ ಸುಬೋಧ್ರಾವ್ ಇವರ ಕ್ಷತ್ರಿಯ ಮರಾಠದ ಸಮಾಜದ ಇವರು ಹಾಗೂ ಇವರ ಪದಾಧಿಕಾರಿಗಳು ಅವರಿಗೆಲ್ಲ ವಂದಿಸುತ್ತಾ ಶ್ರೀ ಮಹಾಗಣಪತಿ ಹಾಗೂ ದುರ್ಗಾಪರಮೇಶ್ವರಿ ದೇವಿ ಎಲ್ಲರ ಒಂದು ಆಶೀರ್ವಾದವನ್ನು ನೀಡಲಿ ಅಂತ ಹೇಳುತ್ತಾ ನಾನು ನನಗೆ ಅವಕಾಶ ಮಾಡಿಕೊಟ್ಟ ಒಂದೆರಡು ಮಾತುಗಳನ್ನು ಮಾಡಿ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇದೀಗ ಇನ್ನೋರ್ವ ಅತಿಥಿಯಾದಂಥ ಜ್ಞಾನದೇವರಾವ್ ವೀಡೆ ಇವರು ನಮ್ಮ ಮುಂದೆ ಸಭಾಸದರೇ ಹಾಗೂ ಸಮಾಜ ಬಾಂಧವರೇ ನಮ್ಮ ಸಮಾಜದ ಅತ್ಯುನ್ನತ ಶ್ರೇಣಿಯ ಮಕ್ಕಳೇ ಚರಿತ್ರೆ ಮರುಕಳಿಸುತ್ತದಂತೆ ನಮ್ಮ ವೇದಿಕೆಯನ್ನು ನೋಡುವಾಗ ಇಲ್ಲಿ ನಮ್ಮ ಸಮಾಜದಂಥ ಮೊದಲನೇ ಮುಕ್ತೇಶರುಗಳಾದಂಥ ರಾಯರು ಹಾಗೂ ಆ ನಂತರ ಆಡಳಿತ ಮುಕ್ತಸ್ಥರಾದಂಥ ಉಮೇಶ್ ರಾಯರು ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಗೋವಿಂದರಾಯರು ಅವರ ಮಗನಾದಂಥ ಸಮಾಜದ ಅಧ್ಯಕ್ಷರಾದಂಥ ಶುಭೋಧರ್ ರಾವ್ ಇವರು ಈ ನಮ್ಮ ಜನ್ರೇಷನ್ನು ಮುಂದುವರಿಸುವಂಥ ಒಬ್ಬ ಮಹಾನ್ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಇವರು ಇನ್ನೂ ಈ ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗಲಿ ಹಾಗೆ ಆಡಳಿತ ಮುಕ್ತೇಶ್ವರರಾದಂಥ ಉಮೇಶ್ ರಾವರು ಇದನ್ನು ಮುಂದುವರಿಸ್ಕೊಂಡು ಹೋಗುವಲ್ಲಿ ಶ್ರೀ ಶ್ರೀ ದುರ್ಗಾಪರಮೇಶ್ವರಿ ಇನ್ನೂ ಆಯು ಅವರಿಗೆ ಆಯುರಾರೋಗ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ಕೊಳ್ತಾ ಇದ್ದೇನೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಗೋವಿಂದರಾವ್ರಿಗೆ ನನಗೆ ತುಂಬ ಖುಷಿಯಿಂದ ಕೆಲಸ ಮಾಡಲಿಕ್ಕೆ ಆಗಿತ್ತು ಹಾಗೆಯೇ ಶುಭದರಾವ್ರವರಲ್ಲಿ ಕೂಡ ಆ ಕೆಲಸವನ್ನು ಮುಂದುವರಿಸುವುದಕ್ಕೆ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಇದೆ ಯಾಕಂತಂದರೆ ಸಮಾಜಕ್ಕೆ ಅವರು ಕೊಡುವಂಥ ಆ ಕೆಲಸಗಳು ಇನ್ನೂ ಬಾಕಿ ಇದೆ ಅಂತ ನೆನಪಿಸ್ಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ ಗೋವಿಂದರಾಯರ ಟೈಮ್ನಲ್ಲಿ ನಮ್ಮ ಸಮಾಜದ ಜನಗಣತಿಯಾಗಿತ್ತು ಆದರೆ ನಮ್ಮ ಸಮಾಜದ ಜನಸಂಖ್ಯೆ ಎಷ್ಟುಗಳಿದರೆ ಈಗ ನಮ್ಮಲ್ಲಿಲ್ಲ ದಯವಿಟ್ಟು ನಾನು ನಿಮ್ಮೊಂದಿಗಿದ್ದೇನೆ ಈ ಜನಗಣತಿಯನ್ನು ಈ ಸಲ ಆದರೂ ನೀವು ಮುಂದುವರಿಸಬೇಕು ಗೋವಿಂದರಾಯರೊಟ್ಟಿಗೆ ಆ ಕೆಲಸದ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚ ಇಷ್ಟಪಡ್ತಾ ಇದ್ದೇನೆ ಹಾಗೆಯೇ ನಮ್ಮ ಸಮಾಜದ ವಂಶವೃಕ್ಷ ನಮ್ಮಲ್ಲಿಲ್ಲ ಯಾವುದೇ ಕುಟುಂಬದ ಮನೆಯಲ್ಲಿ ಕೇಳಿದರೂ ಅವರಲ್ಲಿ ಆ ವಂಶವೃಕ್ಷಗಳಿಲ್ಲ ಸಪ್ಟೆಕರ್ ದ ಮನೆ ವಂಶವೃಕ್ಷ ಮಾತ್ರ ಮಾಡಿಕೊಂಡಿದ್ದಾರೆ ಹಾಗೆಯೇ ನಮ್ಮ ಈ ವಂಶವೃಕ್ಷವನ್ನು ಎಲ್ಲ ಕುಟುಂಬದ ಮಾತ್ರವಲ್ಲ ನಮ್ಮ ಸಮಾಜದ ಎಲ್ಲ ವಂಶ ವಂಶವೃಕ್ಷವನ್ನು ಮಾಡಬೇಕಾಗಿ ಅವರ ಇರಲಿ ಕಳಕಳೆಯ ವಿನಂತಿ ಮಾಡಿಕೊಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಇದೀಗ ನೇರವಾಗಿ ಕಾರ್ಯಕ್ರಮದ ಮುಖ್ಯ ಅಂಗಕ್ಕೆ ಬರ್ತಾ ಇದ್ದಾವೆ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸಮಾಜದ ಅಧ್ಯಕ್ಷರಾದಂಥ ಶುಭದ್ರಾವ್ ಇವತ್ತು ಕಾರ್ಯಕ್ರಮ ಅತಿ ಪ್ರಮುಖ ಏನು ಹೇಳಿದರೆ ವಿದ್ಯಾರ್ಥಿಗಳಿಗೆ ಒಂದು ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮ ನಾವು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಆದರೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಅದು ವಿದ್ಯಾರ್ಥಿಗಳಿಗೋಸ್ಕರವೇ ಮಾಡಿರುವ ಕಾರ್ಯಕ್ರಮ ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೆ ವಿದ್ಯಾರ್ಥಿಗಳು ಇದ್ದು ಆ ಕಾರ್ಯಕ್ರಮದ ಸದುಪಯೋಗ ಪಡಿಸಬೇಕು ಅನ್ನುವಂಥ ಮನವಿ ನಿಮ್ಮಲ್ಲಿ ನಾನು ಮೊದಲನೇದಾಗಿ ಮಾಡೋದು ಬಂಧುಗಳೇ ಕ್ಷತ್ರಿಯ ಮಾರಾಟ ಸಮಾಜ ರಿಜಿಸ್ಟರ್ಡ್ ಕಾರ್ಕಳದ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಉದ್ಘಾಟಿಸಿರುವ ನಮ್ಮ ಸಮಾಜದ ಹಿರಿಯ ಬಂಧುಗಳು ಆಗಿರುವ ಉಮೇಶ್ ರಾವ್ರವರೇ ಸಮಾಜದ ಹಿರಿಯರಾಗಿರುವ ಜಾನ್ದೇವ್ರವರೇ ಹಾಗೆ ಇವತ್ತು ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ನಡೆಸಿರುವ ರಾಜೇಂದ್ರ ಭಟ್ರೆ ಹಾಗೆ ಗುಣ ಪ್ರಕಾಶ್ರವರೇ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಾಜದ ಬಂಧುಗಳೇ ಮತ್ತು ಮುದ್ದು ಮಕ್ಕಳೇ ನಾವು ಹಬ್ಬವನ್ನು ಆಚರಿಸ್ತೇವೆ ಸಂತೋಷ ಪಡ್ತೇವೆ ಖುಷಿ ಪಡ್ತೇವೆ ನೆಂಟರೆಲ್ಲ ನಮ್ಮ ಮನೆಗೆ ಬರ್ತಾರೆ ಆ ದಿವಸ ಪೂರ್ತಿ ಅತ್ಯಂತ ಸಂತೋಷದಿಂದ ನಾವು ಕಳಿತೇವೆ ಕೊನೆಗೆ ಸಿಹಿ ಊಟ ಮಾಡಿ ಆ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಮಾಡ್ತೇವೆ ಒಬ್ಬ ಸಮಾಜದ ಅಧ್ಯಕ್ಷನಿಗೆ ಹಬ್ಬದ ವಾತಾವರಣ ಏನು ಅಂತ ಹೇಳಿದರೆ ನನ್ನ ಸಮಾಜದ ವಿದ್ಯಾರ್ಥಿಗಳು ಅತಿ ಉನ್ನತ ಶ್ರೇಣಿಯಲ್ಲಿ ತಿರುಗಡೆಯಾದಾಗ ಎಲ್ಲ ಸಮಾಜದ ಎದುರು ತಲೆ ಎತ್ತಿ ನಡೆದು ಎಲ್ಲರಿಂದ ಒಂದು ಗೌರವಕ್ಕೆ ಪಾತ್ರರಾದಾಗ ಅದು ನನ್ನ ಸಮಾಜಕ್ಕೆ ಒಂದು ಹಬ್ಬ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಒಂದು ಹಬ್ಬದ ದಿನದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಅದಕ್ಕಾಗಿ ನಿಮಗೋಸ್ಕರ ನಾನೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನನ್ನ ಸಮಾಜದ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಬರೆದವರು ಅತಿ ಎಲ್ಲರೂ ಕೂಡ ನೂರಕ್ಕೆ ನೂರು ಶೇಕಡದಲ್ಲಿ ಪಾಸಾದವರು ಅದರಲ್ಲಿ ಸುಮಾರು ಹದಿನೆಂಟು ಜನ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಬೇರೆ ಯಾವುದೇ ಸಮಾಜಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದೀರಿ ಅನ್ನುವಂಥದ್ದು ನಾವು ಕೆಲವು ವರ್ಷಗಳಿಂದ ನಾನು ನೋಡ್ತಾ ಬಂದೇನೆ ಇಲ್ಲಿ ಅನೇಕರು ಪಿ ಎಚ್ ಡಿ ಮಾಡಿದವರು ಪ್ರೊಫೆಸರ್ಗಳು ನಮ್ಮ ಜೊತೆ ಇದ್ದಾರೆ ಹಿಂದಿನ ಕಾಲ ಹೇಗಿತ್ತು ಮನೆಯಲ್ಲಿ ಶಿಕ್ಷಣಕ್ಕಾಗಿ ಎಷ್ಟು ಕಷ್ಟಪಡ್ತಿದ್ದೆವು ಚಿಮಿಣಿ ಚಿಮಣಿ ದೀಪದಲ್ಲಿ ಓದಿದ್ದನ್ನು ಬರೆದಿದ್ದನ್ನು ನಾವು ಯಾರು ಮರಿಲಿಕ್ಕೆ ಸಾಧ್ಯ ಇದೆಯೇ ಮುಳಿಹುಲ್ಲಿನ ಮನೆಯಲ್ಲಿ ಆ ಕತ್ತಲೆಯಲ್ಲಿ ದೀಪದಲ್ಲಿ ಕಲ್ತದ ಆ ಶ್ರಮ ಆ ಸತತ ಪ್ರಯತ್ನ ಆ ಪರಿಶ್ರಮ ಆ ಕಠಿಣ ಪರಿಶ್ರಮ ಎಷ್ಟು ನೋವಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾವು ಹಿಂದೆ ಎಲ್ಲ ಕಲ್ತಿದ್ದೇವೆ ಅನ್ನುವಂಥದ್ದನ್ನು ನೋಡಿದರೆ ಇವತ್ತು ನಿಜವಾಗಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಭಾಗ್ಯವಂತರು ಯಾಕೆ ಹೇಳಿದರೆ ಒಳ್ಳೆಯ ವ್ಯವಸ್ಥೆಗಳು ನಿಮಗೆ ಇದೆ ಅಂತ ನಾನು ಭಾವಿಸಿದ್ದೇನೆ ನನ್ನ ತಂದೆ ಒಬ್ಬ ಗ್ರಂಥಪಾಲಕರಾಗಿ ಮೂರು ಸಾವಿರ ಸಂಬಳದಲ್ಲಿ ನಮ್ಮ ಕುಟುಂಬ ನಡೀತಿತ್ತು ಆದರೆ ನಮ್ಮ ಮನೆಯಲ್ಲಿ ಆರು ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾಯಿದ್ರು ನನ್ನ ಅಕ್ಕ ನನ್ನ ಬಾವ ಭಾವನ ತಮ್ಮ ನಾನು ನನ್ನ ತಮ್ಮ ನಾವು ಆರು ಜನ ವಿದ್ಯಾರ್ಥಿಗಳು ನೀವೆನಿಸಿ ಮೂರು ಸಾವಿರ ಮೂರುವರೆ ಸಾವಿರ ಸಂಬಳದಲ್ಲಿ ಜೂನ್ ತಿಂಗಳಲ್ಲಿ ಅವರು ಶಾಲೆಗೆ ಫೀಸ್ ಕಟ್ಟಬೇಕಾದ್ರೆ ಎಷ್ಟು ಪಡ್ತಿದ್ರು ಹಾಗಾದರೆ ಒಬ್ಬ ಸರ್ಕಾರಿ ನೌಕರನ ಮನೆಯವರು ನಾವು ಎಷ್ಟು ಪಡಬೇಕಾದ್ರೆ ಖಾಸಗಿ ಉದ್ಯೋಗಗಳನ್ನು ದಿನನಿತ್ಯ ಉದ್ಯೋಗಗಳನ್ನು ಮಾಡ್ತಿರುವ ನಮ್ಮ ಸಮಾಜದವರು ಎಷ್ಟು ಕಷ್ಟಪಟ್ಟಿರಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಮತ್ತೊಮ್ಮೆ ಅದನ್ನು ಮೆಲುಕು ಹಾಕುವಂಥ ಅನಿವಾರ್ಯತೆ ಇದೆ ಆದರೆ ಕಷ್ಟದಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಇವತ್ತು ಹರೇಂದ್ರ ಮಾಸ್ಟರ್ ಇರ್ಬೋದು ಡಾಕ್ಟರ್ ಸುಮತಿ ಇರ್ಬೋದು ಪಲ್ಲವಿ ಕೀರ್ತನೆಯವರು ಇವರೆಲ್ಲ ಪಿ ಎಚ್ ಡಿ ಮಾಡಿದ್ದಾರೆ ಹೇಗೆ ಎಲ್ಲವೂ ಇದ್ದು ಮಾಡಿದಲ್ಲ ತುಂಬ ಕಷ್ಟಪಟ್ಟು ಶ್ರಮ ಕಠಿಣತೆಯಿಂದ ಇವತ್ತು ಪಿ ಎಚ್ ಡಿ ಮಾಡಿದ್ದಾರೆ ಇವತ್ತು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಮಾದರಿಯಾಗಿ ಅವರು ಇವತ್ತು ಬದುಕ್ತಾ ಇದ್ದಾರೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಮಾತು ಏನು ಹೇಳಿದರೆ ಈ ವ್ಯಕ್ತಿತ್ವ ವಿಕಸನ ಆಗಲಿ ಅಥವಾ ಈ ವಿದ್ಯಾರ್ಥಿ ವೇತನ ಇದು ಕೇವಲ ಒಂದು ಕಾರ್ಯಕ್ರಮ ಆಗಬಾರ್ದು ಇದು ನಿಮ್ಮ ಜೀವನಕ್ಕೆ ಒಂದು ನಾಂದಿ ಆಗಬೇಕು ಇಲ್ಲಿಯ ಚಟುವಟಿಕೆಗಳು ನಿಮ್ಮ ಜೀವನಕ್ಕೆ ಅದು ಸಹಕಾರಿಯಾಗಬೇಕು ನಾವು ಕೊಟ್ಟಿರುವ ಅದು ಒಂದು ರೂಪಾಯಿ ಇರ್ಬೋದು ಫಲಪುಷ್ಪ ಇರ್ಬೋದು ಹಾಕಿದ ಸನ್ಮಾನ ಆಗಿರ್ಬೋದು ಅದು ಕೇವಲ ಒಂದು ಸಂಕೇತ ಮಾತ್ರ ಆದರೆ ನೀವು ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಬಗ್ಗೆ ಅತೀವವಾದ ಕಾಳಜಿ ನಮ್ಮ ಸಮಾಜಕ್ಕಿದೆ ನಿಮ್ಮ ಮೇಲೆ ಪ್ರೀತಿ ನಿಮ್ಮ ಮೇಲೆ ಗೌರವ ಇದೆಲ್ಲವನ್ನು ಇಟ್ಕೊಂಡು ಇವತ್ತು ನಿಮಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಿಮಗೆ ಸ್ಕಾಲರ್ಶಿಪ್ ಕಾರ್ಡ್ ಕೊಡುವ ಕಾರ್ಯಕ್ರಮ ಮಾಡಿದ್ದೇವೆ ನಿಮಗೆ ಬ್ಯಾಗನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಿಮ್ಮ ಕರ್ತವ್ಯ ಕೂಡ ಇದೆ ಸಮಾಜ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಪ್ರೀತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ಅತೀ ಕಠಿಣವಾಗಿ ಶ್ರಮವಹಿಸಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಲಿ ಮಾಡ್ತೇನೆ ಇವತ್ತು ಯುವ ಜನತೆಗೆ ಒಂದು ಸಂದೇಶ ಇಷ್ಟೇ ದಾರಿ ತಪ್ಪಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ ಆದರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಆ ಯಾವುದೂ ದಾರಿಯನ್ನು ತುಳಿಯುವುದಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಅದು ನನಗಿದೆ ಇಡೀ ಸಮಾಜ ಇವತ್ತು ಹೆಣ್ಣುಮಕ್ಕಳಿಗೆ ದಯವಿಟ್ಟು ತಪ್ಪು ತೊಡಬಾರ್ದು ಹೆಣ್ಮಕ್ಕಳು ವಿಶೇಷವಾಗಿ ಅತ್ಯಂತ ಜಾಗೃತಿಕತೆಯಿಂದ ಈ ಸಮಾಜದಲ್ಲಿರಬೇಕು ನಿಮ್ಮನ್ನು ಪ್ರೀತಿಸುವ ಹೆತ್ತವರು ನಿಮ್ಮನ್ನು ಪ್ರೀತಿಯುವ ಸಮಾಜ ನಿಮ್ಮನ್ನು ಪ್ರೀತಿಸುವ ಎನ್ನುವ ಎಲ್ಲ ಬಂಧುಗಳು ನಾವೆಲ್ಲರೂ ಇದ್ದೇವೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಹೆಜ್ಜೆ ಆಗಿರ್ತದೆ ಅತ್ಯಂತ ಜಾಗರೂತೆಯಿಂದ ಇವತ್ತು ನಾವು ಹೆಜ್ಜೆ ಇಡುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು ನೀವೆಲ್ಲರೂ ಕೂಡ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಗೆ ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತಕ್ಕದಾಗಿ ತಾವೆಲ್ಲರೂ ನಡ್ಕೊಳ್ತೀರಿ ಅನ್ನುವಂಥ ನಂಬಿಕೆಯಿಂದ ಮುಂದೊಂದು ವರ್ಷ ನಮ್ಮ ಸಮಾಜದ ವಿದ್ಯಾರ್ಥಿ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ರ್ಯಾಂಕ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಆ ಪ್ರಯತ್ನವನ್ನು ನಮ್ಮ ವಿದ್ಯಾರ್ಥಿಗಳು ತಾವು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಹಾಗೆ ಇವತ್ತು ವಿದ್ಯಾರ್ಥಿ ವೇತನ ನಾವು ಕೆಲವು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ ಆದರೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇರುವ ಕೆಲವು ವಿದ್ಯಾರ್ಥಿಗಳು ಇದ್ದೀರಿ ನನಗೆ ಗೊತ್ತಿದೆ ದಯವಿಟ್ಟು ಅಂಥ ವಿದ್ಯಾರ್ಥಿಗಳು ಅತ್ಯಂತ ಕಠಿಣ ಶ್ರಮದಲ್ಲಿ ನಾನು ಮೊನ್ನೆ ಎಂಬತ್ತು ಶೇಕಡ ಪಡೆದ ಒಬ್ಬ ಹುಡುಗ ನಾನು ಹುಡುಕಿಕೊಂಡು ಹೋದೆ ಅವನು ಮಾರ್ಕ್ ಬೇಕಿತ್ತು ಅವನು ಹೋಟ್ಲಲ್ಲಿ ನೆಲವರಿಸ್ತಾ ಇದ್ದಾನೆ ಅವನು ಹೋಟ್ಲಲ್ಲಿ ನೆಲವರಿಸ್ತಾ ಇದ್ದಾನೆ ನನಗೆ ನೋಡಿ ಎಷ್ಟು ನಾನು ಭಾವುಕನಾದೆ ಅಂದರೆ ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಅವನು ಓದಿ ಎಂಬತ್ತು ಶೇಕಡ ಅಂಕವನ್ನು ಅವನು ಪಡೆದಿದ್ದಾನಂತಾದರೆ ಅವನ ಮನಸ್ಸಿನಲ್ಲಿ ಎಷ್ಟು ನೋವಿರಬೇಕು ಅನ್ನುವಂಥದ್ದು ಬೇರೆ ಮಕ್ಕಳೆಲ್ಲ ನಾವು ತಿರ್ಗಾಟ್ಲಿಕ್ಕೆ ಹೋಗ್ತೇವೆ ನನಗೆ ಎಂಬತ್ತು ಪರ್ಸೆಂಟ್ ಬಂದಿದೆ ಅಂತ ಅಜ್ಜಿ ಮನೆಗೋ ಅಲ್ಲಿಗೋ ಇಲ್ಲಿಗೋ ತಿರ್ಗಾಟ್ಲಿಕ್ಕೆ ಹೋಗ್ತೇವೆ ಆದರೆ ಆ ಹುಡುಗ ಮೊನ್ನೆ ಹೋಟ್ಲಲ್ಲಿ ನೆಲವರಿಸ್ತಾ ಇದ್ದಾನೆ ನಾನು ಕೇಳಿದೆ ನಿನ್ನ ಮುಂದಿನ ಭವಿಷ್ಯ ಏನು ಯಾವ ಕಾಲೇಜಿಗೆ ಕೇಳಿದೆ ಸರ್ ಗೊತ್ತಿಲ್ಲ ಮನೆಯವ್ರು ಏನು ಹೇಳ್ತಾರೆ ಕೇಳಿದೆ ಸರ್ ಇಲ್ಲ ಗೊತ್ತಿಲ್ಲ ಆಯಿತು ಇವತ್ತು ನಿರ್ಧಾರ ಮಾಡ್ತೇನೆ ಹೇಳಿದೆ ಇವತ್ತು ನಿರ್ಧಾರ ಮಾಡ್ತೇನೆ ನಿನ್ನ ಎಜುಕೇಷನ್ನ ಸಂಪೂರ್ಣ ವೆಚ್ಚ ಅದು ಕ್ಷತ್ರಿಯ ಮಾರಾಟ ಸಮಾಜ ವಹಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳ್ತೇನೆ ಅವನಿಗೆ ಹೇಳಿದೆ ನಿನ್ನ ತಾಯಿನ ಕರ್ಕೊಂಡು ಬಾ ಇಲ್ಲ ಸರ್ ತಾಯಿ ಬರೋದಿಲ್ಲ ಅವರಿಗೆ ಸಂಕೋಚ ಆಗ್ತದೆ ಅನ್ನೋದು ಎಂಥ ಪರಿಸ್ಥಿತಿ ನೋಡಿ ನಮ್ಮಲ್ಲಿ ಎಂಬತ್ತು ಶೇಕಡ ಮಕ್ಕಳಿಗೆ ಶಕ್ತಿ ಇದೆ ಆದರೆ ಹತ್ತಿಪ್ಪತ್ತು ಶೇಕಡ ಮಕ್ಕಳಿಗೆ ಅದೂ ಕೂಡ ಕಷ್ಟ ಇದೆ ವಿನಂತಿ ಇಷ್ಟೇ ಪರಸ್ಪರರಲ್ಲಿ ನಾವು ಇವತ್ತು ನಾನು ಕೊಟ್ಟ ಈ ಎಲ್ಲ ವೇತನಗಳು ನಮ್ಮ ಸಮಾಜದಿಂದಲೇ ಬಂದದ್ದು ನಾವು ಪರಸ್ಪರ ಒಬ್ಬರಿಗೆ ಸಹಾಯ ಮಾಡಿದರೆ ನಮ್ಮಲ್ಲಿ ಮತ್ತೊಬ್ಬ ಹುಡುಗ ತೊಂಬತ್ತು ಶೇಕಡ ತೆಗಿತಾನೆ ನೂರು ಶೇಕಡವನ್ನು ತೆಗೆದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಅವಕಾಶಗಳು ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ದಾನಿಗಳು ಇವತ್ತು ಉಮೇಶಣ್ಣ ರಮೇಶ್ ರಾವ್ ಅವರು ಬೆಂಗಳೂರಿಂದ ರಮೇಶ್ ರಾವ್ ಸುಮಾರು ಐವತ್ತು ಸಾವಿರ ರೂಪಾಯಿ ಕೆಲವು ವರ್ಷಗಳಿಂದ ಅವರು ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕೋಸ್ಕರ ಕೊಡ್ತಾ ಇದ್ದಾರೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅವ್ರ ಹತ್ರ ಕೇಳಿದೆ ಸರ್ ಯಾಕೆ ನೀವು ಇಷ್ಟು ಕಾಳಜಿ ವಹಿಸ್ತೀರಿ ಅವ್ರು ಹೇಳಿದರು ನಾನು ಕಷ್ಟದಲ್ಲಿ ಓದಿದವನು ಆ ನೋವು ಏನು ಅಂತ ನನಗೆ ಗೊತ್ತಿದೆ ನನ್ನ ಸಮಾಜದ ಮಕ್ಕಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾನು ದೇಣಿಗೆಯನ್ನು ಕೊಡ್ತೇನೆ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಉಮೇಶ್ ಅಣ್ಣವರು ಅವರು ಹತ್ತು ಸಾವಿರ ರೂಪಾಯಿಯನ್ನು ವಿದ್ಯಾರ್ಥಿ ವೇತನಕ್ಕಾಗಿ ಕೊಟ್ಟಿದ್ದಾರೆ ಸುಮತಿ ಡಾಕ್ಟರ್ ಸುಮತಿ ನಮ್ಮ ಜೊತೆ ಇದ್ದಾರೆ ಅವರು ಸುಮಾರು ಹತ್ತು ಸಾವಿರ ರೂಪಾಯಿಯನ್ನು ದೇಣಿಗೆ ಹಾಕಿ ಕೊಟ್ಟಿದ್ದಾರೆ ಪ್ರಕಾಶ್ ರಾವ್ ಪವರಿದ್ದಾರೆ ಹತ್ತು ಸಾವಿರ ರೂಪಾಯಿ ದೇಣಿ ಕೊಟ್ಟಿದ್ದಾರೆ ಹೀಗೆ ಸುಧಾಕರ್ ಸಂತೋಷ್ ರವರು ಇವರೆಲ್ಲರೂ ಕೂಡ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ನಮ್ಮ ಕೆಲಸಕ್ಕೆ ಹೋಗುವ ಹುಡುಗರು ದಿನನಿತ್ಯ ಸಂಬಳವನ್ನು ತಗೊಳ್ಳುವ ನಮ್ಮ ಸಮಾಜದ ಅನೇಕ ಹುಡುಗರು ಐನೂರು ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾಗಿ ಅವರ ಹೃದಯವನ್ನು ಹೃದಯವನ್ನು ಮಿಡಿದಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಸಮಾಜದ ಬಂಧುಗಳಿಗೆ ಏನೇ ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗೆ ನಿವಾಯಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ ಯಾವುದೇ ಸಂಕೋಚಗಳು ಬೇಡ ಏನಾದರೂ ಇದ್ದರೆ ನಿಸ್ಸಂದೇಹವಾಗಿ ಮುಕ್ತ ಮನಸ್ಸಿನಿಂದ ನಮ್ಮತ್ರ ಮಾತಾಡಿ ವೈಯಕ್ತಿಕ ಸಮಸ್ಯೆಗಳು ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಇದ್ದಾಗ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ನೋವನ್ನು ಸ್ಪಂದಿಸುವ ಹೃದಯ ಅದು ನಮ್ಮದಾಗಿರುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಓದುವ ಮಕ್ಕಳಿಗೆ ಹೆತ್ತವರು ಮತ್ತೆ ಮತ್ತೆ ಪ್ರೋತ್ಸಾಹ ಮಾಡಿ ನಮ್ಮಿಂದ ಏನು ಸಹಾಯ ಬೇಕು ಆ ಸಹಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಂದು ಸಾಯಂಕಾಲದ ಕೊನೆಯ ಗಳಿಯವರೆಗೂ ಕೂಡ ತಾವು ವಿದ್ಯಾರ್ಥಿಗಳು ಇಲ್ಲಿ ಇರಬೇಕು ತುಂಬ ಕಾರ್ಯಕ್ರಮಗಳು ನಿಮಗೆ ತಿರುಗಾಡಲಿಕ್ಕೆ ಬೇಕಾದಷ್ಟು ಉಂಟು ಆದರೆ ಇವತ್ತು ಒಬ್ಬ ರಾಷ್ಟ್ರೀಯ ತರಬೇತುದಾರ ಮಾಡುವ ಕಾರ್ಯಕ್ರಮ ಇದು ನಿಮ್ಮ ಜೀವನದ ಬದಲಾವಣೆಯ ಕಾರ್ಯಕ್ರಮ ಆಗ್ತದೆ ನೀವೆಲ್ಲರೂ ಕೂಡ ಉಪಸ್ಥಿತರಿರ್ತೀರಿ ಅಂತ ನಾನು ನಂಬಿಕೊಂಡು ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಿನ ಮಕ್ಕಳಿಗೆ ದೊಡ್ಡ ಮಕ್ಕಳು ಮಾತಾಡಬೇಡಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸು ಎರಡನೇ ಕ್ಲಾಸಿನ ಮಕ್ಕಳಿಗೆ ಮೊದಲ ಸಾಲಿನ ಹೈಸ್ಕೂಲ್ ಮಕ್ಕಳು ಪಿ ಯು ಸಿ ಮಕ್ಕಳು ಡಿಗ್ರಿ ಮಕ್ಕಳು ಮಾತಾಡಬೇಡಿ ನಾನು ಎಲ್ಲ ಪ್ರಶ್ನೆಗಳು ಇವತ್ತು ಶಿವಾಜಿಗೆ ಸಂಬಂಧಪಟ್ಟದ್ದು ಸರಿ ಉತ್ತರ ನೀವು ಕೊಡ್ತಾ ಹೋದರೆ ನಿಮಗೆ ಪ್ರೈಸ್ ಕೊಡ್ತಾ ಹೋಗ್ತೇನೆ ಸರಿ ಉತ್ತರ ಕೊಟ್ಟರೆ ಚಪ್ಪಾಳೆಗಳು ಸಿಗ್ತಾವೆ ನಿಮಗೆ ಪ್ರೈಸ್ಗಳು ಕೂಡ ಸಿಗ್ತವೆ ಸಣ್ಣ ಸಣ್ಣ ಮಕ್ಕಳು ಮಾತಾಡಿ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಶಿವಾಜಿಯವರ ತಂದೆ ಹೆಸರು ಏನು ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಜಿ ಒಂದನೇ ಎರಡನೇ ಕ್ಲಾಸಿನ ಮಕ್ಕಳು ಸಣ್ಣ ಮಕ್ಕಳು ಮಾತಾಡ ಶಿವಾಜಿಯವರ ತಂದೆ ಹೆಸರೇನು ಎಲ್ ಜಿ ಯು ಕೆಜಿ ಮಕ್ಕಳು ಮಾತಾಡಬೇಕು ಇವತ್ತು ಇಲ್ಲ ಅಂತ ಆದ್ರೆ ನಾನು ಒಂದನೇ ಕ್ಲಾಸ್ ಮಕ್ಕಳಿಗೆ ಚಾನ್ಸ್ ಕೊಡ್ತೇನೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಈಸಿ ಪ್ರಶ್ನೆ ಏನು ಶಿವಾಜಿಯವರ ತಂದೆ ಹೆಸರೇನು ನಿನ್ ಗೊತ್ತಿದ್ಯಾ ಮಗ ಬಾ ಇಲ್ಲ ಬಾ ಉತ್ತರ ಹೇಳು ಪ್ರಾಯಸ್ ತಗೊಂಡು ಖುಷಿ ನಂಗೆ ಬಹಳ ಖುಷಿ ನಿನ್ ಹೆಸರು ಹೇಳು ರಶ್ಮಿ ಉತ್ತರ ಹೇಳು ಮಗ ಶಹಾಜಿ ಬೋನ್ಸ್ಲೆ ಶಹಾಜಿ ಬೋನ್ಸ್ಲೆ ಶಹಾಜಿ ಬೋಸ್ಲೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನಿನ್ ಹೆಸರಿನ ಮಗ ರಶ್ಮಿ ರಶ್ಮಿ ಅಲ್ಲ ರಶ್ಮಿಗೆ ಒಂದು ಚಪ್ಪಾಳೆ ಒಂದು ಸುಂದರವಾಗಿರ್ತಕ್ಕಂಥ ಗೋಡಕ್ಕ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎರಡನೇ ಪ್ರಶ್ನೆ ಕೇಳಿ ಸ್ಟಾರ್ಟ್ ಮಾಡ್ತೇನೆ ಎರಡನೇ ಪ್ರಶ್ನೆ ಎರಡನೇ ಮೂರನೇ ನಾಲ್ಕನೇ ಕ್ಲಾಸಿನ ಮಕ್ಕಳಿಗೆ ಎರಡನೇ ಮೂರನೇ ನಾಲ್ಕನೇ ಕ್ಲಾಸಿನ ಮಕ್ಕಳಿಗೆ ಶಿವಾಜಿ ತಮ್ಮ ಬಾಲ್ಯವನ್ನ ಕಳೆದಿರತಕ್ಕಂಥ ನಗರ ಯಾವುದು ಶಿವಾಜಿ ತಮ್ಮ ಬಾಲ್ಯವನ್ನ ಎಲ್ಲಿ ಕಳೆಯುತ್ತಾರೆ ಮುಂಬೈ ಬಿ ನಾಗ್ಪುರ್ ಸಿ ಪೂನಾ ಡಿ ಶೋಲಾಪುರ್ ಮುಂಬೈ ಬಿ ನಾಗ್ಪುರ್ ಸಿ ಪೂನಾ ಡಿ ಶೊಲಾಪುರ್ ಶಿವಾಜಿ ಅವರ ಬಾಲ್ಯವನ್ನು ಕಳೆದಿರ್ತಕ್ಕಂಥ ನಗರ ಯಾವುದು ಉತ್ತರ ಗೊತ್ತಿದವರ ಕೈ ಎತ್ತಿ ಪ್ರೈಸ್ ತಗೊಂಡು ಹೋಗಿ ಮೂರನೇ ನಾಲ್ಕನೇ ಐದನೇ ಕ್ಲಾಸ್ನ ಮಕ್ಕಳು ಉತ್ತರ ಕೊಡಬೇಕು ದೊಡ್ಡ ಮಕ್ಕಳು ಬೇಡ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದೇನೆ ಉತ್ತರ ಹುಡುಕು ಸುಲಭ ಅವರಿಗೆ ಗೊತ್ತಿಲ್ಲ ಅಂತ ಏಳನೇ ಕ್ಲಾಸಿನ ಮಕ್ಕಳು ಆರನೇ ಕ್ಲಾಸ್ನ ಮಕ್ಕಳು ತಪ್ಪಾದರೆ ಪರವಾಗಿಲ್ಲ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಬಾಮ ನೀನ್ ಹೆಸರು ಹೇಳು ಪ್ರಜ್ಯೋತ್ ಮೈಕ್ ಹಿಡಿದು ಹೇಳಿ ಪುಣೆ ನಿನ್ ಹೆಸರು ಮೊದಲು ಪ್ರದ್ಯೋತ್ ಪ್ರಜ್ಯೋತ್ ಅಂತ ಹುಡುಗ ಉತ್ತರ ಹೇಳ್ತಾ ಇದ್ದಾನೆ ಉತ್ತರ ಹೇಳು ಮಗ ಈಗ ಪುಣೆ ಪೂನಾ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಪೂನಾ ಕರೆಕ್ಟ್ ಚಪ್ಪಾಳೆ ಚಪ್ಪಾಳದಲ್ಲಿ ಥ್ಯಾಂಕ್ ಯು ಮೂರನೇ ಪ್ರಶ್ನೆ ಶಿವಾಜಿಯವರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಒಟ್ಟು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಶಿವಾಜಿಯವರು ಅವರು ಎಷ್ಟು ವರ್ಷ ಕಾಲ ಬದುಕಿದ್ರು ನಾಲ್ಕನೇ ಕ್ಲಾಸಿನ ಐದನೇ ಕ್ಲಾಸಿನ ಮಕ್ಕಳು ಟ್ರೈ ಮಾಡಿ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೆಗೆಟಿವ್ ಮಾರ್ಕ್ಸ್ ಗಳು ಇಲ್ಲ ತಪ್ಪು ಯಾರು ನಗಾಡೋದಿಲ್ಲ ಎನಿಬಡಿ ಕ್ಯಾನ್ ಟ್ರೈ ಎಷ್ಟು ವರ್ಷ ಬದುಕಿದ್ರು ಟ್ರೈ ಮಾಡ್ರಪ್ಪ ನಮ್ಮ ಸಮಾಜದ ಅದ್ಭುತವಾದ ಮಕ್ಕಳು ರಿಸ್ಕ್ ತಕೊಳ್ಳಿ ಕಲಿಬೇಕು ತಪ್ಪಾದ್ರೆ ಪರವಾಗಿಲ್ಲ ಇದು ಕೋಟಿ ಬೆಲೆಯ ಪ್ರಶ್ನೆಗಳಲ್ಲ ಸೋತರೆ ಪರವಾಗಿಲ್ಲ ಬಾ ಬಾ ಸಣ್ಣ ಹುಡುಗ ನಿನ್ನ ಹೆಸರು ರಜತ್ ಉತ್ತರ ಎಪ್ಪತ್ತು ಎಪ್ಪತ್ತು ವರ್ಷ ಅಂತ ನಂಗೆ ಡೌಟ್ ಇದೆ ಎಪ್ಪತ್ತು ವರ್ಷ ನಂಗೆ ನಿಂತ್ಕೊ ಪರವಾಗಿಲ್ಲ ನೀನು ಬಾ ನೀನು ಬಾ ಕೈ ಇತ್ತಿದೆ ನೀನು ಬಾ ಮಗ ತಪ್ಪಾದ್ರೆ ಪರವಾಗಿಲ್ಲ ಬನ್ನಿ ನನ್ನ ಹೆಸರು ಅಮೃತ ಐವತ್ತು ಶಿವಾಜಿಯವರು ಎಷ್ಟು ವರ್ಷ ಬದುಕಿದ್ರು ಅಮೃತ ಅಲ್ಲ ಅಮೃತ ಹೇಳ್ತಾ ಇದ್ದಾಳೆ ಐವತ್ತು ವರ್ಷ ಅವಳು ಉತ್ತರ ತುಂಬಾ ಕರೆಕ್ಟ್ ಆಗಿದೆ ತುಂಬಾ ಕರೆಕ್ಟ್ ಆಗಿದೆ ನಾನು ಎರಡು ಕೂಡ ಪ್ರೈಸ್ ಕೊಡ್ತೀವಿ ಇಲ್ಲಿ ಬಂದ ಪ್ರತಿ ಮಗು ಪ್ರೈಸ್ ತಗೊಳ್ತೆ ಇವತ್ತು ಕಂಗ್ರಾಜುಲೇಷನ್ಸ್ ಕಂಗ್ರಾಜ್ ಮ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಶಿವಾಜಿ ಅವರು ಐವತ್ತು ವರ್ಷ ಮಾತ್ರ ಬದುಕಿರತಕ್ಕಂಥದ್ದು ಅದರಲ್ಲಿ ಶಿವಾಜಿಯವರು ಎಷ್ಟು ವರ್ಷಗಳ ಕಾಲ ಎಷ್ಟು ವರ್ಷಗಳ ಕಾಲ ಚಕ್ರವರ್ತಿಯಾಗಿ ರಾಜ್ಯಭಾರವನ್ನ ಮಾಡಿದ್ರು ಐವತ್ತು ವರ್ಷಗಳ ಅವಧಿನಲ್ಲಿ ಎಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದರು ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ ಮಾತನಾಡುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸ್ವಾಮಿ ವಿವೇಕಾನಂದರ ಗೀತವಾಣಿಯಂತೆ ನೆನಪಿಸಿಕೊಂಡು ಇದೀಗ ನಮ್ಮ ಈ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ನಮ್ಮ ಈ ಕ್ಷತ್ರಿಯ ಮರಾಠ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಶುಭದ್ರಾವ್ ಇವರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ವೇದಿಕೆಗೆ ಆಗಮಿಸ್ತಾ ಆಹ್ವಾನಿಸ್ತಾ ಇದ್ದೇನೆ ಜೊತೆಗೆ ಡಾಕ್ಟರ್ ಸುಮತಿ ರಾವ್ ಪವಾರ್ ಅಸೋಸಿಯೇಟ್ ಪ್ರೊಫೆಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೂ ಹರೇಂದ್ರ ರಾವ್ ಕವಡೆ ಎಮ್ ಎ ಬಿ ಎಡ್ ಉ ಸರ್ಕಾರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆ ರೆಂಜಾಳ ಇದರ ಸಹ ಶಿಕ್ಷಕರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಶ್ರೀ ಕೃಷ್ಣ ಪವಾರ್ ಸಹ ಶಿಕ್ಷಕರು ಲಕ್ಷ್ಮೀ ಜನಾರ್ದನ ಶಾಲೆ ಹಾಗೂ ಜೆ ಸಿ ಐ ವಲಯ ತರಬೇತುದಾರರು ತಾವು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಶ್ರೀ ಪ್ರಕಾಶ್ ರಾವ್ ಪವಾರ್ ಜೋಡುಕಟ್ಟೆ ಕಾರ್ಕಳ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೂ ಜೆ ಸಿ ರಾಜೇಂದ್ರ ಭಟ್ ಶಿಕ್ಷಕರು ಹಾಗೂ ರಾಷ್ಟ್ರೀಯ ತರಬೇತುದಾರರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ನಮ್ಮ ಸಮಾಜದ ಬಂಧುಗಳು ಹಾಗೂ ಬಂಧುಗಳಾದ ಶಿವಾಜಿರಾವ್ ಜಾಧವ್ ಉಪಾಧ್ಯಕ್ಷರು ಕ್ಷತ್ರಿಯ ಮರಾಠ ಸಮಾಜ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸೋಹನ್ ಇವರು ಶ್ರೀಯುತ ಬಾಲಕೃಷ್ಣರಾವ್ ಹಾಗೂ ಶ್ರೀಮತಿ ಆಶಾಲತಾ ಬಾಲಕೃಷ್ಣರಾವ್ ಇವರ ಪುತ್ರ ಇವರು ಜ್ಞಾನಸುಧ ಪ್ರೌಢಶಾಲೆ ಗಣಿತ ನಗರ ಇಲ್ಲಿ ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಐನೂರು ಅಂಕಗಳನ್ನು ಪಡೆದು ಶೇಕಡ ಎಂಬತ್ತು ಅಂಕಗಳನ್ನು ಪಡೆದು ಶಾಲೆಗೆ ಹಾಗೂ ನಮ್ಮ ಸಮಾಜಕ್ಕೆ ಹಾಗೂ ಕುಟುಂಬ ವರ್ಗದವರೆಲ್ಲರಿಗೂ ಗೌರವವನ್ನು ತಂದುಕೊಟ್ಟಿರ್ತಾರೆ ಇವರಿಗೆ ನಮ್ಮ ಸಮಾಜದ ಪುಟ್ಟ ಗೌರವದ ಸನ್ಮಾನ ತಮಗೆ ಹಾಗೂ ತಮ್ಮ ಬಾಳಿಗೆ ಬೆಳಕಾಗಲಿ ಶುಭವಾಗಲಿ ಶ್ರೀದೇವಿಯ ಅನುಗ್ರಹ ಸದಾ ತಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ತಮ್ಮ ಮುಂದಿನ ವಿದ್ಯಾಭ್ಯಾಸ ಸುದೀರ್ಘವಾಗಿ ಸಾಗಲಿ ಎಂದು ಸಮಾಜದ ಪರವಾಗಿ ವಹಿಸ್ತಾ ಇದ್ದೇವೆ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕುಮಾರಿ ದಿಶಾ ರಾವ್ ಗುಂಡಾಜೆ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಪದವಿ ಪೂರ್ವ ಹಾಗೂ ಡಿಪ್ಲೊಮೋ ವಿಭಾಗದ ವಿದ್ಯಾರ್ಥಿ ವೇತನದ ಪಟ್ಟಿ ಇಂತಿದೆ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಎರಡು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ನೀಡಲು ಬಾಕಿಯಾಗಿತ್ತು ಆ ವಿದ್ಯಾರ್ಥಿನಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕಾವ್ಯ ಹಾಗೂ ಸ್ಪರ್ಶ ಕಾವ್ಯಾರಾವ್ ಸ್ಪರ್ಶಾ ಪದವಿ ಪೂರ್ವ ಹಾಗೂ ಡಿಪ್ಲೊಮೊ ವಿಭಾಗದ ವಿದ್ಯಾರ್ಥಿಗಳು ಪವನ್ ಎನ್ ರಾವ್ ಉಮಾರ್ಬೆಟ್ಟು ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪವನ್ ಎನ್ ಎನ್ರಾವ್ ಉಮಾರ್ಬೆಟ್ಟು ಕವನರಾವ್ ಆನೆಕೆರೆ ಸೋಹನ್ ಕಾರ್ಕಳ ಸೋಹನ್ ಕಾರ್ಕಳ ಅನುಜ್ಞಾ ದುಪದಕಟ್ಟೆ ಪರೀಕ್ಷಿತ್ ಪಿರಾವ್ ಮೂಡ್ಬಿದ್ರೆ समृद्धि राव बेटो, एस जोड त्रिषा हिियांगड़ी एस जोड़ रस्ते, जोड रस्ते। विग्नेश कालिकांबा ವಿನುಷಾ ಸಾಣೂರು ಪ್ರೀತಿರಾವ್ ಗಾಂಧಿ ಮೈದಾನ್ ಸಂವಿತ್ ರಾವ್ ಕಾಳಿಕಾಂಬ ಸಿಂಚನಾ ಮುಲ್ಕಿ ವೃತ್ತಿಕಾ ಕಾರ್ಕಳ ವೃತ್ತಿಕಾ ಕಾರ್ಕಳ ಆದರ್ಶ್ ರಾವ್ ಕವಡೆ ಹಿರಿಯಂಗಡಿ ತನ್ವಿ ಕಿನ್ನಿಗೋಳಿ ತನ್ವಿ ಕಿನ್ನಿಗೋಳಿ ಸೌಮ್ಯಪುರ यशस बाईपास लिखिता श्रीनिवास राव अश्विनी मुंडकोर अश्विनी मुंडकोर धन्या कजे धन्या कजे शरदराव पवार राजबीदी धन्यवाद ನಲ್ಲ ರೂಪ ಇದ್ದವನು ಶ್ರೀಮಂತನಲ್ಲ ಸಂಪತ್ತು ಇದ್ದವನು ಶ್ರೀಮಂತನಲ್ಲ ಮಾನವೀಯ ಗುಣ ಇದ್ದವನು ಖಂಡಿತ ಶ್ರೀಮಂತ ಈ ಪ್ರಪಂಚದಲ್ಲಿ ಸಾಕಷ್ಟು ಸಂಪತ್ತು ಇದ್ದವರು ಹಲವರು ಸಿಗುತ್ತಾರೆ ಆದರೆ ಸಾಕಷ್ಟು ಸಂಪತ್ತು ಇದ್ದು ದಾನ ಮಾಡುವ ಮನಸ್ಸಿದ್ದವರಲ್ಲಿ ಓರ್ವರು ನಮ್ಮ ಸಮಾಜದ ಬಂದು ಶ್ರೀಮತಿ ಡಾಕ್ಟರ್ ಸುಮತಿ ಪವಾರ್ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳೇ ಆಗಲಿ ಸಮಾಜದ ಕಾರ್ಯಕ್ರಮಗಳೇ ಆಗಲಿ ಅಥವಾ ಕೆ ಕೆ ಎಂ ಪಿ ಕಾರ್ಯಕ್ರಮಗಳೇ ಆಗಲಿ ಇವರು ಯಾವುದೇ ರೀತಿಯ ತಮ್ಮ ಸಹಾಯಧನ ನೀಡ್ತಾ ಬಂದಿರ್ತಾರೆ ಇವರು ಎನ್ ಎ ಎಮ್ ಐ ಟಿ ನಿಟ್ಟೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ಮಾತುಗಳಾಗ ಮಾತುಗಳಿಗೆ ನಾವೆಲ್ಲರೂ ಶ್ರೋತೃ ಶ್ರೋತೃಗಳಾಗೋಣ ಎಂದ ವಿನಂತಿಸಿಕೊಳ್ತೇನೆ ತಮ್ಮ ಮಾತಿಗಾಗಿ ವೇದಿಕೆ ಸಮಾಜದ ಬಂಧುಗಳೇ ಬೆಳಿಗ್ಗೆಯಿಂದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ಇವತ್ತು ನನಗೆ ಮಾತಾಡೋದಕ್ಕೆ ಕೆಲವು ಕೆಲವೇ ಎರಡೇ ಎರಡು ಅಥವಾ ಮೂರು ನಿಮಿಷ ಅಷ್ಟೇ ನಾನು ಮಾತಾಡಿದ್ರು ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ ಆದರೂ ನೀವು ಉತ್ಸುಕರಾಗಿ ಭಾಗವಹಿಸ್ತಾ ಇದ್ದೀರಿ ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳು ನಾನು ನಿಮಗೆಲ್ಲರಿಗೂ ಒಂದು ನಾನು ಸ್ಟಡಿ ಮಾಡ್ತಾ ಇದ್ದಾಗ ಆದ ಒಂದು ಸತ್ಯ ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಎಸ್ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ನನ್ನನ್ನು ಮಂಗಳೂರಿನಲ್ಲಿರುವ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲಿಗೆ ಸೇರಿಸಿದ್ರು ಗೌರ್ಮೆಂಟ್ ಹಾಸ್ಟೆಲ್ ಅಂದರೆ ನಿಮಗೆ ಗೊತ್ತಿರ್ಬೋದು ಅಲ್ಲಿ ಮೆರಿಟ್ ಬೇಸ್ಗೆ ಮಾತ್ರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೂ ಅಲ್ಲಿ ಮತ್ತೆ ಸೀಟ್ ಇರಲಿಲ್ಲ ಆ ಟೈಮಲ್ಲಿ ಹಾಸ್ಟೆಲಿಗೆ ಹೋಗೋದಂದರೆ ಭಾರಿ ಖುಷಿ ನನಗೆ ತುಂಬ ಇಂಟ್ರೆಸ್ಟಿಂದ ಹಾಸ್ಟೆಲ್ ಸೇರಿದೆ ಫಸ್ಟ್ ಒಂದು ದಿವಸ ಓಕೆ ಆದರೆ ಅಲ್ಲಿ ನೋಡುವಾಗ ಫುಡ್ ಸಿಸ್ಟಮ್ ಅಂದರೆ ಏನು ಕೊಡ್ತಾರೆ ಆಹಾರ ಅದು ಅಷ್ಟು ಒಳ್ಳೆದಿರಲಿಲ್ಲ ಒಳ್ಳೇದಿರಲಿಲ್ಲ ಅಂದರೆ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿ ಹಾಸ್ಟೆಲ್ ಅಂದರೆ ಹಾಗೆ ಅಂತ ಹೇಳ್ತಾ ಇದ್ರು ಅಲ್ಲಿಯವರು ಅದು ಯಾಕೆ ಹಾಗೆ ನಮಗೆ ಓದಬೇಕಲ್ಲ ಓದಬೇಕಾದ್ರೆ ಒಳ್ಳೆಯ ಆಹಾರ ಬೇಕು ಅದಕ್ಕೆ ನಾನು ಕೇಳಿದೆ ಅಲ್ಲಿದ್ದವರತ್ರ ಯಾಕೆ ಹೀಗೆ ಅಂತೇಳಿ ಅದಕ್ಕೆ ಇಲ್ಲ ಯಾರೂ ಇಲ್ಲ ಅದಕ್ಕೆ ಹೀಗೆ ಹೀಗೆ ಎಲ್ಲ ಫುಡ್ ಸಿಸ್ಟಮ್ ಉಂಟು ಅಂತ ನಾನು ಆಗಷ್ಟೇ ಎಸ್ ಎಲ್ ಸಿ ಮುಗಿಸಿದ್ದೆ ಅದು ಒಂದು ನನಗೊಂದು ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡಿದರು ನಮ್ಮ ಟೀಚರ್ಸ್ ನಾನು ಹೇಳಿದೆ ನಾವೆಲ್ಲ ಒಟ್ಟು ಸೇರಿ ಹೇಳುವ ವಾರ್ಡನ್ ಹತ್ರ ಫುಡ್ ಸರಿ ಇಲ್ಲ ಅಂತ ಯಾಕಂದರೆ ಫುಡ್ ಸರಿ ಇಲ್ಲದಿದ್ದರೆ ನಮಗೆ ಓದಲಿಕ್ಕೆ ಆಗೋದೇ ಇಲ್ಲ ಸರಿಯಾಗಿ ಊಟ ಇದ್ದರೆ ಮಾತ್ರ ನಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತದೆ ಮತ್ತು ಹೊಟ್ಟೆಯಲ್ಲಿ ಹಸಿವಿದ್ದುಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೋದು ಒಂದೇ ಆಯಿತು ಒಂದು ನೀನು ಮುಂದೆ ಹೋಗು ನಾವು ಹಿಂದೆ ಬರ್ತೇವೆ ಅಂತ ಹೇಳಿದರು ಆಯಿತು ಅಂತ ನಾನು ಫ್ರಂಟಲ್ಲಿ ಹೋದೆ ವಾರ್ಡನ್ ರೂಮಿಗೆ ಹೋದೆವು ವಾರ್ಡನ್ ರೂಮಿಗೆ ಹೋಗಿ ಹಿಂದೆ ನೋಡ್ತೇನೆ ನನ್ನ ಹಿಂದಿಯಿಂದ ಯಾರೂ ಇಲ್ಲ ನಾನೊಬ್ಬಳೇ ಇದ್ದೇನೆ ಎಲ್ಲೋ ಒಂದು ಕಡೆ ಒಂದು ತಲೆ ಮಾತ್ರ ಕಾಣ್ತಾ ಉಂಟು ಮೆಲ್ಲ ಹೆಣಗ್ತಾ ಇದ್ದಾರೆ ಆಚೆ ಸೈಡಿಂದ ರೂಮಿನಲ್ಲಿ ನಾನೊಬ್ಳೆ ವಾರ್ಡನ್ ಕೇಳಿದರು ಏನು ಅಂತ ದುರ್ಗುಟ್ಟಿಕೊಂಡು ನೋಡಿದರು ನಾನು ಹೆದಿರಲಿಲ್ಲ ಯಾಕಂದರೆ ನಾನೇನು ಅವರ ಹತ್ರ ಜಗಳ ಆಡಲಿಕ್ಕೆ ಹೋಗಿರಲಿಲ್ಲ ಇರುವ ಸತ್ಯ ವಿಷಯ ಹೇಳಿದೆ ನಮಗೆ ಒಳ್ಳೆ ಫುಡ್ ಬೇಕು ನಮಗೆ ಓದಲಿಕ್ಕೆ ಇಲ್ಲ ಅಂತೇಳಿ ಅಂದಿನಿಂದ ಶುರುವಾಯಿತು ನೋಡಿ ಫುಡ್ ಸಿಸ್ಟಮ್ ಚೇಂಜ್ ಆಗಲಿಲ್ಲ ಅಲ್ಲಿ ಟಾರ್ಚರ್ ಸ್ಟಾರ್ಟ್ ಆಯಿತು ಟಾರ್ಚರ್ ಯಾವ ರೀತಿ ಅಂತ ಹೇಳಿದರೆ ಕರೆಯದು ಏನೇನು ಹೇಗೆ ಓದ್ತಿ ಓದೋದಿಲ್ಲ ನೀನು ಟೈಮ್ ಸರಿಯಾಗಿ ಬರೋದು ಹೀಗೆ ಅಂತೇಳಿ ವಾರ್ಡನ್ ಫಸ್ಟ್ ಆಫ್ ಆಲ್ ನಮಗೆ ಊಟ ಸಹ ಅಷ್ಟು ಸರಿ ಇರಲಿಲ್ಲ ಸೆಕೆಂಡ್ ನಮಗೆ ಮನೆ ಬಿಟ್ಟು ಬಂದಿರ್ತೇವೆ ಹೋಮ್ ಸಿಕ್ ಬೇರೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಿದ್ದೆ ಬರ್ತಾಯಿತ್ತು ಜೋರಾಗಿ ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ ಟೆನ್ಷನ್ ಈ ರೀತಿ ಎಲ್ಲ ಆಗ್ತಾ ಇದೆ ಅಲ್ಲ ಅಂಥೇಳಿ ಎಂಥ ಮಾಡ್ದು ಅದೊಂದು ರೀತಿ ಒಂದು ಚಾಲೆಂಜು ಇದು ಟೈಮ್ ಆಯಿತು ನನಗೆ ಓದಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ರಾತ್ರಿ ನಿದ್ದೆ ಬರೋದಿಲ್ಲ ಹಗಲಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಇಲ್ಲ ಕ್ಲಾಸಲ್ಲಿ ಫುಲ್ ನಿದ್ದೆ ಬರ್ತಾ ಇತ್ತು ಎಂತ ಮಾಡ್ದು ಕಣ್ಣಿಗೆ ಎಣ್ಣೆ ಹಚ್ಚಿಕೊಂಡು ಹೋಗ್ತಾ ಇದ್ದೆ ನಾನು ಅದೇ ರೀತಿ ಕೆಲವು ಸಲ ಪೆನ್ಸಿಲ್ ಉಂಟಲ್ಲ ಅದನ್ನೆಲ್ಲ ಚುಚ್ಕೊಳಿಕೆ ಹೋಗ್ತಾ ನನ್ನ ಕಣ್ಣಿಗೆ ಯಾಕಂದರೆ ನಿದ್ದೆ ಬರ್ತಾ ಇದೆ ಅಲ್ಲ ಹೇಗಾದರೂ ಮಾಡಿ ಕಾನ್ಸಂಟ್ರೇಟ್ ಮಾಡಬೇಕು ಆದರೆ ಇಲ್ಲ ಮತ್ತೆ ಎಂತ ಮಾಡೋದು ನನಗೆ ಕ್ಲಾಸಲ್ಲಿ ಕೇಳಲಿಕ್ಕೂ ಇಲ್ಲ ನಾನು ಸೆಲ್ಫ್ ಸ್ಟಡಿಯೇ ಮಾಡಬೇಕಾಯಿತು ಕೂತ್ಕೊಂಡು ಹೇಗಾದರೂ ಆಗಲಿ ಓದಲೇಬೇಕು ಅಂತೇಳಿ ಒಂದು ಹಠ ಒಂದು ಛಲ ಒಂದಿತ್ತು ಓದಲಿಕ್ಕೆ ಶುರು ಮಾಡಿದೆ ನನ್ನಷ್ಟಕ್ಕೆ ನಾನು ಹಾಗೆಯೇ ಸುಮಾರು ಆರು ತಿಂಗಳು ಕಳೆಯಿತು ಒಂದು ಸಲ ನಮ್ಮ ತಂತ್ರಿ ಮಾಶ್ರು ಬಂದರು ಹಾಸ್ಟೆಲಿಗೆ ಅವರು ಬರುವಾಗ ನಾನು ಇರಲಿಲ್ಲ ಹಾಸ್ಟೆಲಿಗೆ ಕಾಲೇಜಿಗೆ ಹೋಗಿದ್ದೆ ಅವರಿಗೆ ಅಲ್ಲಿಯ ಪರಿಸ್ಥಿತಿ ಗೊತ್ತಾಗಿದೆ ಮತ್ತೆ ಹೇಳಿದರು ನನ್ನತ್ರ ನಾನು ಬಂದಿದ್ದೆ ನಿನ್ನ ಹಾಸ್ಟೆಲಿಗೆ ಅವರು ಹೇಳಿದರು ನೀನು ಓದುವುದಿಲ್ಲ ಅಂತ ಹೇಳಿದರು ಆದರೆ ನನಗೆ ನೀನು ಎಂತ ಅಂತೇಳಿ ಗೊತ್ತುಂಟು ನಾನು ಅವರಿಗೆ ಒಂದೇ ಒಂದು ಮಾತು ಹೇಳಿದೆ ನೀವು ಬೇರೆಯವರ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ದೇವರು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಡ್ತಾರೆ ಅಂತೇಳಿ ಎಷ್ಟು ಒಳ್ಳೆ ಅದ್ಭುತವಾದ ಮಾತು ನೋಡಿ ಹಾಗಾಗಿ ಸುಮಾರು ಒಂದು ಎರಡು ಮೂರು ತಿಂಗಳ ನಂತರ ಹಾಸ್ಟೆಲ್ ವಾರ್ಡನ್ ಟ್ರಾನ್ಸ್ಫರ್ ಆಗಿ ಹೋದರು ಆನಂತರ ನಮಗೆ ಒಳ್ಳೆ ಫುಡ್ ಸಿಸ್ಟಮ್ ಎಲ್ಲ ಸ್ಟಾರ್ಟ್ ಆಯಿತು ಈ ಮಾತು ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ನೀವು ಈಗ ಹೊರಗಡೆ ಓದಲಿಕ್ಕೆ ಹೋದಾಗ ಅಲ್ಲಿಯ ವಾತಾವರಣ ನಿಮಗೆ ಅನುಕೂಲವಾಗಿ ಇರದೇ ಇರಬಹುದು ಆದರೂ ನಿಮ್ಮ ಛಲ ಮತ್ತೆ ಹಠ ಓದಬೇಕು ಅಂತೇಳಿ ಮುಂದೆ ಬರಬೇಕು ಅಂತೇಳಿ ಒಂದು ಛಲ ಇದ್ದರೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು ಅಲ್ಲಿ ನಾನು ಆ ರೀತಿ ಛಲ ಪಟ್ಟು ಆ್ಯಕ್ಚುಲಿ ನನಗೆ ಮನೆಗೆ ಓಡಿ ಬರ್ಬೋದಿತ್ತು ಆದರೆ ನನಗೆ ಅದೊಂದು ಹಠ ಇತ್ತು ನಾನು ಹೋದ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಬರಲೇಬೇಕು ಅಂಥೇಳಿ ಆ ಒಂದು ಹಠದಿಂದ ಹಾಗೆ ಮುಂದುವರೆದ್ರಿಂದ ಈಗ ನಾನು ನಿಮ್ಮ ಮುಂದೆ ಈ ಒಂದು ಸ್ಟೇಟಲ್ಲಿ ಇದ್ದೇನೆ ನಾನು ಅಲ್ಲಿ ತರ್ಡ್ ರ್ಯಾಂಕ್ ಬಂದಿರಬಹುದು ಆದರೆ ಇದೆಲ್ಲ ಹೇಗೆ ಆಯಿತು ಅಂತೇಳಿದರೆ ನಮಗೆ ನಾವು ಸಾಧಿಸಬೇಕು ಅಂತೇಳಿ ಒಂದು ಛಲ ಇರಬೇಕು ನೋಡಿ ಇವತ್ತು ಎಲ್ಲರೂ ಏಯ್ಟಿ ಪರ್ಸೆಂಟೇಬೋ ಎಲ್ಲರೂ ಬರಲಿಲ್ಲ ಕೆಲವರು ಸಿಕ್ಸ್ಟಿ ಪರ್ಸೆಂಟ್ ಇದ್ದೀರಿ ಕೆಲವರು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಪಾಪ ತಾಯಿ ತಂದೆಯರು ಅವರು ತುಂಬ ಕಷ್ಟಪಟ್ಟು ಅವರ ತ್ಯಾಗ ಅವರ ತ್ಯಾಗ ಮನೋಭಾವ ನೋಡಬೇಕು ನೀವು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅಂತೇಳಿ ಅದೇ ರೀತಿ ನಮ್ಮ ಸಮಾಜದ ಹೆಂಗಸರು ಎಸ್ಪೆಷಲಿ ಮಹಿಳೆಯರು ಅವರು ಪುಣ್ಯ ಕೋಟೆಗಳಿದ್ದಾಗೆ ತಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ನಾವು ತುಂಬ ಫ್ಯಾಮಿಲಿ ನೋಡ್ತಾ ಇದ್ದೇನೆ ತುಂಬ ಕಷ್ಟಪಟ್ಟು ತುಂಬ ತ್ಯಾಗಿಗಳಾಗಿರ್ತಾರೆ ಅವರು ತಮ್ಮ ಮಕ್ಕಳೇ ಅವರ ಕನಸು ಅಂಥ ಮಕ್ಕಳು ನೀವು ತಮ್ಮ ತಾಯಿ ತಂದೆಯ ಕನಸನ್ನು ನನಸಾಗಿಸಬೇಕು ಇದೇ ರೀತಿ ಯಾವುದೇ ಒಂದು ಅನನುಕೂಲ ಪ್ರತಿಕೂಲ ಪರಿಸ್ಥಿತಿ ಇದ್ರೂ ಸಹ ನೀವು ಅದನ್ನೆಲ್ಲ ಕಡೆಗಣಿಸಿ ನಿಮ್ಮ ಏಮ್ ಟಾರ್ಗೆಟ್ ಏನಿದೆ ಅದನ್ನು ಸಾಧಿಸೋದಕ್ಕೋಸ್ಕರ ನೀವು ಸತತ ಪರಿಶ್ರಮ ಮತ್ತು ಶ್ರದ್ಧೆ ಅದು ಇದ್ದರೆ ಖಂಡಿತ ಎಲ್ಲವೂ ಸಾಧ್ಯ ಎಷ್ಟು ಹೇಳಿ ಶುಭದ್ರಾ ಅವರವರು ಇವತ್ತು ನಮಗೆ ಈ ರೀತಿಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಸ್ಕಾಲರ್ಶಿಪ್ ಅದೇ ರೀತಿ ಈ ಒಳ್ಳೆಯ ಒಂದು ಪ್ರೊಫೆಸರನ್ನು ಕರೆಸಿ ನಿಮಗೆಲ್ಲ ತರಬೇತಿ ತರಬೇತಿ ಕೊಡಿಸಿದ್ದಾರೆ ಇದೊಂದು ಒಳ್ಳೆಯ ಪ್ರೋಗ್ರಾಮ್ ಇವರ ಹಿಂದೆ ಈ ಪ್ರೋಗ್ರಾಮ್ಗೋಸ್ಕರ ತುಂಬ ಜನ ತುಂಬ ಜನ ಅವರ ಪರಿಶ್ರಮ ಇದೆ ತುಂಬ ಬಂಧುಗಳ ಪರಿಶ್ರಮ ಇದೆ ಇದೆಲ್ಲವೂ ಪರಿಶ್ರಮದಿಂದ ಮಾತ್ರ ಸಾಧ್ಯ ನಿಮಗೆಲ್ಲ ತುಂಬ ಧನ್ಯವಾದಗಳು ಹಾಗೂ ನನಗೆ ಅವಕಾಶ ಕೊಟ್ಟದಕ್ಕೂ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಜೀವನದ ಅಪೂರ್ವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಹಾಗೂ ಅವರ ಸಾಧನೆ ವಿದ್ಯಾರ್ಥಿ ಜೀವನದ ಸಾಧನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಮಾತನಾಡಿದ್ದಾರೆ ಶ್ರೀಮತಿ ಡಾಕ್ಟರ್ ಸುಮತಿ ಪವಾರ್ ತಮಗೂ ಕೂಡ ವಂದನೆಗಳು ಮೇಡಮ್ ಮುಂದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ದಿಶಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳ ಪಟ್ಟಿ ಇಂತಿದೆ ಅಂಕಿತಾ ಜೀರಾವ್ ಇಂದಿರಾನಗರ ಇವರು ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಂಸ್ಕೃತಿ ವೀರಾವ್ ಸಮೃದ್ಧಿ ವೀರಾವ್ ಸ್ವಯಂ ರಾವ್ स्वयं राव, प्रेरणा जी राव राव, श्रीलक्ष्मी गौतमी मुल्की ವರ್ಷಾಮುಲ್ಕಿ ಮುಲ್ಕಿ ವರ್ಷಾಮುಲ್ಕಿ ಶರತ್ ಸಾಣೂರು ಮನ್ವಿತಾ ಹಿರಿಯಂಗಡಿ ಮನ್ವಿತಾ ಹಿರಿಯಂಗಡಿ ಶ್ರದ್ಧಾರಾವ್ ಹಿರಿಯಂಗಡಿ ಯಶ್ ವೈರಾವ್ ಮಿಯಾರು ಲಕ್ಷಿತ್ ರಾವ್ ವಿಧಿಶಾ ವೈರಾವ್ ವಿದಿಶಾ ವೈರಾವ್ ವಿಘ್ನೇಶ್ ರಾವ್ ಬೆಳುವಾಯ್ ಪ್ರಾರ್ಥನಾ ಸಾಣೂರು ప్రజ్వల్ కుంటల్పాడి నిధి పృథ్వీరావు ఉమర్ ఉమర్బెట్టు అనన్య ఇందిర ಮನೀಶ್ ಹಿರಿಯಂಗಡಿ ಆಕಾಶ್ ರಾವ್ ಹಿರಿಯಂಗಡಿ ವಿನ್ಯಾಸ್ ಕಾಳಿಕಾಂಬ ಪ್ರಮಿತ್ ರಾವ್ ಸಾಣೂರು ऋषिता काळीकांबा संजना रामचंद्र राव पवन सणूर आदित्य राव बालाजी शिबिरा, ರಾವ್ ಕುಂಟಲ್ಪಾಡಿ ಅನನ್ಯ ರಾವ್ ಕುಂಟಲ್ಪಾಡಿ ಧನ್ಯವಾದಗಳು ವಂದನೆಗಳು ದಿಶಾ ಸಹನೆ ಧರ್ಮಕ್ಕಷ್ಟೇ ಸಹಾನುಭೂತಿಗಷ್ಟೇ ಕ್ರೂರತನಕ್ಕಲ್ಲ ಗೌರವ ವ್ಯಕ್ತಿತ್ವಕ್ಕಷ್ಟೇ ವ್ಯಕ್ತಿಗಲ್ಲ ಅಂತಹ ಒಂದು ಅಪೂರ್ವ ವ್ಯಕ್ತಿತ್ವ ನಮ್ಮ ಸಮಾಜ ಬಂಧುಗಳು ಬಂಧುಗಳದ್ದು ಅವರೇ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಹರೇಂದ್ರರಾವ್ ಶಿಕ್ಷಕರು ತಾವು ಕೇವಲ ಪ್ರಾಥಮಿಕ ಶಿಕ್ಷಣಕ್ಕಲ್ಲ ಶಾಲೆಗಲ್ಲ ಹೈಸ್ಕೂಲ್ ಹಾಗೂ ಕಾಲೇಜು ವಿಭಾಗದಲ್ಲಿ ಕೂಡ ಬೋಧನೆಯನ್ನು ಗೈದಿರುವಂತಹ ಓರ್ವ ವ್ಯಕ್ತಿ ಅಪೂರ್ವವಾದ ಪ್ರತಿಭೆತ್ತ ಅವರಲ್ಲಿದೆ ಆದರೆ ಯಾವುದನ್ನು ಯಾರ ಮುಂದೆಯೂ ತೋರ್ಪಡಿಸುವಂಥ ವ್ಯಕ್ತಿತ್ವ ಅಲ್ಲ ನಮ್ಮ ದೇವಸ್ಥಾನದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಮೌನವಾಗಿ ಸಹಕರಿಸುವಂತಹ ಅಪೂರ್ವ ವ್ಯಕ್ತಿತ್ವ ಶ್ರೀಯುತ ರಾವ್ ಸರ್ ಇವರದ್ದು ತಾವು ತಮ್ಮ ಅಪೂರ್ವವಾದ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇವೆ ಸರ್ ವೇದಿಕೆಯಲ್ಲಿರುವ ಎಲ್ಲ ಬಂಧುಗಳೇ ಬೆಳಗಿಂದ ಇಂದಿನವರೆಗೆ ಕಾರ್ಯಕ್ರಮಗಳು ನಡೆದಿದೆ ವಿಶಿಷ್ಟವಾಗಿ ನಮ್ಮ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ ಬಗ್ಗೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಬೆಳಿಗ್ಗೆ ನಮ್ಮ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಲಿ ಅಥವಾ ಪಿ ಯು ಸಿಯಲ್ಲಿ ಅದ್ಭುತ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ನಡೆದಿದೆ ಯಾವುದೇ ಒಂದು ಯಶಸ್ಸು ಅದು ಕೊನೆಯಲ್ಲ ಯಾವುದೇ ಒಂದು ಸೋಲು ಅದು ಅದು ಕೂಡ ಕೊನೆಯಲ್ಲ ಆರಂಭವಾಗಿರ್ತದೆ ಆ ಮಕ್ಕಳನ್ನು ನಾವು ಯಾಕೆ ಗುರುತಿಸ್ತೇವೆ ಅಂತ ಹೇಳಿದರೆ ಆ ಮಕ್ಕಳು ಬೇರೆಯವರಿಗೆ ಮಾದರಿಯಾಗಿರಬೇಕು ಇವರನ್ನು ನೋಡಿ ನಮ್ಮ ಸಮಾಜ ಕಲಿಬೇಕು ಎಂಬ ಒಂದು ಉದ್ದೇಶದಿಂದ ಆ ನಂತರ ನಾವು ಕೂಡ ಆ ಮಕ್ಕಳನ್ನು ನೋಡಿ ಈ ಮಕ್ಕಳು ನಮ್ಮ ಸಮಾಜದ ಮಕ್ಕಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವುದಕ್ಕೆ ಅದರಿಂದ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಅದರಲ್ಲಿ ಆ ಮಕ್ಕಳ ಒಂದು ತ್ಯಾಗ ಇರ್ಬೋದು ಸಾಧನೆ ಇರ್ಬೋದು ಅದ್ಭುತವಾದಂಥದ್ದು ಕೇವಲ ಈಗಿನ ಆಧುನಿಕ ಯುಗದಲ್ಲಿ ಏನಾಗಿದ್ರೆ ಕೇವಲ ನಾವು ಮಾರ್ಕ್ಸ್ವಾದಿಗಳಾಗಿದ್ದೇವೆ ಕಾರ್ಲ್ ಮಾರ್ಕ್ಸ್ ಅಲ್ಲ ಮಾರ್ಕ್ಸಿನ ಹಿಂದೆ ಓಡುವವರು ಕೇವಲ ಮಾರ್ಕ್ಸ್ ಓದು 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 ಇಲ್ಲ ಕೇವಲ ಮಾರ್ಕ್ಸ್ ಅಲ್ಲ ನಾವು ನೋಡಿದ್ದೇವೆ ನಮ್ಮ ಮಕ್ಕಳು ಎಲ್ಲ ರಂಗದಲ್ಲಿ ಕೂಡ ಇದ್ದಾರೆ ಕೇವಲ ಓದಿನಲ್ಲಿ ಟ್ಯೂಷನ್ ಶಾಲೆಯಿಂದ ಮನೆ ಟ್ಯೂಷನ್ ಮುಗಿಯಿತು ಜೀವನ ಮುಗಿಯಿತು ಅದು ಅದು ಒಂದು ಸಾಧನೆ ಬೇರೆ ಇರ್ತದೆ ನಾವು ನೋಡಿದಂಥ ಎಲ್ಲ ಮಕ್ಕಳು ಅದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಅಂತ ಕೆಲವು ಮಕ್ಕಳು ಸ್ಪೋರ್ಟ್ಸಲ್ಲಿ ಎನ್ ಸಿ ಸಿಯಲ್ಲಿ ಸ್ಕೌಟ್ ಗೈಡಲ್ಲಿ ಇದ್ದು ಯಾವುದೇ ಒಂದು ಸಮಾರಂಭಕ್ಕೆ ಕೂಡ ಭಾಗವಹಿಸ್ತಾ ಇದ್ರು ಭಗವಹಿಸಿಕೊಂಡು ಆ ರಸ್ತೆ ಬದಿಯಲ್ಲಿರುವಂಥ ಐಸ್ ಕ್ರೀಮನ್ನು ಎಂಜಾಯ್ ಮಾಡ್ತಾಯಿದ್ರು ಆ ಕೆಲವು ಮಕ್ಕಳು ಎಷ್ಟು ಇದೆಂದರೆ ಸಹ ಇದ್ದಾರೆ ಹೋಗಿ ಎಲ್ಲ ಸಮಾರಂಭದಲ್ಲಿ ಒಂದು ಭಾಗವಹಿಸಿ ಆ ಜೀವನವನ್ನು ಆನಂದಿಸಿ ನೋಡಿ ಇದು ಇಂಥ ಸಾಧನೆ ಮಾಡಿದ್ದಾರೆ ಅದು ನಿಜವಾದ ಒಂದು ಸಾಮಾಜ ಸಾಮಾಜಿಕರಣ ಅಂತ ನಾವು ಸೋಷಿಯಲೈಸೇಷನ್ ಏನು ಕರಿತೇವೆ ಅದು ಮಕ್ಕಳಿಗೆ ಬರಬೇಕು ಕೇವಲ ಮಾರ್ಕ್ಸ್ ಮಾತ್ರ ಅಲ್ಲ ಮಾರ್ಕ್ಸ್ ಬೇಕು ಮಾರ್ಕ್ಸ್ನ ನಂತರವೂ ಕೂಡ ಒಂದು ಜೀವನ ಇದೆ ಅದೇ ಕಾರಣದಿಂದಾಗಿ ಈಗ ನೆಕ್ಸ್ಟ್ ನಮಗೆ ಯಾವುದೇ ಒಂದು ಜೀವನ ಉದ್ಯೋಗಕ್ಕೆ ಹೋಗುವಾಗ ಕೇವಲ ನಮ್ಮ ಮಾರ್ಕ್ಸ್ ನೋಡೋದಿಲ್ಲ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಯಾಕಂದರೆ ಅವರ ಜೀವನವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ ಆದ್ದರಿಂದ ಕೇವಲ ಮಾರ್ಕ್ಸ್ ಮಾತ್ರ ಅಲ್ಲ ಮಾರ್ಕ್ಸ್ ಬೇಕು ಮಾರ್ಕ್ಸ್ ಒಟ್ಟಿಗೆ ಆಟ ಬರಿಬೇಡಿ ಮಕ್ಕಳೇ ನಮ್ಮ ಸಂಸ್ಕೃತಿಯನ್ನು ಮರಿಬೇಡಿ ಆ ಸಂಸ್ಕೃತಿ ಈಚುವ ಬೇಕು ಸಂಸ್ಕೃತಿಯನ್ನು ಬೆಳೆಸುವಂಥದ್ದೇ ಶಿಕ್ಷಣ ಒಮ್ಮೊಮ್ಮೆ ಏನಾಗ್ತಂದರೆ ಇಡೀ ನಮ್ಮ ನೀವು ನೋಡಿರ್ಬೋದು ನ್ಯೂಸಲ್ಲೆಲ್ಲ ಎಲ್ಲ ಬೇರೆ ಸಮಾಜಘಾತುಕ ಚಟುವಟಿಕೆಯಲ್ಲಿ ತೈ ಕೊಡಿಸಿಕೊಂಡವರು ವಿದ್ಯಾವಂತರೆ ಆದರೆ ಯಾವ ವಿದ್ಯಾವಂತರು ಅಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿಲ್ಲ ಆದ್ದರಿಂದ ನಮಗೆ ಗೊತ್ತಿರುವಾಗೆ ಐನ್ಸ್ಟೀನ್ ಇರ್ಬೋದು ಐನ್ಸ್ಟೀನ್ ಇರ್ಬೋದು ಅವರು ಒಂದು ಭೌತವಿಜ್ಞಾನಿ ತು ತುಂಬ ಸ್ಟಡಿ ಮಾಡವನ್ನು ಬೋರ್ ಆದಾಗ ಅವ ಏನು ಆ ವಾಯ್ಲಿನ್ ನುಡಿಸ್ತಿದ್ದಂತೆ ಅದೇ ನಮ್ಮ ಒಂದು ಅಣು ವಿಜ್ಞಾನಿ ಭಾರತದ ರಾಜ ರಾಮಣ್ಣ ಅಂತಕ್ಕಂಥದ್ದು ಯಾವಾಗ ಅವರಿಗೆ ತಮ್ಮ ಸ್ಟಡಿಯಲ್ಲಿ ಬೇಸರ ಆತಿತ್ತು ಪಿಯೋನೋ ನುಡಿಸ್ತಿದ್ದಂತೆ ಯಾಕಂದರೆ ಅವರು ಹೇಳ್ತಾ ಇದ್ರು ನನ್ನ ಜೀವನ ಕಥೆಯಲ್ಲಿ ಬರೆದಿದ್ದಾರೆ ಇದು ನಮ್ಮ ಈ ಸಹಪಠ್ಯ ಚಟುವಟಿಕೆ ನಮ್ಮ ಜೀವನಕ್ಕೆ ಹೊಸ ಒಂದು ಚೈತನ್ಯವನ್ನು ನೀಡ್ತದೆ ಆದ್ದರಿಂದ ನಾವು ನಮ್ಮನ್ನು ಇತರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಈ ಶಿಕ್ಷಣ ಎಂಬುದು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಬೇಕು ನಮ್ಮ ಕಾಲದಲ್ಲಿತ್ತು ಕೆಲವು ಮಕ್ಕಳಾದರೆ ನೀವು ಅವನು ಡಿಗ್ರಿ ತನಕ ಹೋದರೆ ನೀನು ಮುಂದೆ ಏನಾಗಬೇಕು ಗೊತ್ತಿಲ್ಲ ನೋಡಬೇಕು ರಿಸಲ್ಟ್ ನಾಳೆ ಏನಾಗಬೇಕು ಗೊತ್ತಿಲ್ಲ ನೋಡಬೇಕು ಈಗಿನ ಮಕ್ಕಳಾದ್ರೆ ಕೇಳಿ ಅವರಿಗೊಂದು ನಿರ್ದಿಷ್ಟ ಗುರಿ ಇರ್ತದೆ ಒಮ್ಮೊಮ್ಮೆ ನಾವು ನಮ್ಮ ಶಿಕ್ಷಣದಲ್ಲಿ ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ಹೇಳಿದ್ರೆ ಮಗುವಿಗೆ ಒಂದು ಅಟ್ಲೀಸ್ಟ್ ಒಂದು ಪಿ ಯು ಸಿ ಆಗುವ ತನಕ ಅವನಿಗೆ ಆತ್ಮವಿಶ್ವಾಸ ಬರಬೇಕು ನಾನು ಮುಂದೆ ಸ್ವತಂತ್ರವಾಗಿ ಬದುಕುವಂಥ ಅವನಿಗೆ ಯೋಚನೆ ಬರಬೇಕು ಇಲ್ಲದಿದ್ದರೆ ಅದು ಶಿಕ್ಷಣ ಪಡೆದು ಪ್ರಯೋಜನ ಇಲ್ಲ ಪಿ ಅಟ್ಲೀಸ್ಟ್ ಪಿ ಯು ಸಿ ಆದ ನಂತರ ನಾನು ಸ್ವತಂತ್ರವಾಗಿ ಜೀವಿಸ್ತೇನೆ ಏನು ಸಮಸ್ಯೆ ಬಂದರೆ ಎದುರಿಸ್ತೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನೇ ಬಂದರೆ ಅದು ಒಂದು ಶಿಕ್ಷಣ ಆಗ್ತದೆ ನಾವೇನು ಮಾಡ್ತೇವೆ ಅಂದರೆ ಮಕ್ಕಳನ್ನು ಲೆಕ್ಕಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸಿ 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 ಒಂದು ಹಂತಕ್ಕೆ ಅಂತ ಇರ್ತೇವೆ ಮಕ್ಕಳನ್ನು ಪ್ರೀತಿ ಮಾಡಬೇಕು ಎಲ್ಲಿ ಐದು ವರ್ಷ ತನಕ ಮಕ್ಕಳಿಗೆ ತುಂಬ ಪ್ರೀತಿ ತೋರಿಸಿ ಅದು ಬೆಳೆಯುವಂಥ ಪ್ರಾಯ ಐದು ಐದು ವರ್ಷ ತನಕ ಮಕ್ಕಳ ಜ್ಞಾನ ಬೆಳೆದ ತುಂಬ ಪ್ರೀತಿ ಮಾಡಿ ಆನಂತರ ಆ ಪ್ರೀತಿ ಒಟ್ಟಿಗೆ ಶಿಸ್ತು ಬೇಕು ಹೇಗೆ ಶಿಸ್ತು ಕುಂಬಾರ ಮಡಿಕೆ ಮಾಡುವಾಗ ಇರಬೇಕಂತೆ ಕುಂಬಾರ ಮಡಿಕೆ ಮಾಡುವಾಗ ಒಂದು ಕೈಯಿಂದ ಸರಿ ತಾಟುತ್ತಾನೆ ಆ ತಟ್ಟುವ ಕೈ ಮಾತ್ರ ನಮಗೆ ಕಾಣ್ತದೆ ಆ ಮಡಿಕೆ ಒಳಗೆ ಇನ್ನೊಂದು ಕೈ ಆಧಾರಕ್ಕೆ ಇಟ್ಟುಕೊಂಡು ಅವ್ನು ತಡ್ತಾನೆ ನೋಡಿ ಅದು ನಮ್ಮ ಪ್ರೀತಿ ಅದು ಪೇರೆಂಟ್ಸ್ನ ಅವನಿಗೆ ಮಾಡಬೇಕು ಯಾಕಂದರೆ ನಮ್ಮ ಪೇರೆಂಟ್ಸಿಗೆ ಎಕ್ಸ್ಪೆಕ್ಟೇಷನ್ ಇದು ತುಂಬ ಇರ್ತದೆ ತುಂಬ ಎಲ್ಲಿಯಾದರೂ ನಾವು ಎರಡು ವರ್ಷದ ಒಂದು ಶಾಲೆ ಈಗ ಹೊಸ ಶಾಲೆ ಹೊಸ ಹೊಸ ಪದ್ಧತಿಗಳು ಶುರು ಆಗಿದೆ ಒಂದು ಹೊಸ ಶಾಲೆಯನ್ನು ಪ್ರಾರಂಭಿಸಿ ಇಲ್ಲಿ ಎರಡನೇ ತರಗತಿಯಿಂದ ನಂತರ ಡಾಕ್ಟರ್ ಮತ್ತು ಇಂಜಿನಿಯರ್ ಒಳಗೆ ತರಬೇತಿ ನೀಡಲಾಗುವುದು ಅಂತ ಹೇಳಿದರೆ ನಮ್ಮ ಪೇರೆಂಟ್ಸ್ ಹೋಗಿ ಸೇರಿಸ್ತಾರಲ್ಲಿ ಅಲ್ಲಿ ಎರಡನೇ ಕ್ಲಾಸಿಂದ ಕೊಡ್ತಾರೆ ಏನು ಕಲಿಸ್ತಾರೋ ಏನೋ ಗೊತ್ತಿಲ್ಲ ಆ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ತದೆ ಇಂಗ್ಲೀಷಲ್ಲಿ ಒಂದು ಒಳ್ಳೆ ಮಾತಿದೆ ಡೋಂಟ್ ಫೋರ್ಸ್ ಯುವರ್ ಚಿಲ್ಡ್ರನ್ ಟು ಗೋ ಆನ್ ಮೂನ್ ಬಟ್ ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಟು ದೇ ನಿಮ್ಮ ಮಗುವನ್ನು ಚಂದ್ರನ ಮೇಲೆ ಹೋಗಲಿಕ್ಕೆ ಫೋರ್ಸ್ ಮಾಡಬೇಡಿ ನೀನು ಮೊದಲು ಹೋಗು ಆ ನಂತರ ಅವನನ್ನು ಕರಿ ಸಾಧ್ಯ ಇದೆಯಾ ಕೆಲವು ಮಕ್ಕಳು ಎಲ್ಲ ರೀತಿ ಇರುವುದಿಲ್ಲ ಸಾಧನೆ ಮಾಡದ ಮಕ್ಕಳು ಕೂಡ ಒಂದು ಎಂಬತ್ತು ಪರ್ಸೆಂಟ್ ಮೇಲೆ ಪಡೆಯದ ಮಕ್ಕಳು ಕೂಡ ನಮ್ಮೊಂದಿಗಿದ್ದಾರೆ ಇದರ ಅರ್ಥ ಅವರು ಶಿಕ್ಷಣ ಪಡಿಲಿಲ್ಲ ಅಂತಲ್ಲ ಶಿಕ್ಷಣ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯುನೀಕ್ ಅವನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸಬೇಕು ನಾವು ಮಕ್ಕಳು ನಾವು ಒಂದು ಎಸ್ ಎಲ್ ಸಿ ರೂಮ್ ಸೂಪರ್ವೇಷನ್ಗೆ ಹೋಗಿತ್ತು ಸರ್ ಒಂದು ಮಗು ಏನು ಬರಲಿಲ್ಲ ಆ ವಿಜ್ಞಾನದಲ್ಲಿ ಆದ್ರೂ ಚಿತ್ರ ಒಂದು ಬಿಡಿಸಿದ್ದಾನೆ ಸೂಪರ್ ಅಂದರೆ ಯಾವುದೋ ಒಂದು ಪ್ರಿಂಟೆಡ್ ಪಿಕ್ಚರ್ ನೋಡಲಿಕ್ಕಿಲ್ಲ ನಾವನ್ನು ನೋ ನೋಡುವಾಗ ಅಷ್ಟು ಚೆಂದ ಮಾಡಿ ಬಿಡಿಸಿದ್ದಾನೆ ಮಗು ಎಂಥ ಅದ್ಭುತ ಕಾಲೇ ನೋಡಿ ಪ್ರತಿಯೊಬ್ಬರಲ್ಲಿ ಕೂಡ ಪ್ರಪಂಚದಲ್ಲಿ ಏಳ್ನೂರು ಏಳ್ನೂರು ಕೋಟಿ ಜನ ಇದ್ದರೂ ಏಳ್ನೂರು ಕೋಟಿ ಜನರು ಕೂಡ ವಿಶಿಷ್ಟ ವಿಶಿಷ್ಟ ಆದ್ದರಿಂದ ಪ್ರತಿಯೊಬ್ಬರಿಗೆ ಏನಾಗಿದೆ ಅಂದರೆ ನಾವು ಅದನ್ನು ಮಕ್ಕಳನ್ನು ಗುರುತಿಸಬೇಕು ಆ ಮಕ್ಕಳನ್ನು ಫೋರ್ಸ್ ಮಾಡುವಂಥದ್ದಲ್ಲ ನಮ್ಮತನವನ್ನು ಆ ಮಕ್ಕಳಿಗೆ ಏನು ಮಾಡುವಂಥದ್ದಲ್ಲ ನಮ್ಮಲ್ಲಿ ಎರಡು ಇರ್ತದೆ ಒಂದು ಪ್ರಕೃತಿ ಮತ್ತು ಸಂಸ್ಕೃತಿ ಅಂತ ಮಗು ಪ್ರಕೃತಿ ಆ ಸಂಸ್ಕೃತಿನ ಕಲಿಬೇಕು ಯಾಕೆ ಅದು ನೇರ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ಕೊಡುವಂಥದ್ದು ಯಾರು ಪರಿಸರ ಇರ್ಬೋದು ನಮ್ಮ ಸಮಾಜ ಇರ್ಬೋದು ಮುಖ್ಯವಾಗಿ ಪೋಷಕರು ಇರ್ಬೋದು ಆ ಪ್ರಕೃತಿ ಉದಾಹರಣೆಗೆ ಕಲ್ಲು ಅದು ಒಂದು ಪ್ರಕೃತಿ ಅದನ್ನು ಸುಂದರವಾದ ವಿಗ್ರಹ ಮಾಡಿ ಮಾಡಿದರೆ ಅದು ಸಂಸ್ಕೃತಿ ಆಗ್ತದೆ ವಿಕೃತಿ ಮಾಡಿದೆ ಅಂದರೆ ಪುಡಿ ಪುಡಿ ಮಾಡಿ ಬೀಳ್ಸಾಡುವಂಥದ್ದು ಅದೇ ರೀತಿ ಹತ್ತಿ ಇರ್ಬೋದು ಅದು ಪ್ರಕೃತಿಯಾಗಿರ್ತದೆ ಸುಂದರವಾದ ಬಟ್ಟೆ ಮಾಡಬಹುದು ಈ ರೀತಿ ಹಾಗೆ ಮಕ್ಕಳಿಗೆ ನಾವು ಏನು ಮಾಡೋದಂದರೆ ಈ ಮಗು ಒಂದು ಪ್ರಕೃತಿಯಾಗಿರ್ತದೆ ಆ ಪ್ರಕೃತಿಯನ್ನು ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು ಅದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು ಶಿಕ್ಷಣ ಅಂದರೆ ಕೇವಲ ಒಂದು ಮಾರ್ಕ್ ಪಡೆಯುವಂಥ ಶಿಕ್ಷಣ ಅಲ್ಲ ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಚಂದ ಮಾಡಿ ಕಲಿಯಿರಿ ಜೀವನದಲ್ಲಿ ಕೇವಲ ಮಾರ್ಕ್ಸ್ ಮಾತ್ರ ಮಾರ್ಕ್ಸ್ ಬೇಕೇ ಬೇಕು ಮಾರ್ಕ್ಸ್ ಒಂದಿಗೆ ಶಿಸ್ತು ಡಿಸಿಪ್ಲಿನ್ ಇಲ್ಲದಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ ಮಕ್ಕಳೇ ಒಮ್ಮೊಮ್ಮೆ ಈ ಇತ್ತೀಚಿನ ಕಾಲದಲ್ಲಿ ನೋಡುವಾಗ ತುಂಬ ಒಮ್ಮೊಮ್ಮೆ ಭಯ ಹುಡ್ತದೆ ಈ ಮಕ್ಕಳು ಏನು ಮಾಡ್ತಾರೆ ಸರಸ್ವತಿ ಮತ್ತು ಲಕ್ಷ್ಮಿಗೆ ಅಷ್ಟೇ ತಾಗಿ ಬರುವುದಿಲ್ಲ ಯಾವಾಗ ನೀವು ವಿದ್ಯಾರ್ಥಿ ಜೀವನದಲ್ಲಿ ಲಕ್ಷ್ಮಿಯಿಂದ ಓಡ್ತಿರೋ ಆ ಸರಸ್ವತಿ ನಿಮಗೆ ಒಲಿಯುವುದಿಲ್ಲ ಮತ್ತು ಬಂದಂಥ ಲಕ್ಷ್ಮಿ ಕೂಡ ಪರ್ಮನೆಂಟಾಗಿ ನಿಮ್ಮಲ್ಲಿ ನಿಲ್ಲುವುದಿಲ್ಲ ಮೊದಲು ಆ ಕಾಲೇಜ್ ಲೆವೆಲಲ್ಲಿ ನಾವು ಕಾಣ್ತಾ ಇದ್ವಿ ಈ ಹೈಸ್ಕೂಲ್ ಮಟ್ಟದಲ್ಲಿ ಕೂಡ ಶಾಲೆಗೆ ಚಕ್ಕರ್ ಹಾಕಿ ಕ್ಯಾಟ್ರಿಂಗಿಗೆ ಊಟ ತಪ್ಪು ಅಲ್ಲ ರಜೆಯಲ್ಲಿ ಹೋಗಬೇಕು ಕ್ಯಾಟ್ರಿಂಗಿಗೆ ಬಡಿಸ ಶಾಲೆ ಚಕ್ಕರ್ ಹಾಕಿ ನಮ್ಮ ಶಾಲೆಗೆ ಅಂಥ ಕೇಸ್ ಬರುವಾಗ ನಮಗೆ ಶಾಕ್ ಮನೇಲಿ ಕಲಿಸ್ತಾರೆ ಹಣಗೋಸ್ಕರ ಹೋಗುವಂಥದ್ದು ಯಾಕೆ ಹಣ ಸಂಡೇ ಬೈಕಲ್ಲಿ ತಿರುಗಲಿಕ್ಕೆ ಅಪ್ಪನಿಗಿಂತ ದೊಡ್ಡ ದೊಡ್ಡ ಮೊಬೈಲ್ ತಗೊಳ್ಳಿಕ್ಕೆ ನೋಡಿ ಅವನಿಗೆ ಏನಾಗಿದೆ ಅಂದರೆ ಸರಸ್ವತಿಯ ಮೇಲೆ ಅಷ್ಟು ಪ್ರೀತಿ ಇಲ್ಲದೆ ಲಕ್ಷ್ಮಿಯನ್ನು ಹೊಡಿ ಸಣ್ಣ ಪ್ರಾಯದಲ್ಲಿ ಹೊಡಿತಾಳೆ ಲಕ್ಷ್ಮಿ ಯಾವಾಗ ನೀವು ಲಕ್ಷ್ಮಿಯಿಂದ ನಿಮಗೆ ಸರಸ್ವತಿ ಬರ್ತಾ ಇದು ಸರಸ್ವತಿಯಿಂದ ಲಕ್ಷ್ಮಿ ಬರ್ತಾಳೋ ಅದು ಪರ್ಮನೆಂಟ್ ಆಗಿರ್ತದೆ ಸ್ವಲ್ಪ ಜಾಗ್ರತೆ ಆಗಿರಿ ಮಕ್ಕಳೇ ನಮ್ಮ ಪೇರೆಂಟ್ಸ್ ಕೂಡ ಹಾಗೆ ಗೊತ್ತಾಗುವುದಿಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಮಕ್ಕಳು ಆದ್ರಿಂದ ನಿಜವಾದ ದಾರಿಯಲ್ಲಿ ಹೋಗಬೇಕಾದ್ರೆ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸ್ಕೊಳ್ಬೇಕು ಶಿಸ್ತು ನಮ್ಮ ಗುರಿ ಮತ್ತು ಸಾಧನೆಗೆ ಒಂದು ಸೇತುವೆಯನ್ನು ಕಟ್ಟುವಂಥದ್ದು ಆದ್ದರಿಂದ ಎಲ್ಲ ಮಕ್ಕಳು ಕೂಡ ನಾವು ನಮಗೆ ಎಷ್ಟು ಬೇಕು ನಮ್ಮಲ್ಲಿ ಸಾಮರ್ಥ್ಯ ಎಷ್ಟು ಉಂಟು ಆ ಸಾಮರ್ಥ್ಯವನ್ನು ನಿಜವಾದ ಒಂದು ದಾರಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವ ಆ ರೀತಿಯಲ್ಲಿ ನಮ್ಮಲ್ಲಿ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಯಾಕಂದರೆ ಯಾವುದೇ ಒಂದು ಪೇಪರಲ್ಲಿ ಫೋಟೋ ಬರುವಾಗ ಯಾವುದೇ ಒಂದು ಕಾಲೇಜಿನ ಫೋಟೋ ಬರ್ತದೆ ಮ್ಯಾಗಝಿನಲ್ಲಿ ಫಸ್ಟಿಗೆ ನಾವು ನೋಡುವಂಥದ್ದು ನಾವು ಶಿಕ್ಷಕರಾಗಿದ್ದರೆ ನಮ್ಮ ಶಾಲೆಯ ಮಕ್ಕಳು ಇದ್ದಾರ ಅದರಲ್ಲಿ ಓಲ್ಡ್ ಸ್ಟೂಡೆಂಟ್ ನೆಕ್ಸ್ಟ್ ನಾವು ನೋಡುವಂಥದ್ದು ನಮ್ಮ ಸಮಾಜದ ಮಕ್ಕಳು ಯಾರಾದರೂ ರಾವುಗಳು ಇದ್ದಾರಾ ಅಂತ ತುಂಬ ಖುಷಿ ಆಗ್ತದೆ ಮಕ್ಕಳೇ ಕೇವಲ ನಿಮ್ಮ ತಂದೆ ತಾಯಿ ಖುಷಿ ಪಡುವಂಥದ್ದಲ್ಲ ನಿಮ್ಮ ಶಿಕ್ಷಕರು ಕೂಡ ತುಂಬ ಪಡ್ತಾರೆ ಅದರೊಟ್ಟಿಗೆ ನಮ್ಮ ಸಮಾಜ ನಮ್ಮ ಸಮಾಜ ಕೂಡ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು ಕೇವಲ ಒಂದು ವಿದ್ಯಾರ್ಥಿ ವೇತನ ಒಂದು ನಿರ್ದಿಷ್ಟದ ವಿದ್ಯಾರ್ಥಿ ವೇತನ ಮಾಡಿದ ಕೂಡಲೇ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಲಿಕ್ಕೆ ಆಗ್ತದೆ ಅಲ್ವಾ ನಮ್ಮಿಂದ ಏನೋ ಒಂದು ದೊಡ್ಡ ಸಾಧನೆ ಸಹಾಯ ಆಗಿದೆ ಅಲ್ವೇ ಅಲ್ಲ ಖಂಡಿತ ಅಲ್ವೇ ಅಲ್ಲ ಅದು ಯಾಕೆ ಅಂದರೆ ಸಮಾಜ ನಿಮ್ಮನ್ನು ಪ್ರೀತಿ ಮಾಡ್ತದೆ ನೀವು ಕೂಡ ಒಂದು ಸಮಾಜದ ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಅಂತ ಒಂದು ವಿಚಾರ ತಿಳಿಯಲಿಕ್ಕೆ ಮಾತ್ರ ನಿಮಗೆ ಈ ಸಮಾರಂಭವನ್ನಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಪ್ರೋತ್ಸಾಹ ಕೊ ಧನವನ್ನು ಕೊಡುವಂಥ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಕೇವಲ ಪಡೆಯುವಂಥದ್ದು ಮಾತ್ರ ಅಲ್ಲ ನಮ್ಮ ಶಾಲೆಗಲ್ಲಿ ಕೂಡ ವಿದ್ಯಾರ್ಥಿ ವೇತನ ಕೊಡುವಾಗ ಒಂದು ಮಾತು ಹೇಳ್ತಾರೆ ಮಕ್ಕಳೇ ನೀವು ಇವತ್ತು ವಿದ್ಯಾರ್ಥಿ ವೇತನ ಪಡೆದಿದ್ದೀರಿ ನಿಮಗೆ ಬೇಕಾದಂಥ ಪರಿಕರಗಳನ್ನು ಕೊಟ್ಟಿದ್ದೀರಿ ಇದರ ಉದ್ದೇಶ ಏನಂದರೆ ನೀನು ಮುಂದೆ ದುಡಿದು ಸ್ವಂತ ನಿನ್ನ ದುಡಿಮೆಯಲ್ಲಿ ಮುಂದೊಂದು ದಿನ ನೀನು ಮುಂದಿನ ಮಕ್ಕಳಿಗೆ ಈ ರೀತಿ ಕೊಡಬೇಕು ಅಂತ ಅದೇ ರೀತಿ ಮಕ್ಕಳು ತುಂಬ ಚೆನ್ನಾಗಿ ಕಲಿಯಿರಿ ಉನ್ನತ ಹುದ್ದೆಗೆ ಹೋಗಿ ಹುದ್ದೆಗೆ ಹೋಗಿ ನಮ್ಮ ಈ ಸಮಾಜದಲ್ಲಿ ನೀವು ದುಡಿಲಿಕ್ಕೆ ಪ್ರಾರಂಭ ಆದ ನಂತರ ವರ್ಷದಲ್ಲಿ ಇಂತಿಷ್ಟು ಭಾಗ ಧಾರ್ಮಿಕ ಕೆಲಸಕ್ಕಾಗಿರ್ಬೋದು ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಎಲ್ಲ ಅದನ್ನು ನೀಡಿ ಅಂತ ಹೇಳಿಕೊಂಡು ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಎಲ್ ಕೆ ಜಿಯಿಂದ ಸ್ನಾತಕೋತ್ತರ ಪದವಿ ತನಕ ಕಲಿತಿರುವಂಥ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂಥ ನಮ್ಮ ಕ್ಷತ್ರಿಯ ಮಾರಾಟ ಸಮಾಜದ ಸಮಾಜಕ್ಕೆ ನಾವು ಕೂಡ ಅದರೊಂದು ಭಾಗ ಸಮಾಜಕ್ಕೆ ನನ್ನ ಆತ್ಮೀಯವಾದಂಥ ವಂದನೆಗಳನ್ನು ತಿಳಿಸಿಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಮಾತುಗಳೇ ಆದರ್ಶ ಸರ್ ತಮಗೆ ಶುಭವಾಗಲಿ ಎಂತ ನಾವು ನಮಗಾಗಿ ಏನು ಮಾಡುತ್ತೇವೆಯೋ ಅದು ನಮ್ಮೊಂದಿಗೆ ಸಾಯುತ್ತದೆ ನಾವು ಇತರರಿಗೆ ಮತ್ತು ಜಗತ್ತಿಗೆ ಏನು ಮಾಡುತ್ತದೆ ನಾವು ಮಾಡುತ್ತೇವೆಯೋ ಅದು ಅಮರವಾಗಿ ಉಳಿಯುತ್ತದೆ ಇದೇ ರೀತಿ ಜೆ ಸಿಇ ವಲ್ ಜೆ ಐ ವಲಯ ತರಬೇತುದಾರರಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಹಾಗೂ ಸಹ ಶಿಕ್ಷಕರು ಲಕ್ಷ್ಮೀ ಜನಾರ್ದನ ಶಾಲೆ ಶ್ರೀ ಕೃಷ್ಣ ಪ್ರವಾರ್ ಇವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ ಸರ್ ವೇದಿಕೆ ತಮಗಾಗಿ ತಮ್ಮ ಮಾತುಗಳನ್ನು ಆಲಿಸಲು ತಯಾರಾಗಿದ್ದೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವ್ಯಕ್ತಿತ್ವ ವಿಕಸನ ಶಿಬಿರದ ಈ ಒಂದು ಸಭಾ ವೇದಿಕೆಯಲ್ಲಿ ಅಧ್ಯಕ್ಷರೇ ಹಾಗೆ ನನ್ನ ಜೆ ಸಿ ಗುರು ಅಂತ ಹೇಳ್ಕೊಳ್ಳೋದು ನಾನು ಜೆ ಸಿ ರಾಜೇಂದ್ರ ಭಟ್ ಸರ್ ಯಾಕೆಂದರೆ ನಾನು ಜೆ ಸಿಗೆ ಬಂದು ವಲಯ ತರಬೇತಿ ಆಗಲಿಕ್ಕೆ ಮಾರ್ಗದರ್ಶಕರಾಗಿದ್ದವರು ಹಾಗೆ ಮುಖ್ಯ ಅತಿಥಿಗಳೇ ಹಾಗೂ ಸಭಾ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಮಾಜ ಬಂದವರೇ ಹೆಚ್ಚಿನವರಿಗೆ ವಾಚ್ ನೋಡ್ತಿದ್ದಾರೆ ಯಾಕಂದರೆ ಈಗ ಐದು ಗಂಟೆ ಆಗಿದೆ ಮನೆಗೆ ಯಾವಾಗ ಹೋಗುವುದಂತ ಹಾಗೆ ನಾನು ಯೋಚನೆ ಮಾಡ್ತಿದ್ದೆ ನಾನು ಏನು ಮಾತನಾಡೋದು ಅಂತ ಈಗ ಯಾಕಂದರೆ ಇಬ್ಬರು ಶಿಕ್ಷಕರು ಈಗಾಗಲೇ ಎಲ್ಲ ಇದ್ದಂಥ ವಿಚಾರನೇ ಹೇಳಿಯಾಗಿದೆ ಮಕ್ಕಳಂದರೆ ಏನು ಏನು ಮಾಡಬೇಕು ಯಾವ್ದು ಇರಬೇಕಂತ ಹೇಳಿ ಆದರೂ ಈ ಒಂದು ವೇದಿಕೆಯಲ್ಲಿರುವಾಗ ಮುಖ್ಯ ಅತಿಥಿ ಏನೇನು ಎರಡು ಮಾತನಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಥಮವಾಗಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ವಿದ್ಯಾರ್ಥಿ ವೇದವನ್ನು ಪಡ್ಕೊಂಡಂಥ ಸರ್ವ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಹಾಗೆಯೇ ಈ ಒಂದು ಸನ್ನಿವೇಶದಲ್ಲಿ ನನಗೆ ನೆನಪಿಗೆ ಬರೋದು ಸ್ವಾಮಿ ವಿವೇಕಾನಂದರ ಒಂದು ಮಾತು ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ಹಾಗೂ ನಾನು ಬದುಕಬಲ್ಲೆ ಎಂಬ ಒಂದು ನಂಬಿಕೆ ನಿಮ್ಮಲ್ಲಿದ್ದರೆ ಯಾರಿಂದಲೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ನಿಮ್ಮಲ್ಲಿ ಮನೋಬಲ ಗಟ್ಟಿಯಾಗಿರ್ತದೆಯೋ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ತಿದೆಯೋ ನೀವು ಸಾಧಿಸಬಲ್ಲೀರಿ ಎಂಬುದು ಧೈರ್ಯ ನಿಮ್ಮಲ್ಲಿದ್ದರೆ ಯಾವುದು ಅಸಾಧ್ಯವಾದಲ್ಲ ಇಲ್ಲಿಗ ಎಂಬತ್ತು ಪರ್ಸೆಂಟ್ ಜಾಸ್ತಿ ಬಂದ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ದಾರೆ ಹಾಗಾದರೆ ಎಂಬತ್ತು ಪರ್ಸೆಂಟ್ಗಿಂತ ಕೆಳಗೆ ಬಂದವರಿಗೆ ಜೀವನ ಇಲ್ಲವೇ ಬಿಗ್ ಕ್ವಶನ್ ಖಂಡಿತವಾಗಲೂ ಈಗಾಗಲೇ ಸರ್ ಹೇಳಿದಾಗೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಂದವರನ್ನ ಗುರುತಿಸಿದ್ದೇವೆ ಯಾಕಂದರೆ ಆ ಅರವತ್ತು ಪರ್ಸೆಂಟ್ ಕೆಳಗೆ ಬಂದವರು ಇವರನ್ನು ನೋಡಿ ಮುಂದೆ ತಾವು ಕೂಡ ಸಾಧನೆ ಹಾದಿಯಲ್ಲಿ ಸಾಗಬೇಕಂತ ಒಂದು ಹಂಬಲ ಹುಟ್ಟಬೇಕು ನಾನು ಯಾವಾಗಲೂ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೇಳ್ತೇನೆ ಸ್ಟೂಡೆಂಟ್ಸ್ ಆರ್ ಲೈಕ್ ಸೀಡ್ಸ್ ವಿದ್ಯಾರ್ಥಿಗಳು ಒಂದು ಮರದ ಬೀಜ ಇದ್ದ ಹಾಗೆ ನಮ್ಮ ಮಕ್ಕಳು ಹಾಗೆ ನಾವು ಆ ಬೀಜದಿಂದ ಏನನ್ನು ಬಯಸ್ತೇವೆ ಅದನ್ನು ನಾವು ಆಲೋಚನೆ ಮಾಡುವ ಮುಂಚೆ ನಮ್ಮ ಕೈಯಲ್ಲಿರುವಂಥ ಬೀಜ ಯಾವ ಮರದ್ದು ಎಂಬುದು ಗೊತ್ತಿರಬೇಕು ಆ ಮಾವಿನ ಮರದ ಬೀಜ ಹಾಕಿ ಗೇರು ಹಣ್ಣನ್ನು ಇಷ್ಟಪಡೋದು ಸರಿಯೇ ತಪ್ಪು ಅಂದರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಅರಿವಿರಬೇಕು ನಮ್ಮ ಮಕ್ಕಳ ಕೌಶಲ್ಯಗಳ ಬಗ್ಗೆ ಅರಿವಿರಬೇಕು ನಮ್ಮ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಎಂಬುದರ ಬಗ್ಗೆ ಗೊತ್ತಿರಬೇಕು ಇನ್ನು ಮುಂದಕ್ಕೆ ಹೋದಾಗೆ ನಾವು ಮಕ್ಕಳನ್ನು ಮಾತ್ರ ದೂರದಲ್ಲ ನಾವು ಒಂದು ಬೀಜವನ್ನು ಬಿತ್ತಿದಾಗ ಆ ಬೀಜದ ಬೆಳವಣಿಗೆ ಮೂರು ನಾಲ್ಕು ಅಂಶಗಳನ್ನು ಹೊಂದಿದೆ ಒಂದು ನಾವು ಎಲ್ಲಿ ಬೀಜವನ್ನು ಬಿತ್ತಿದ್ದೇವೆ ಎಂಬುದು ಬಿತ್ತಿದ ನಂತರ ಆ ಬೀಜಕ್ಕೆ ಯಾವ ಎಲ್ಲ ಸತ್ವಗಳನ್ನು ನೀಡಿದ್ದೇವೆ ಎಂಬುದು ಸರಿಯಾದ ಸ್ಥಳದಲ್ಲೇ ಬಿತ್ತಿದ್ದೇವೆ ಸರಿಯಾದ ಪೋಷಕಾಂಶವನ್ನು ನೀಡಿದ್ದೇವೆ ಮೂರನೇ ಅಂಶ ಆ ವಿದ್ಯಾರ್ಥಿ ತಾನಿರುವ ಪರಿಸರದಲ್ಲಿ ಯಾವ ಅಂಶಗಳನ್ನು ಪಡ್ಕೊಂಡಿದ್ದಾನೆ ಎಂಬುದು ವಿ ಸೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಿಂಗ್ಸ್ ಅಂತ ಹೇಳಿದ್ದೇವೆ ಧನಾತ್ಮಕ ಮತ್ತು ಋಣಾತ್ಮಕ ವಿಚಾರ ಯಾವಾಗಲೂ ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇಟ್ಕೋಬೇಕು ಒಂದು ಸಮಾಜ ಅಂತ ಹೇಳುವಾಗ ಧನಾತ್ಮಕ ಅಂಶ ಇರ್ತದೆ ಅದೇ ರೀತಿ ಅಂಶ ಇರ್ತದೆ ನಾವು ಯೋಚನೆ ಮಾಡಬೇಕು ನಮಗೆ ಯಾವುದು ಮುಖ್ಯ ಅಂತ ನೀವು ಧನಾತ್ಮಕ ಅಂಶಗಳ ಆಕರ್ಷಿತಗೊಂಡರೆ ನಿಮ್ಮ ಜೀವನ ಕುಂಠಿತಗೊಳ್ತದೆ ನಿಮ್ಮ ಅಚೀವ್ಮೆಂಟ್ ಲೆವೆಲ್ ಡ್ರಾಪ್ ಆಗ್ತದೆ ಅದೇ ನೀವು ಪಾಸಿಟಿವ್ ಎನರ್ಜಿ ಅಥವಾ ಧನಾತ್ಮಕ ಅಂಶಗಳ ಹೋದರೆ ಯು ವಿಲ್ ಗ್ರೋ ಇದು ನಾವು ಮನದಲ್ಲಿ ಇಟ್ಕೊಳ್ಳೇಬೇಕು ಸಾಧನೆ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ನಾವು ತರಬೇತಿ ಶಿಬಿರದಲ್ಲಿ ಹೇಳ್ತೇವೆ ರಾಜೇನ್ ಭಟ್ ಸರ್ ವಿ ಶುಡ್ ಡೆವಲಪ್ ಇಂಟರ್ ಪರ್ಸ್ನಲ್ ಸ್ಕಿಲ್ಸ್ ಮಾರ್ಕ್ ಇಸ್ ನಾಟ್ ಇಂಪಾರ್ಟೆಂಟ್ ಈಗಾಗಲೇ ಹೇಳಿದರು ಏನಿದು ಇಂಟರ್ ಪರ್ಸ್ನಲ್ ಸ್ಕಿಲ್ಸ್ ಅಂದರೆ ಈಗಿನ ಸಮಾಜದಲ್ಲಿ ನೂರು ಶೇಕಡ ಗಳಿಸಿದಂತಹ ವಿದ್ಯಾರ್ಥಿ ಆತನ ಜೀವನದಲ್ಲಿ ಉದ್ಯೋಗ ಪಡ್ಕೊಳ್ತಾನೆ ಎಂಬುದು ಗ್ಯಾರಂಟಿ ಇಲ್ಲ ಬೇಕಾದ್ರೆ ಇವತ್ತೇ ಬರ್ಕೊಳ್ಳಿ ಯಾರೆಲ್ಲ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದೀರಾ ನಿಮ್ಮಲ್ಲಿ ಚೆನ್ನಾಗಿ ಓದ್ಬೋದು ನೀವು ಓದುವಂಥ ಕಾಲೇಜ ಟಾಪಾಗಿ ಬರ್ಬೋದು ಆದರೆ ನಿಮ್ಮಲ್ಲಿ ಯಾವಾಗ ಆ ಒಂದು ಪರಸ್ಪರ ಕೌಶಲ್ಯ ಅಂತ ಹೇಳ್ತೇವೆ ಇಂಟರ್ಪರ್ಸ್ನಲ್ ಸ್ಕಿಲ್ ಏನು ಈ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅಂದರೆ ಬಿಲ್ಡಿಂಗ್ ರಿಲೇಷನ್ಶಿಪ್ ಇನ್ನೊಬ್ಬರ ಜೊತೆಗೆ ಸಂಬಂಧವನ್ನು ಹೇಗೆ ಬೆಳೆಸ್ಕೊಳ್ಳೋದು ತಪ್ಪಾಗಿ ಅರ್ಥೈಸ್ಕೋಬೇಡಿ ಅನೈತಿಕ ಸಂಬಂಧ ಬಗ್ಗೆ ಹೇಳ್ಕೊಳ್ಳೋದಲ್ಲ ಹೌ ಟು ಮಿಂಗಲ್ ವಿತ್ ಅದರ್ಸ್ ಹೌ ಟು ಬಿಲ್ಡ್ ದ ರಿಲೇಷನ್ಶಿಪ್ ಟೀಮ್ ವರ್ಕ್ ಮೂರುವರೆಗೆ ಬಂದರೆ ತುಂಬ ಖುಷಿ ಆಯಿತು ನನ್ನ ಗುರುಗಳು ಈ ಮಕ್ಕಳಿಗೆ ಒಂದು ಟೀಮ್ ವರ್ಕ್ ಕ್ರಿಯೇಟಿವಿಟಿ ಹಾಗೂ ಲೀಡರ್ಸ್ ಸ್ಕಿಲ್ಗೆ ಬಗ್ಗೆ ಹೇಳ್ತಿದ್ರು ನಿಮ್ಮಲ್ಲಿ ಈ ಒಂದು ಕೌಶಲ್ಯವನ್ನು ಬೆಳೆಸದಿದ್ದರೆ ನೀವು ನೂರು ಶೇಕಡಾ ಅಂಕ ಪಡೆದ್ರೂ ಕೂಡ ಅದು ವ್ಯರ್ಥ ಇದನ್ನು ನಾವು ಇಂಟರ್ ಸ್ಕಿಲ್ಸ್ ಅಂತ ಹೇಳ್ತೇವೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರ ಮಕ್ಕಳು ಹೇಳಿದ ನಮಗೆ ಸಮಯ ಇಲ್ಲ ಆ್ಯಕ್ಚುಲಿ ಎಲ್ರಿಗೂ ದೇವರು ಕೊಟ್ಟೋದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ನಾವು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಎಂಬುದು ಮುಖ್ಯ ಇದೆಲ್ಲ ಬರುವಂಥ ಅಂಶ ನಾವು ಇಂಟರ್ ಸ್ಕಿಲ್ಸ್ ಟೀಮ್ ವರ್ಕ್ ಇರ್ಬೋದು ಹಾರ್ಡ್ ವರ್ಕ್ ಇರ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ನೀವು ಇದನ್ನು ಅಳವಡಿಸಿಕೊಂಡ್ರೆ ನೀವು ಮಾಡುವ ಸಾಧನೆಯಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗ್ತದೆ ಹಾಗೆ ಒಂದು ಕಿವಿ ಮಾತು ಒಂದು ಕೊನೆ ಎರಡು ನಿಮಿಷ ತಗೊಳ್ತೀನಿ ಸರ್ ಪೋಷಕರಾಗಿ ನಾವು ಏನು ಮಾಡ್ಬೋದು ಅಂತ ಲವ್ ಯುವರ್ ಕಿಡ್ಸ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ದೆಮ್ ಅಂದರೆ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿ ಮಾಡಿ ಹಾಗೆಯೇ ಆ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯಿರಿ ಈಗ ಶಾಲೆಗೆ ಹೋದಾಗ ನಾನು ಮುಖ್ಯ ಹೋಗಿ ಹೇಳೋದು ಕಂಪ್ಲೀಟ್ ಒಂದೇ ಸರ್ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರಂತ ಮೊಬೈಲ್ ಚಟವನ್ನು ಬಿಡಿಸುವುದು ಹೇಗೆ ಆ ಖುಷಿ ನಿಮಗೇ ಹಾಕ್ಕೊಳ್ಳಿ ಪೋಷಕರಾದವರು ಆ ಮಗುವಿನ ಕೈಗೆ ಮೊಬೈಲ್ ಕೊಟ್ಟವರು ಯಾರು ನಾನು ನಿನ್ನೆ ಒಂದು ದೇವಸ್ಥಾನ ಹೋಗಿದ್ದೆ ಆಗೊಂದು ಇನ್ಸಿಡೆಂಟ್ ನೋಡಿದೆ ಊಟ ಮಾಡ್ತಿದ್ದಾರೆ ಮಗು ಊಟ ಮಾಡಲಿಕ್ಕೆ ಕೇಳ್ತಿಲ್ಲ ಅಮ್ಮ ಮೊಬೈಲಲ್ಲಿ ಕಾರ್ಟೂನ್ ಹಾಕಿ ಒಂದು ಕಡೆ ಮೊಬೈಲ್ ಇಟ್ಟಿದ್ದಾರೆ ಮಗೋಕೆ ತಿನ್ನಿಸ್ತಾ ಇದ್ದಾರೆ ಸರಿಯೋ ತಪ್ಪ ನೀವು ಪ್ರಶ್ನೆ ಮಾಡ್ಕೋಬೇಕು ಯಾಕಂದರೆ ನಾವು ಮಗುವಿನ ಜೊತೆ ಸಮಯವನ್ನು ಕಳೆಯುವಂಥದ್ದು ತುಂಬ ಕಮ್ಮಿ ಮಾಡಿದ್ದೇವೆ ಎರಡು ಒಂದು ಆ್ಯಕ್ಟಿವಿಟಿ ಕೊಳಿಬೇಕಿದ್ರೆ ನಿಮ್ಮ ಮನೇಲಿ ಒಂದು ಮಗು ಇದೆ ಈಗ ಆಲ್ಮೋಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುವಂಥದ್ದೇ ಆ ಮನೆಯಲ್ಲಿರುವ ಮಗುವನ್ನು ನಿಮ್ಮ ಪಕ್ಕದ ಮನೆಯಲ್ಲಿರುವ ಮಗುವಿನ ಜೊತೆಗೆ ಆಟಕ್ಕೆ ಕಳಿಸೋದು ಇದು ಒಂದು ಆ್ಯಕ್ಟಿವಿಟಿ ಅಥವಾ ಅದೇ ಮಗುವಿಗೆ ಒಂದು ಮೊಬೈಲ್ ಕೊಟ್ಟು ಕೂರಿಸೋದು ನಿಮ್ಮ ಮಕ್ಕಳ ಹತ್ರ ಕೇಳಿ ಅವ್ರು ಯಾವುದನ್ನು ಇಷ್ಟಪಡ್ತಾರಂತ ತೊಂಬತ್ತೊಂಬತ್ತು ಶೇಕಡ ಮಕ್ಕಳು ತಮ್ಮ ಸ್ನೇಹಿತರ ಜೊತೆಗೆ ಮೈದಾನದಲ್ಲಿ ಆಟ ಆಡಲಿಕ್ಕೆ ಇಷ್ಟಪಡ್ತಾರೆ ಹಾಗಾದರೆ ಮೊಬೈಲನ್ನು ಇಷ್ಟಪಡೋದು ಯಾಕೆ ಮೊಬೈಲನ್ನು ಇಷ್ಟಪಡಲಿಕ್ಕೆ ಕಾರಣ ನಾವು ಸಪೋಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗಿದರೆ ಒಬ್ಬ ಮಗು ಇದ್ರೆ ಸಂಜೆ ಬರುವಾಗ ಅಪ್ಪನಿಗೆ ಸುಸ್ತು ಅಮ್ಮನಿಗೆ ಸುಸ್ತು ಶಾಲೆಯಿಂದ ಬಂದ ಮಗುವಿಗೆ ಸುಸ್ತು ಹಾಗಾದರೆ ಆ ಮಗುವಿನ ಜೊತೆಗೆ ಸಮಯವನ್ನು ಕಳೆದು ಯಾರು ಇಬ್ಬರು ರಿಲ್ಯಾಕ್ಸ್ ಮಾಡ್ತಾರೆ ಮಗುವಿನ ಕೈಗೆ ಮೊಬೈಲ್ ಬರ್ತದೆ ಮೊಬೈಲ್ ಅಡಿಕ್ಷನ್ ಸ್ಟಾರ್ಟ್ ಆಗ್ತದೆ ಮಗು ಏನಾದರೂ ಹೇಳಲಿಕ್ಕೆ ಬಂದರೆ ನೀವು ಬೈತೀರ ಸುಮ್ಮನೆ ಕೂತ್ಕೋ ನನಗೆ ಫುಲ್ ಟಯರ್ಡ್ ಆಗಿದೆ ಮಗುವಿನ ಮಾತನ್ನು ನೀವು ಕೇಳುವುದಿಲ್ಲ ಇದು ಮುಂದುವರೆದ್ರೆ ಆ ಮಗು ನಿಮ್ಮ ಮಾತನ್ನು ಕೇಳುವುದಿಲ್ಲ ಯಾಕೆಂದರೆ ನೀವು ಅವನ ಮಗುವಿಗೆ ಒಂದು ವ್ಯಾಲ್ಯೂ ಕೊಡಲಿಲ್ಲ ಆ ಮಗು ಏನು ಹೇಳ್ತಿದೆ ಕೇಳಲಿಕ್ಕೆ ನಾವು ತಯಾರಿಲ್ಲ ಅಂತಹ ಮಗು ಮುಂದಕ್ಕೆ ಹೋಗಿ ನೀವು ಹೇಳೋ ಮಾತನ್ನು ಕೇಳಲಿಕ್ಕೂ ಕೂಡ ತಯಾರಿ ಇರೋದಿಲ್ಲ ಪೋಷಕರಾದರು ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಮಗುವಿನ ಅವಶ್ಯಕತೆಗಳು ಏನು ಇದರ ಬಗ್ಗೆ ಗಮನ ಇಡಿ ಆ ಮಗುವಿನ ಜೊತೆಗೆ ಸಮಯವನ್ನು ಕಳೆಯಿರಿ ರೆಸ್ಪೆಕ್ಟ್ ಮಾಡಿ ಇನ್ನೊಬ್ಬರ ಜೊತೆಗೆ ಹೋಳಿಕೆ ಮಲ್ಲಿಗೆ ಹೋಗಬೇಡಿ ಡೋಂಟ್ ಕಂಪೇರ್ ಯುವರ್ ಕಿಡ್ಸ್ ವಿತ್ ಅದರ್ಸ್ ಈಗ ಸಮಾಜದಲ್ಲಿ ನಡೆದಿದ್ದು ಪಕ್ಕದ ಮನೆಯವರು ತೊಂಬತ್ತೊಂಬತ್ತು ಶೇಕಡ ನಿಮಗೆ ಅರವತ್ತೊಂಬತ್ತು ಶೇಕಡ ಮಾರ್ಕ್ಸ್ ಆರ್ ನಾಟ್ ಫೈನಲ್ ನಿಮ್ಮಲ್ಲಿ ಎಬಿಲಿಟಿ ಇದ್ದರೆ ಯಾವಾಗ ಕೂಡ ಸಾಧನೆಯನ್ನು ಮಾಡಬಹುದು ಡೋಂಟ್ ಫೋರ್ಸ್ ಈಗಾಗಲೇ ಸರ್ ಹೇಳಿದರು ನಿಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅದರಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಕೊಡಿ ಯಾಕೆ ನನಗೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನೋಡಿದೆ ನಮ್ಮ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ವಿತ್ ಲಾಟ್ಸ್ ಆಫ್ ಡಿಫಿಕಲ್ಟಿ ಪಾಸಾದ ಅಂದರೆ ತುಂಬ ಕಷ್ಟ ಜಸ್ಟ್ ಪಾಸ್ ಆ ವಿದ್ಯಾರ್ಥಿ ಈಗ ನೆಕ್ಸ್ಟ್ ಪಿ ಯು ಸಿಗೆ ಬರುವಾಗ ಸೈನ್ಸ್ ಇದ್ದಾನೆ ಹೋಗ್ತಾಯಿದ್ದಾನೆ ತಪ್ಪ ನಾನು ಹೇಳುವುದಿಲ್ಲ ಯಾಕೆಂದರೆ ಜೀವನ ಯಾವ ರೀತಿ ಬದಲಾಗ್ಬೋದು ಆದರೆ ಎಸ್ ಎಲ್ ಪಾಸ್ ಪಾಸಾಗಲಿಕ್ಕೆ ಕಷ್ಟಪಟ್ಟ ವಿದ್ಯಾರ್ಥಿ ಸೈನ್ಸ್ ತಗೊಳ್ಳಿಕ್ಕೆ ಅರ್ಹನೇ ಎಂಬ ಪ್ರಶ್ನೆ ಇರಬೇಕು ಯಾಕಂದರೆ ವಿದ್ಯಾರ್ಥಿ ಹೇಳ್ತಿದ್ದಾನೆ ನನಗೆ ಸೈನ್ಸ್ ಬೇಡ ಕಷ್ಟ ಆಗ್ತಿದೆ ಆದರೆ ಅಪ್ಪ ಅಮ್ಮ ಹೇಳ್ತಿದ್ದಾರೆ ನನಗೆ ಸೈನ್ಸ್ ಬೇಕು ನೀನು ಸೈನ್ಸ್ ಓದಬೇಕು ಈಗ ಆ ವಿದ್ಯಾರ್ಥಿ ಸೈನ್ಸ್ ತಗೊಂಡ್ರೆ ಫಸ್ಟ್ ಪಿ ಸಿ ಕಂಪ್ಲೀಟ್ ಮಾಡ್ಬೋದಾ ಸಪೋಸ್ ಫೇಲ್ ಆದರೆ ಆ ಮಗುವಿಗೆ ತಲೆಯಲ್ಲಿ ಬರುವಂಥ ಆಲೋಚನೆಗಳು ಯಾವ ರೀತಿ ಇರ್ಬೋದು ಇನ್ಸಲ್ಟ್ ಫೀಲ್ ಮಾಡ್ಬೋದು ರಿಗ್ರೆಟ್ ಆಗ್ಬೋದು ಅಟ್ ಲಾಸ್ಟ್ ಸೂಸೈಡು ಮಾಡ್ಕೋಬೋದು ಪೋಷಕರಾದವರು ಇಟ್ಕೊಳ್ಳಿ ಮಗುವಿನಿಗೆ ಆಸಕ್ತಿಗೆ ಅನುಗುಣವಾದ ಶಿಕ್ಷೆಯನ್ನು ಒದಗಿಸಿ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಪ್ರೆಸಿಡೆಂಟ್ ಆಫ್ ಕ್ಷತ್ರಿಯ ಮಾರಾಟ ಸಮಾಜ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಿ ಮುಲ್ಕಿಂದ ಕೂಡ ಒಂದನ್ನು ಗುರುತಿಸಿ ಇವತ್ತಿನ ವೇದಿಕೆಯಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿದ್ದೀರಾ ಹೃತ್ವಪೂರ್ವವಾಗಿ ನಮಗೆ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ರಾಜ್ಯದ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿ ಬೇಕಾದ ಮಾಹಿತಿಯನ್ನು ನೀಡಿದ್ದೀರಿ ಸರ್ ತಮಗೆ ಧನ್ಯವಾದಗಳು ಶ್ರದ್ಧೆಯಿಂದ ಶಿಸ್ತಿನಿಂದ ಅಚ್ಚುಕಟ್ಟಿನಿಂದ ಮಾಡಿದ ಯಾವುದೇ ಕೆಲಸವು ಫಲವನ್ನು ನೀಡುತ್ತದೆ ಜ್ಞಾನವು ಪವಿತ್ರವಾದದ್ದು ಅದನ್ನು ಅಷ್ಟೇ ಎಷ್ಟೇ ಕಷ್ಟ ಬಂದರೂ ಪಡೆದೇ ತೀರುತ್ತೇವೆ ಎಂಬ ದೃಢವಾದ ಆಸಕ್ತಿ ಶ್ರದ್ಧೆಯಿಂದ ಸಾಧನೆ ಮಾಡಿದರೆ ಯಶಸ್ಸು ಖಂಡಿತ ಸಿಗ್ತದೆ ಎಂಬುದಕ್ಕೆ ಸಾಕ್ಷಿಯೇ ನಮ್ಮ ಶ್ರೀಯುತ ಪ್ರಕಾಶ್ ರಾವ್ ಜೋಡುಕಟ್ಟೆ ತಾ ಅವರು ಯಾವುದೇ ಒಂದು ವೃತ್ತಿಯಲ್ಲಾಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ನಮ್ಮ ದೇವಸ್ಥಾನದ ಭಜನಾ ಸಂಕೀರ್ತನೆಯಲ್ಲಿ ಆಗಿರ್ಬೋದು ಅಚ್ಚುಕಟ್ಟು ಎಂದರೆ ಪ್ರಕಾಶ್ ರಾವ್ ಯಾಕೆ ಹೇಳಿದರೆ ಯಾವುದೇ ಒಂದು ಭಜನೆ ಹೇಳಿದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲದೆ ಅಷ್ಟು ಅಚ್ಚುಕಟ್ಟಿನಿಂದ ಮಾಡ್ತಾರೆ ನಾನು ಹಲವಾರು ಭಜನಾ ಸಂಕೀರ್ತನೆಯನ್ನು ಅವರೊಂದಿಗೆ ಹಂಚಿಕೊಂಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ತಮಗಾಗಿ ವೇದಿಕೆ ತಮ್ಮ ಮಾತುಗಳಿಗೆ ಕಿವಿಯಾಗೋಣ ಎಂದು ಇದ್ದೇನೆ ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತರೆ ಹಾಗೂ ಇಲ್ಲಿ ಸೇರಿರುವ ನಮ್ಮ ಸಮಾಜದ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ ಸಮಾಜ ಸೇವೆಯೇ ನನ್ನ ಉಸಿರು ಸಾರ್ವಜನಿಕ ಸೇವೆಯೇ ನನ್ನ ಉಸಿರು ಎಂದುಕೊಂಡು ಸದಾ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಸುಭದ್ರ ರಾವ್ ನಮ್ಮನ್ನು ಈ ವೇದಿಕೆಯಲ್ಲಿ ಅತಿಥಿಯಾಗಬೇಕೆಂದು ಕೇಳಿಕೊಂಡಾಗ ಫಸ್ಟಿಗೆ ನಾನು ತಿರಸ್ಕರಿಸಿದೆ ನಾನು ಅರ್ಹನಲ್ಲಂತಲ್ಲಿ ಹಾಗೆ ಮತ್ತು ಕಡೆಗೆ ನೀವು ಬರಲೇಬೇಕು ನಮ್ಮೊಟ್ಟಿಗೆ ಇರಲೇಬೇಕೆಂದು ಹಠ ಹಿಡಿದು ನಮ್ಮನ್ನು ಇಲ್ಲಿ ಎರಡು ಮಾತಾಡಲಿಕ್ಕೆ ಕರ್ಕೊಂಡಿದ್ದಾರೆ ಹಾಗೆ ನಮ್ಮ ಸಮಾಜದ ಅಧ್ಯಕ್ಷ ಸುಭದ್ರ ಮಾತಿಗೆ ಬೆಲೆ ಕೊಟ್ಟು ನಾನಿಲ್ಲಿ ಇವತ್ತಿಗೆ ಇಲ್ಲಿ ಎರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಮರದಲ್ಲಿದ್ದ ಹಣ್ಣು ಬೀಳಬೇಕಾದರೆ ಹತ್ತಾರು ಕಲ್ಲುಗಳನ್ನು ಬಿಸಾಡಬೇಕು ಮುತ್ತು ಬೇಕಾದರೆ ಆಳವಾಗಿ ಇಳಿಬೇಕು ಅಷ್ಟು ಸುಲಭದಲ್ಲಿ ಸಿಗುವ ಸೊತ್ತಲ್ಲ ಮುತ್ತು ಆಳವಾಗಿ ಇರಬೇಕು ಹಾಗೆಯೇ ವಿದ್ಯೆ ಅಂದರೆ ಒಂದು ತಪಸ್ಸು ಅದು ಬೇಕಾದರೆ ನಾವು ತುಂಬ ಸಾಧನಾ ಆತುರಾಗಿ ಸಾಧನೆ ಮಾಡಬೇಕು ಹಾಗೆ ಸಾಧನೆ ಮಾಡಿದಾಗ ಪರಿ ಸಿಗುವ ಪರಿಪಕ್ವ ಫಲ ಸಿಹಿಯ ಫಲ ಅಂದರೆ ವಿದ್ಯೆ ಅದು ಸುಲಭವಾಗಿ ಅಂಟಿಕೊಳ್ಳುವುದಿಲ್ಲ ಎಲ್ಲರಿಗೆ ಸಹ ಹಾಗೆ ನಾವು ಅದನ್ನು ಪಡಿಬೇಕಾಗದೆ ಅಷ್ಟು ಸಾಧನೆ ಮಾಡಬೇಕು ಹಾಗೆ ಸಾಧನೆ ಮಾಡಿದರೆ ಸಿಹಾ ಫಲ ಖಂಡಿತ ಅದು ಸಿಕ್ಕೇ ಸಿಗ್ತದೆ ಹಾಗೆ ಮಕ್ಕಳು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಸದುಪ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಆಗ ನಮ್ಮಲ್ಲಿ ಏನಿದ್ರೂ ನಿಮ್ಮ ಏನು ಪ್ರತಿಭೆಗಳುಂಟು ಇಂಥ ವೇದಿಕೆಯಲ್ಲಿ ಅನಾವರಣಗೊಳಿಸಿದಾಗ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ನಿಮಗೆ ಖುಷಿಯಾಗ್ತದೆ ಹಾಗೆ ನಾವು ಸ ಪಡ್ಕೊಳ್ಬೇಕು ಹಾಗೆ ಸ್ವಾಮಿ ವಿವೇಕಾನಂದೊಂದು ವಿವೇಕಾನಂದರೊಂದು ಹೇಳಿದ್ದಾರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅರೈಸ್ ಇಸ್ ಅವೇ ಐ ನಾಟ್ ಸ್ಟಾಪ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತೇಳಿ ನಾವು ಸಾಧನೆ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಬಾರ್ದು ಯಾವ ವಿಷಯದಲ್ಲಿ ಸಹ ಸಾಧನಾ ಅದರ ಕಡೆಗೆ ಗಮನ ಕೊಟ್ಟು ನಾವು ಮಾಡಬೇಕು ಹಾಗೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಸುಂದರವಾಗಿ ಒಂದು ಮೂರ್ತಿಯನ್ನು ಮಾಡ್ಬೋದು ಅದೇ ಕುರುಪಿಯನ್ನಾಗಿ ಕೂಡ ಮಾಡ್ಬೋದು ಹಾಗೆ ಮಕ್ಕಳು ಜ್ಞಾನಾರ್ಜನೆಗೈದು ಅವರ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಬೇಕು ಯಾಕಂದರೆ ಬೇರೆಯವರು ಬರೋದಿಲ್ಲ ನೀವು ಆಳು ಆಗ್ಬೋದು ಅರಸರೂ ಆಗ್ಬೋದು ಹಾಳು ಆಗ್ಬೋದು ಅದು ನಮ್ಮ ನ ಬುದ್ಧಿವಂತಿಕೆ ಹಾಗೆ ಎಲ್ಲ ಸಮಾಜ ಬಂಧುಗಳು ಹಾಗೆ ಶಿಕ್ಷಣ ವಿದ್ಯಾರ್ಥಿಗಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನುಭವಗಳನ್ನು ಪಡ್ಕೊಳ್ಬೇಕು ಹಾಗೆ ಅದೇ ಅದರ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಈ ನಡುವೆ ಈ ಕಾರ್ಯಕ್ರಮದಲ್ಲಿ ನೋಡಿ ಈ ವರ್ಷ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಮಾಡಿಕೊಳ್ಳೆ ತುಂಬ ಶ್ಲಾಘನೀಯ ಅದು ಮಕ್ಕಳಿಗೆ ಬೇಕಾದಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದನ್ನು ಎಷ್ಟು ಸಂತೋಷದ ವಿಚಾರ ಇವತ್ತು ನೋಡಿ ಈ ಸಭೆ ನಮಗೆ ನೋಡಿ ಭಾರಿ ಖುಷಿ ಆಯಿತು ಯಾಕೆಂದರೆ ಇದು ಸೌರಭ ಸೂಸುವ ಸಭೆ ಯಾಕಂದರೆ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವುದೇ ಕಮ್ಮಿ ಯಾಕೆ ನಮ್ಮಲ್ಲಿ ಬಡವರೇ ಇರೋದು ಆದರೂ ಮಕ್ಕಳಿಗೆ ವಿದ್ಯೆಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ತುಂಬ ಸಂತೋಷದ ವಿಚಾರ ಹಾಗೆ ನೋಡಿ ಈ ನಮ್ಮ ಕ್ಷತ್ರಿಯ ಮಾರಾಟ ಸಮಾಜದಲ್ಲಿ ಕೊಟ್ಟಂಥ ಸಣ್ಣ ಕಾಣಿಕೆಯನ್ನು ನೀವು ಬೆಟ್ಟದತ್ತ ತಿಳ್ಕೊಳ್ಬೇಕು ನೀವು ಸಾಮ್ ಮುಂದೆ ನಿಮಗೆ ಸಾಮರ್ಥ್ಯ ಇದ್ದರೆ ಮತ್ತು ನಿಮಗೆ ಕೊಡುವ ತಾಕತ್ತಿದ್ದರೆ ಮುಂದಿನ ಮಕ್ಕಳಿಗೆ ಕೂಡ ನೀವು ಯಾರು ಪಡ್ಕೊಂಡಿದ್ದೀರಿ ನೀವು ಒಳ್ಳೆ ಕೆಲಸದಲ್ಲಿದ್ದರೆ ನೀವು ಮುಂದೆ ಬರುವಾಗ ಅವರಿಗೂ ಕೂಡ ಕೊಡಬೇಕು ಯಾಕಂದರೆ ಸಮಾಜದಲ್ಲಿ ಸಹಾಯ ಮಾಡಿದರೆ ಮಾತ್ರ ನಡೀತಾರೆ ಹತ್ತು ಕೈಗಳು ಸೇರಿದರೆ ಮಾತ್ರ ಒಳ್ಳೆ ಬಲ ಬರ್ತದೆ ಹಾಗೆ ನೀವೆಲ್ಲರೂ ಎಲ್ಲ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯದಾಗಿ ಕಲಿತು ತಮ್ಮ ತಂದೆ ತಾಯಿಗಳಿಗೆ ರಕ್ಷಕರಿಗೆ ಒಳ್ಳೆಯ ಹೆಸರು ತಂದು ನೀವೆಲ್ಲ ನಿಮ್ಮ ಜೀವನಕ್ಕೆ ನೀವು ದಾರಿದೀಪ ಆಗಬೇಕು ಆಗ ನಮ್ಮ ಜೀವನಕ್ಕೆ ನಮ್ಮ ಸಾರ್ಥಕ ಆಗ್ತದೆ ಹಾಗೆ ಇದನ್ನು ನಾವು ಕೊಟ್ಟ ಕಾಣಿಕೆಯನ್ನು ಬೆಟ್ಟದಷ್ಟನ್ನು ತಿಳ್ಕೊಂಡು ನೀವೆಲ್ಲರೂ ಇದನ್ನು ಸಂತೋಷ ಪಡ್ಕೊಂಡು ಮುಂದಿನ ದಿನ ಕೈದು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದು ಶಾಲೆಗೆ ಹೊಸರು ತಂದು ರಕ್ಷಕರಿಗೆ ಹೊಸರು ತಂದು ನೀವೆಲ್ಲ ನಿಮ್ಮ ಜೀವನಕ್ಕೆ ದಾರಿದೀಪ ಆಗಬೇಕಂತ ಹೇಳಿಕೊಂಡು ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲ ನಮಸ್ಕಾರ ಸಮಾಜದ ಬಂಧುಗಳಿಗೆ ಸ್ಫೂರ್ತಿಯ ನುಡಿಗಳನ್ನಾಡಿದ ತಮಗೂ ಸಹ ವಂದನೆಗಳು ಸರ್ ಮುಂದೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹತ್ತು ಹಲವಾರು ಗಣ್ಯರಿದ್ದಾರೆ ಅದರಲ್ಲಿ ಈರುವರು ವೇದಿಕೆಯನ್ನು ಅಲಂಕರಿಸಿರ್ತಾರೆ ಅವರಿಗೆ ಒಂದು ಪುಟ್ಟ ಗೌರವದ ಸನ್ಮಾನವನ್ನು ನೀಡುವ ಕಾರ್ಯಕ್ರಮ ಮೊತ್ತ ಮೊದಲನೆಯದಾಗಿ ಡಾಕ್ಟರ್ ಸುಮತಿ ಪವಾರ್ ಅಸೋಸಿಯೇಟ್ ಪ್ರೊಫೆಸರ್ ಎನ್ ಎಂ ಎ ಎಂ ಐ ನಿಟ್ಟೆ ತಾವು ನಮ್ಮ ಪ್ರೀತಿಯ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ತಮ್ಮ ಸಹಕಾರ ಇನ್ನು ಮುಂದೆಯೂ ಸಹ ನಮ್ಮ ಜೊತೆಗಿರಲಿ ಹಾಗೂ ತಮ್ಮ ಆದರ್ಶಗಳು ಎಲ್ಲವನ್ನು ನಮ್ಮ ವಿದ್ಯಾರ್ಥಿಗಳನ್ನು ಪಾಲಿಸಲಿ ತಮ್ಮ ಸಾಧನೆ ನಮಗೆಲ್ಲರಿಗೂ ಆದರ್ಶ ಎನ್ನುತ್ತಾ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ಪುಟ್ಟ ಗೌರವದ ಸನ್ಮಾನ ಮತ್ತೋರ್ವರು ನಮ್ಮ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಜೋಡುಕಟ್ಟೆ ಬಹಳ ಸರಳ ವ್ಯಕ್ತಿತ್ವದ ವ್ಯಕ್ತಿ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ನೀಡಿರ್ತಾರೆ ತಾವು ಕೂಡ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ಪುಟ್ಟ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕು ತಮಗೆ ಶುಭವಾಗಲಿ ತಮ್ಮ ಬಾಳಿಗೆ ಶುಭ ಕೋರುವಂತೆ ನಮ್ಮ ಕ್ಷತ್ರಿಯ ಮರಾಠ ಸಮಾಜದವರಲ್ಲಿ ಕೇಳಿಕೊಳ್ತಾ ಇದೆ ತಮ್ಮ ಸಹಕಾರ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹಾಗೂ ಕ್ಷತ್ರಿಯ ಮರಾಠ ಸಮಾಜಕ್ಕೆ ಸದಾ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಶುಭವನ್ನು ಕೋರ್ತಾ ಇದ್ದೇವೆ ಹಾಗೂ ಇಂದು ನಮಗೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೇಂದ್ರ ಬಿಂದುವಾಗಿ ಸಹಕರಿಸಿರ್ತಕ್ಕಂಥ ಶ್ರೀಯುತ ಜೆ ಸಿ ರಾಜೇಂದ್ರ ಭಟ್ ಶಿಕ್ಷಕರು ಹಾಗೂ ರಾಷ್ಟ್ರೀಯ ತರಬೇತುದಾರರು ಇವತ್ತಿನ ಕಾರ್ಯಕ್ರಮದ ನೈಂಟಿ ಫೈವ್ ಪರ್ಸೆಂಟ್ ಯಶಸ್ಸಿಗೆ ಕಾರಣೀಕರ್ತರಾದವರು ನಮ್ಮ ಹೊಂದಿದ್ದಾರೆ ಶ್ರೀ ರಾಜೇಂದ್ರ ಭಟ್ ಅವರು ಇವರಿಗೆ ಕೂಡ ನಮ್ಮ ಕ್ಷ ಕ್ಷತ್ರಿಯ ಮರಾಠ ಸಮಾಜದ ಪರವಾಗಿ ಗೌರವದ ಸ್ಮರಣಿಕೆ ಶಾಲು ಹಾಗೂ ಹಾರ ಧನ್ಯವಾದಗಳು ಸರ್ ತಮ್ಮ ವ್ಯಕ್ತಿತ್ವ ವಿಕಸನ ಶಿಬಿರ ಅತ್ ಯಶಸ್ವಿಯಾಗಿದೆ ಎಂಬುದು ಈ ಚಪ್ಪಾಳೆಯಲ್ಲೇ ತಿಳಿದು ಬರ್ತಾ ಇದೆ ನಮ್ಮ ಎಲ್ಲ ಮಕ್ಕಳು ಆನಂದಿಸಿದ್ದಾರೆ ಹಾಗೂ ತಮ್ಮ ಆದರ್ಶವನ್ನು ಖಂಡಿತವಾಗಿ ಪಾಲಿಸ್ತಾರೆ ತಮಗೆ ಶುಭವಾಗಲಿ ಎನ್ನುತ್ತಾ ಮುಂದುವರಿಸ್ತಾ ಇದ್ದೇವೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಅದೇ ರೀತಿ ಇಂದು ನಮ್ಮ ಮತ್ತೊಮ್ಮೆ ಬೆಳಗಿಂದ ನಾವು ಅವರ ಮಾತುಗಳನ್ನು ಕೇಳಿದರೂ ಕೂಡ ನಮಗೆ ಖಂಡಿತವಾಗಿ ಅದು ಬೋರ್ ಅನ್ನಿಸಿರಲಿಲ್ಲ ಸರ್ ತಮ್ಮ ಮಾತಿಗಳಿಗೆ ನಾವು ಸದಾ ಸಿದ್ಧ ಸುಂದರವಾಗಿರ್ತಕ್ಕಂಥ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರೇ ಎಲ್ಲ ಅತಿಥಿಗಳೇ ಕೆಳಕೂತು ನನ್ನ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಪ್ರೀತಿ ವಿದ್ಯಾರ್ಥಿಗಳೇ ಇವತ್ತಿನ ವಿದ್ಯಾರ್ಥಿಗಳ ಮೂಡ್ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ನಿಮಿಷಕ್ಕೊಮ್ಮೆ ಗಡಿಯಾರ ನೋಡ್ತಾ ಇದ್ದೀರಿ ವಾಚ್ ನೋಡ್ತಾ ಇದ್ದೀರಿ ವೇದಿಕೆ ಮೇಲೆ ಇನ್ನು ಎಷ್ಟು ಜನ ಬಾಕಿ ಅಂತ ಹೇಳಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ದೇವರಾಣೆಗೆ ಹೇಳ್ತೇನೆ ಅಧ್ಯಕ್ಷರ ಭಾಷಣ ಮಾತ್ರ ಇನ್ನು ಬಾಕಿ ಇದೆ ಬೇರೆ ಬೇರೆ ಯಾರೂ ಮಾತಾಡ್ಲಿಕ್ಕಿಲ್ಲ ನಾನು ಕೇವಲ ಮೂರು ನಿಮಿಷ ಮಾತಾಡ್ತೇನೆ ಒಂದು ಅದ್ಭುತವಾದ ಕೆಲಸ ನಾನು ಮಾಡ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಬಂದಿದ್ದೇನೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಕಾರ್ಯಕ್ರಮ ಆಗ್ತಾ ಇರುವಾಗ ನಾನು ಸುಭದ್ರ ಅವರನ್ನು ಕೇಳಿ ಸ್ಟಾರ್ಟ್ ಮಾಡಿದೆ ನಿಮ್ಮ ಕಮ್ಯುನಿಟಿಯ ಎಷ್ಟು ಮನೆ ಇದೆ ಕಾರ್ಕಳದಲ್ಲಿ ಕ್ಷತ್ರಿಯ ಮರಾಠ ಸಮಾಜದ ನೂರ ಎಂಬತ್ತು ಮನೆ ಇದೆ ಅಂತವ್ರು ಕರೆಕ್ಟಾಗಿ ಹೇಳಿದ್ದಾರೆ ಸುಮಾರು ಆರುನೂರು ಜನಸಂಖ್ಯೆ ಇದೆ ನೂರ ಎಂಬತ್ತು ಮನೆಗಳಿರ್ತಕ್ಕಂಥದ್ದು ಕಾರ್ಕಳದಲ್ಲಿ ಸುಮಾರು ಆರುನೂರು ಜನಸಂಖ್ಯೆ ಇದೆ ಇಂಥ ಸಮಾಜ ಇವತ್ತು ಒಂದು ಲಕ್ಷಕ್ಕಿಂತ ಜಾಸ್ತಿ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದೆ ವೇದಿಕೆ ಮೇಲೆ ಇವತ್ತು ನಾಲ್ಕು ಜನ ಐಕಾನ್ಸ್ಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿ ಕೊಟ್ಟಿದೆ ಒಬ್ಬರ ಪ್ರೊಫೆಸರ್ ಇದ್ದಾರೆ ಮತ್ತೊಬ್ಬರು ಟೀಚರ್ ಇದ್ದಾರೆ ಮತ್ತೊಬ್ಬರು ಟೀಚರ್ ಇದ್ದಾರೆ ಇವರೆಲ್ಲ ಕೂಡ ಸಮಾಜಕ್ಕೆ ಐಕಾನ್ಸ್ಗಳಾಗಿ ಮೂಡಿ ಬರ್ತಾ ಇದ್ದಾರೆ ಎಷ್ಟು ಸಣ್ಣ ಸಮಾಜ ಇವತ್ತು ಮೂರು ಜನ ಪುರಸಭಾ ಮೆಂಬರ್ಸ್ಗಳನ್ನು ಸಮಾಜ ಕೊಟ್ಟಿದೆ ದೇವರು ನಡೆಸ್ಕೊಟ್ರೆ ದೇವರ ನಡೆಸ್ಕೊಟ್ರೆ ಮುಂದಿನ ಟರ್ಮ್ ಒಳಗಡೆ ಸುಭದ್ರಾವ್ ಅವರು ಪುರಸಭಾ ಅಧ್ಯಕ್ಷ ಆಗೋದು ಖಂಡಿತ ಅಂತ ನನಗೆ ಗೊತ್ತಿದೆ ನನ್ನ ಮತ್ತು ಅವರ ಗೆಳೆತನ ಇರತಕ್ಕಂಥದ್ದು ಇಪ್ಪತ್ತು ವರ್ಷಗಳದು ನಾನು ಅವರನ್ನು ಬಹಳ ಪ್ರೀತಿ ಮಾಡ್ತೇನೆ ಅವರ ಸ್ಟೇಟ್ ಫಾರ್ವರ್ಡ್ನೆಸ್ ಭಾಳ ಇಷ್ಟ ಆಗುತ್ತೆ ನನಗೆ ಅವರ ನೇರವಾಗಿ ಮಾತಾಡೋದು ಭಾಳ ಇಷ್ಟ ಆಗುತ್ತೆ ನನಗೆ ಹೋರಾಟ ಅವರ ಬ್ಲಡ್ಡಲ್ಲಿ ಅಲ್ಲಿ ಬಂದಿದೆ ಅದು ಶಿವಾಜಿ ಬ್ಲಡ್ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಅವರನ್ನು ಅಭಿನಂದನೆ ಮಾಡ್ತೇನೆ ಯಾಕಂದರೆ ಈ ಪ್ರೋಗ್ರಾಮ್ನ ಹಿಂದೆ ಬಹಳ ಕಷ್ಟ ಇದೆ ಪರಿಶ್ರಮ ಇದೆ ತುಂಬ ಕೆಲಸಗಳನ್ನು ಮಾಡಲಿಕ್ಕಿದೆ ಅವರು ಎಲ್ಲ ಹುಡುಗರ ತಂಡವನ್ನು ಕಟ್ಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿ ಕೊಟ್ಟರೆ ಬಹಳ ಸಂತೋಷ ಅಂತ ನನಗೆ ಅನಿಸ್ತಾ ಇದೆ ಅದರ ಜೊತೆಗೆ ಪಾಯಸದ ಊಟವನ್ನು ಕೊಡಲಾಗಿದೆ ಅದರ ಜೊತೆಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೊಡಲಾಗಿದೆ ನನ್ನ ಪ್ರೀತಿ ಬಂಧುಗಳೇ ನಾನು ಹೇಳಬೇಕಾಗಿರ್ತಕ್ಕಂಥ ಮಾತುಗಳು ಬಹಳ ಚೆನ್ನಾಗಿದೆ ನಾನು ಹೇಳಬೇಕು ಅಂತ ಆಸೆ ಪಡ್ತೇನೆ ಮೊಹಮ್ಮದ್ ರಫಿಯವರು ತನ್ನ ಗುರುಗಳಾಗಿರ್ತಕ್ಕಂಥ ಸೈಗಲ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ರೂಪಾಯಿ ಕಾಯಿನ್ ಅನ್ನು ಒಂದು ರೂಪಾಯಿ ಕಾಯಿನ್ ಅನ್ನು ಚಿನ್ನದ ಫ್ರೇಮ್ ಹಾಕ್ಕೊಂಡು ಮನೆ ಒಳಗಿಟ್ಕೊಳ್ತಾರೆ ಲತಾ ಮಂಗೇಶ್ಕರ್ ಅವರು ತನ್ನ ಗುರುಗಳು ಕೊಟ್ಟಿರ್ತಕ್ಕಂತಹ ಒಂದು ರೂಪಾಯಿ ಕಾಯಿನ್ ಚಿನ್ನದ ಫ್ರೇಮ್ ಹಾಕಿ ಮನೆ ಒಳಗಿಟ್ಕೊಳ್ತಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ತನ್ನ ಗುರುಗಳು ಕೊಟ್ಟಿರ್ತಕ್ಕಂತಹ ನೂರು ರೂಪಾಯಿ ನೋಟನ್ನು ಫ್ರೇಮ್ ಹಾಕಿ ಮನೆ ಒಳಗಿಟ್ಕೊಳ್ತಾರೆ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಇವತ್ತು ನಿಮ್ಗೆ ಕೊಟ್ಟ ಹಣ ಅದು ಯಾವುದಕ್ಕೂ ಸಾಕಾಗೋದಿಲ್ಲ ಸಣ್ಣ ಮೊತ್ತ ಅಂತ ನಂಗೆ ಗೊತ್ತಿದೆ ನಿಮ್ಮ ಕಾಲೇಜಿನ ಸಿಗೋದು ಸೂಟ್ ಆಗುವಂಥ ಹಣ ಅಲ್ಲ ಅಂತ ನಂಗೆ ಗೊತ್ತಿದೆ ಆದರೆ ಅದರ ಹಿಂದೆ ಪ್ರೀತಿ ಇದೆ ಕಾಳಜಿ ಇದೆ ಸಮಾಜದ ಬದ್ಧತೆ ಇದೆ ಅದಕ್ಕಿಂತ ಹೆಚ್ಚಾಗಿ ಸಮಾಜದ ಹಿರಿಯರ ಆಶೀರ್ವಾದ ಇದೆ ದೇವರ ಆ ದುಡ್ಡನ್ನು ನಿಮ್ಮ ಮೊಬೈಲಿಗೆ ಚಾರ್ಜ್ ಮಾಡ್ಲಿಕ್ಕೆ ಬಳಸ್ಕೋಬೇಡಿ ಕರೆನ್ಸಿ ಹಾಕ್ಲಿಕ್ಕೆ ಬಳಸ್ಕೋಬೇಡಿ ಸರ್ ಪುಸ್ತಕ ತಗೊಳ್ಳಿ ಬಳಸ್ಕೊಳ್ಳಿ ವಿದ್ಯಾಭ್ಯಾಸಕ್ಕೆ ಬಳಸ್ಕೊಳ್ಳಿ ವಿದ್ಯಾಭ್ಯಾಸದ ಮೂಲಕ ಸಶಕ್ತವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ನಾನು ಖಂಡಿತವಾಗಿ ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ ನಿಮ್ಮ ಸಮಾಜಕ್ಕೆ ಇನ್ನು ಮುಂದಕ್ಕೆ ಮಾರ್ಗದರ್ಶಕರು ಇದ್ದಾರೆ ಐಕಾನ್ಸ್ಗಳಿದ್ದಾರೆ ಇದ್ದಾರೆ ಸಮಾಜವನ್ನ ತಿದ್ದುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಅಭಿನಂದನೆಗಳನ್ನು ಮಾಡ್ತೇನೆ ಜೊತೆಗೆ ಸಮಾಜದ ಮುಂದೆ ಇನ್ನು ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ಅಲ್ಲಿ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಳ್ಳುವಂತ ವಿದ್ಯಾರ್ಥಿಗಳನ್ನು ಕ್ರಿಯೇಟ್ ಮಾಡುವ ಕೆಲಸ ಬಾಕಿ ಇದೆ ಅದು ಇವತ್ತಿನಿಂದ ಸ್ಟಾರ್ಟ್ ಆಗಬೇಕು ಎಸ್ ಎಸ್ ಅಲ್ಲಿ ರ್ಯಾಂಕ್ ಬಂದಂತಹ ಸೆಕೆಂಡ್ ಪಿ ಸಿ ರ್ಯಾಂಕ್ ಬಂದಂತಹ ಮಕ್ಕಳನ್ನ ಈ ಸಮಾಜವು ಕೊಡಬೇಕು ಅಂತ ನಂಗೆ ಆಸೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಐ ಎ ಎಸ್ ಆಫೀಸರ್ಸ್ ಒಬ್ಬ ಐ ಪಿ ಎಸ್ ಆಫೀಸರ್ಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಪ್ರಯತ್ನ ಕೂಡ ಡ್ರೀಮ್ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮದ ಹಿಂದೆ ದುಡಿದಿರ್ತಕ್ಕಂಥ ಶುಭದ್ರಾವ್ ಮತ್ತು ಅವರ ಇಡೀ ತಂಡಕ್ಕೆ ಶುಭಾಶಯಗಳನ್ನು ಹೇಳುತ್ತ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಸಮಾಜದ ಬಂಧುಗಳಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಆಡಿದ್ದೀರಿ ಸರ್ ತಮಗೆ ವಂದನೆಗಳು ನಾಯಕನೆಂದರೆ ವೀರತೆಯನ್ನು ಧರಿಸಿಹನು ವೀರತೆಯನ್ನು ಸತ್ಯವನ್ನೇ ನುಡಿಯುವವನು ಎಲ್ಲರ ಒಳಗೆ ಒಂದಾಗುವವನು ಜನರ ಮಧ್ಯದಿಂದ ಬಂದವನು ಇಂತಹ ನಾಯಕ ನಮ್ಮ ಸಮಾಜದಲ್ಲಿದ್ದಾರೆ ಅವರೇ ನಮ್ಮ ಶುಭದ್ರಾವ್ ಇವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಬೇಕಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಕ್ಷತ್ರಿಯ ಮರಾಠ ಸಮಾಜದ ರಿಜಿಸ್ಟರ್ ಇದರ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ವೇದಿಕೆಯಲ್ಲಿ ಉಪಸ್ಥರಿರುವ ನನ್ನ ಗುರುಗಳು ಆಗಿರುವ ಸನ್ಮಾನ್ಯ ರಾಜೇಂದ್ರ ಭಟ್ ಅವರೇ ಪವರ್ ಪವಾರ್ರವರೇ ಡಾಕ್ಟರ್ ಸುಮತಿ ಪವಾರ್ರವರೇ ಕವಡೆ ಕವಡೆಯವರೇ ಪ್ರಕಾಶ್ ರಾವ್ ಅವರೇ ಹಾಗೆ ನನ್ನ ಸಹೋದರ ಶಿವಾಜಿರಾವ್ ಜಾಧವ್ರವರೇ ವೇದಿಕೆಯ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ದೂರದ ಮೂಡುಬಿದ್ರಿಂದ ಬಂದಿರುವ ಪುರುಷೋತ್ತಮ ಮತ್ತು ಲಕ್ಷ್ಮಣರಾವ್ ಸಹೋದರರೇ ಹಾಗೂ ಎಲ್ಲ ಸಮಾಜದ ಹಿರಿಯ ಬಂಧುಗಳು ದೇವಸ್ಥಾನದ ಮುಕ್ತೇಶ್ವರುಗಳೇ ಸಮಾಜ ಸಂಘಟನೆಯ ಪದಾಧಿಕಾರಿಗಳೇ ಹಿರಿಯರೇ ಹಾಗೂ ಮದ್ದು ಮಕ್ಕಳೇ ಒಂದು ಅರ್ಥಪೂರ್ಣ ಮತ್ತು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಅನ್ನುವಂಥ ಒಂದು ತೃಪ್ತಿ ನಮಗಿದೆ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಈಗ ಐದೂವರೆ ಗಂಟೆವರೆಗೆ ಸಂಪೂರ್ಣ ಒಂದು ದಿನಗಳ ಕಾಲ ನಿಮ್ಮ ಜೊತೆ ಅತ್ಯಂತ ಸಂತೋಷದಿಂದ ಮತ್ತು ಸಂಭ್ರಮದಿಂದ ಕಳಿಸಿದ್ದೇವೆ ಅನ್ನುವಂಥದ್ದು ಒಂದು ನಮಗೆ ಸಂತೋಷದ ವಿಚಾರ ನಾನು ಬೆಳಿಗ್ಗೆ ಹೇಳಿದೆ ಇದೊಂದು ಹಬ್ಬದ ವಾತಾವರಣ ಅಂತ ಹಬ್ಬ ಯಾಕೆ ಹೇಳಿದರೆ ನನ್ನ ಸಮಾಜದ ಬಂಧುಗಳು ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರು ಸುಮಾರು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ ಇದಕ್ಕಿಂತ ದೊಡ್ಡ ಹಬ್ಬ ನನಗೆ ಬೇರೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ನಾನು ಬೆಳಗ್ಗೆ ಹೇಳಿದೆ ಹಾಗೆ ನನಗೆ ಒಂದು ಹಬ್ಬದ ವಾತಾವರಣ ಕೂಡ ಹೌದು ಇವತ್ತು ಒಟ್ಟು ಭಾಗವಹಿಸಿದ ವಿದ್ಯಾರ್ಥಿಗಳು ತುಂಬ ಸಂಖ್ಯೆಯಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹ ಸಹಕರಿಸಿದ್ದೀರಿ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಸುಮಾರು ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿ ತಾವೆಲ್ಲರೂ ಕೂಡ ಅತ್ಯಂತ ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಚಟುವಟಿಕೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಎಸ್ ಯಲ್ಲಿ ಸುಮಾರು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿಯಂತೆ ಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಾವು ವಿದ್ಯಾರ್ಥಿ ವೇತನವನ್ನು ಪ್ರೋತ್ಸಾಹ ಧನವನ್ನು ಈಗಾಗಲೇ ನಾವು ವಿತರಿಸಿದ್ದೇವೆ ಹಾಗೆಯೇ ಪದವಿ ಮಿತಿ ಡಿಪ್ಲೊಮೋದಲ್ಲಿ ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಸುಮಾರು ಮೂವತ್ತ್ಮೂರು ಸಾವಿರದ ಐನೂರು ರೂಪಾಯಿಯನ್ನು ಪ್ರೋತ್ಸಾಹಕ ಧನವಾಗಿ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ವಿತರಣೆಯಾಗಿದೆ ಮತ್ತು ಬಹ ದೊಡ್ಡ ವಿಶೇಷವಾಗಿ ನಾನು ಎಣಿಸಿದೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುವೇಷನಲ್ಲಿ ಸುಮಾರು ಹತ್ತು ಜನ ಇರ್ಬೋದು ಅಂತ ಎಣಿಸಿದೆ ಆದರೆ ಮೂವತ್ತು ವಿದ್ಯಾರ್ಥಿಗಳು ಇವತ್ತು ಪದವಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಟಲ್ಲಿ ವಿದ್ಯಾಭ್ಯಾಸನ ಮಾಡುವಂಥದ್ದು ಅದು ನಿಜವಾಗಿಯೂ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಅದರಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿಯನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಾಜಕ್ಕೆ ಒಂದು ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಬಂಧುಗಳೇ ಇಲ್ಲಿ ಬ್ಯಾಗ್ ವಿತರಣೆ ಪುಸ್ತಕ ವಿತರಣೆ ಅಥವಾ ಏನೇ ವ್ಯಕ್ತಿತ್ವ ಶಿಬಿರಗಳು ಇದು ಕೇವಲ ಫೋಟೋಗಿಗೋಸ್ಕರ ಅಲ್ಲ ಇದು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಿಮಗ ವಿದ್ಯಾರ್ಜನೆಗಾಗಿ ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ಒಟ್ಟು ಒಂದು ಸಮಾಜದ ಸಂಘಟನೆಗೋಸ್ಕರ ಈ ಕಾರ್ಯಕ್ರಮ ಮಕ್ಕಳು ಕೆಲವು ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಆ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅಂತ ಭಾವಿಸ್ತೇವೆ ಶೇಕಡ ಎಂಬತ್ತಕ್ಕಿಂತ ಅಂಕವನ್ನು ಪಡೆದ ತಾವೆಲ್ಲರಿದ್ದೀರಿ ನಿಮ್ಮನ್ನೆಲ್ಲ ಗುರುತಿಸುವುದು ನಮ್ಮ ಕರ್ತವ್ಯ ಆಗ್ತದೆ ಆ ಕರ್ತವ್ಯವನ್ನು ಈ ಸಮಾಜ ಇವತ್ತು ಮಾಡಿದೆ ಅಂತ ಭಾವಿಸಿದ್ದೇನೆ ಉತ್ತಮ ವಾಗ್ಮಿಗಳನ್ನು ಮಾರ್ಗದರ್ಶಕರನ್ನು ಕರೆದು ಮುಂದಿನ ಜೀವನ ಹೇಗೆ ಇರಬೇಕು ಶೈಕ್ಷಣಿಕ ವರ್ ವರ್ಷಗಳು ಹೇಗೆ ನಡಿಬೇಕು ಅನ್ನುವಂಥದ್ದು ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ಅನಿವಾರ್ಯತೆ ಕೂಡ ಈ ಸಂದರ್ಭದಲ್ಲಿದೆ ಅದಕ್ಕಾಗಿ ಈ ವ್ಯಕ್ತಿತ್ವ ವಿಕಸನ ಶಿಬಿರ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅನ್ನುವಂಥ ಒಂದು ಹೆಮ್ಮೆ ಈ ಸಮಾಜದ ಸಹಕಾರದಲ್ಲಿ ಆಗಿದೆ ಅನ್ನುವಂಥ ಒಂದು ಧನ್ಯತಾ ಭಾವನೆದೊಂದಿಗೆ ಈ ಮಾತನ್ನು ಹೇಳಲಿಕ್ಕೆ ತುಂಬ ಪಡ್ತೇನೆ ವಿದ್ಯಾರ್ಥಿಗಳು ಸುಮಾರು ಮೂರು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಸ್ಕಾಲರ್ಶಿಪ್ಪನ್ನು ಪಡೆದ ವಿದ್ಯಾರ್ಥಿಗಳು ಇವತ್ತು ನಿಮಗೆ ಸ್ಕಾಲರ್ಶಿಪ್ ಕೊಡುವ ಮಟ್ಟಕ್ಕೆ ಬಂದಿದ್ದಾರೆ ದರ್ಶನ್ ಮತ್ತು ಇವರೆಲ್ಲ ವಿದ್ಯಾರ್ಥಿಗಳು ಸುಮಾರು ಹತ್ತು ಹನ್ನೆರಡು ಜನ ವಿದ್ಯಾರ್ಥಿಗಳು ಅವರು ಕೂಡ ಹಣವನ್ನು ಶೇಖರಣೆ ಮಾಡಿ ಇವತ್ತು ನಿಮ್ಮ ವಿದ್ಯಾರ್ಜನೆಗೆ ಅವರು ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ನಮಗೆ ತೃಪ್ತಿ ಯಾವುದಿದೆ ನಮ್ಮಿಂದ ಸಹಕಾರವನ್ನು ಪಡೆದು ಅವರಿಗೂ ಗೊತ್ತಿದೆ ನಮ್ಮಿಂದ ಏನಾದರೂ ಸಮಾಜಕ್ಕೆ ಕೊಡಬೇಕು ನಮ್ಮ ಹಿಂದೆಂದ ಕಲಿಯುವ ನಮ್ಮ ಸಮಾಜದ ಸಹೋದರರಿಗೆ ನಾವು ಸಹಾಯ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ವಾಲಂಟಿಯರ್ ಆಗಿ ಅವರಾಗಿಯೇ ಬಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಹಾಗಿರುವಾಗ ನಿಮ್ಮ ಕರ್ತವ್ಯ ಅಷ್ಟೇ ನಿಮ್ಮ ಜೊತೆ ಇರುವ ಕಷ್ಟದಲ್ಲಿರುವ ಅಸಹಾಯಕರಾಗಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ನಿಮ್ಮದು ಕೂಡ ಕರ್ತವ್ಯ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಕೆಲವರು ಆರ್ಥಿಕವಾಗಿ ಸಬಲರಿದ್ದೀರಿ ಇನ್ನು ಸ್ವಲ್ಪ ಜನ ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿರುವವರಿಗೆ ನೀವು ಸಹಾಯ ಮಾಡಿ ನೀವು ಬೆಳಿತೀರಿ ಅವರೂ ಬೆಳೀತಾರೆ ನಮ್ಮ ಸಮಾಜದ ಎರಡೆರಡು ಪ್ರತಿಭೆಗಳು ಅದು ರಾಷ್ಟ್ರಮಟ್ಟಕ್ಕೆ ಬೆಳೀತದೆ ಅನ್ನುವಂಥದ್ದು ನನ್ನ ಆಸೆ ಆದ್ದರಿಂದ ಬಂಧುಗಳೇ ಇವತ್ತು ಸುಮತಿಯವರಾಗಲಿ ಹರೇಂದ್ರ ಅವರಾಗಲಿ ಕೃಷ್ಣ ಅವರಾಗಲಿ ಇವರೆಲ್ಲರೂ ಇವತ್ತು ಶಿಕ್ಷಕರಾಗಿದ್ದು ಪಿ ಎಚ್ ಡಿ ಮಾಡಿದ್ದು ಯಾರು ಹಣ ಇದ್ದೋ ಅಲ್ಲ ಮತ್ತು ಐಷಾರಾಮಿ ಬದುಕಿನವರಲ್ಲ ಅವರೆಲ್ಲ ಚಿಮಿಣಿ ದೀಪದಲ್ಲಿ ಬೆಳೆದು ಬೆಳೆದವರು ಹರೇಂದ್ರ ಆಗಲಿ ಸುಮತಿ ನಾನೀಗಾಗಲೇ ಹೇಳಿದೆ ಅತ್ಯಂತ ಕಠಿಣ ಪರಿಶ್ರಮದಲ್ಲಿ ಅವರು ಬೆಳೆದವರು ಅದರಿಂದ ಸತತ ಪ್ರಯತ್ನ ಮತ್ತು ಕಠಿಣ ಪ್ರಯತ್ನದಿಂದಾಗಿ ಮಾತ್ರ ನಾವು ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ಭವಿಷ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಹರೇಂದ್ರ ಮಾಸ್ಟರ್ ಹೇಳಿದರು ಕೇವಲ ಅಂಕ ಮಾತ್ರ ಅಲ್ಲ ನಿಜವಾಗಿಯೂ ಸತ್ಯ ಅದು ಕೇವಲ ಅಂಕ ಮಾತ್ರ ಅಲ್ಲ ನೀವೆಲ್ಲರೂ ಕೂಡ ಇತರ ಚಟುವಟಿಕೆಗಳಲ್ಲೂ ತಾವು ಕೂಡ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸ್ತಾ ಇದ್ದೀರಿ ಅದು ಎನ್ ಸಿ ಇರ್ಬೋದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಕಳೆದ ಆರು ತಿಂಗಳ ಹಿಂದೆ ನಾವು ಸ್ಪೋರ್ಟ್ಸ್ ಮಾಡಿದ್ದೆವು ಆಗ ಅನೇಕ ವಿದ್ಯಾರ್ಥಿಗಳು ತಾವೆಲ್ಲ ಅತ್ಯಂತ ಲವಲವಿಕೆಯಿಂದ ಭಾಗವಹಿಸಿದ್ದೀರಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ವಾಲಿಬಾಲಲ್ಲಿ ಹೋಗಿದ್ದಾಳೆ ಸಮೃದ್ಧಿ ರಾಜ್ಯ ಮಟ್ಟದ ಕ್ರಿಕೆಟ್ನಲ್ಲಿ ಹೋಗಿದ್ದಾರೆ ಕರಾಟೆಯಲ್ಲಿ ಪ್ರಜ್ವಲ್ ಇವರು ವಿಖ್ಯಾತದಲ್ಲಿ ಇವರೆಲ್ಲ ಕ್ರಿಕೆ ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಈ ಥರದ ಎಲ್ಲ ರೀತಿಯ ವಿಭಾಗದಲ್ಲೂ ಕೂಡ ನಮ್ಮ ಸಮಾಜದ ವಿದ್ಯಾರ್ಥಿಗಳು ತಾವೆಲ್ಲರೂ ಮುಂದೆ ಇದ್ದೀರಿ ಇನ್ನೂ ಕೂಡ ಸಾಧನೆಗಳನ್ನು ಮಾಡಬೇಕು ಏನಾದರೂ ಅಡೆತಡೆಗಳಿದ್ದಲ್ಲಿ ಸಮಾಜ ನಿಮ್ಮ ಜೊತೆ ಇದೆ ಯಾವತ್ತೂ ನಿಮ್ಮ ಜೊತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರ್ಯಕ್ರಮದ ಹಿಂದೆ ಅನೇಕ ಜನರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮಿಂದ ಆಗುವಂಥ ಸಹಾಯಗಳನ್ನು ಮಾಡಿದ್ದಾರೆ ನಾವು ಸುಮಾರು ಕಳೆದ ವರ್ಷಕ್ಕೆ ಹಿಂದಿನ ವರ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಟ್ಟು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೆವು ಆದರೆ ಈ ವರ್ಷ ಒಟ್ಟು ನಾವು ಕೊಟ್ಟ ಸ್ಕಾಲರ್ಶಿಪ್ಪು ಒಂದು ಲಕ್ಷದ ಐವತ್ತ ಒಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ರಾಜೇಂದ್ರ ಭಟ್ ಹೇಳಿದಾಗೆ ಒಂದು ಸಣ್ಣ ಸಮಾಜ ಆದರೂ ದೊಡ್ಡ ಜವಾಬ್ದಾರಿಯಲ್ಲಿ ಅಗತ್ಯತೆಯನ್ನು ಮನಗಂಡು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ಇವತ್ತು ನಾವು ವೇತನ ನೀಡಿದ್ದೇವೆ ಬೇರೆ ಊರಿಂದ ಅನೇಕರು ಫೋನ್ ಮಾಡಿ ಕೇಳಿದರು ಆದರೆ ನಮಗೆ ಕೊಡಲಿಕ್ಕೆ ಅವಕಾಶ ಆಗಲಿಲ್ಲ ನಮಗೆ ಸಾಧ್ಯ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಕೊಡುವಂಥ ಶಕ್ತಿ ಆ ದೇವರು ಕೊಡಲಿ ಮತ್ತು ನಿಮ್ಮೆಲ್ಲರ ಸಹಕಾರದಾಗಲಿ ಆಗಲಿ ಅನ್ನುವಂಥ ಮನವಿಯನ್ನು ಈ ಸಂದಲ್ಲಿ ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ವಿಶೇಷವಾಗಿ ರಮೇಶ್ ರಾವ್ ಬೆಂಗಳೂರು ಮತ್ತೊಮ್ಮೆ ಐವತ್ತು ಸಾವಿರ ರೂಪಾಯಿಯನ್ನು ಈ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾಗಿ ಅವರು ನೀಡಿದರೆ ನಿಮ್ಮೆಲ್ಲರ ಚಪ್ಪಾಳಿಯ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಪ್ರತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ ಅವರು ಪ್ರತಿ ವರ್ಷ ನಾನು ಈ ರೀತಿಯ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಅವರಿಗೆ ಬರಲಿಕ್ಕಾಗಲಿಲ್ಲ ಹಾಗೆ ಉಮೇಶ್ ರಾವ್ ಭಜಗೋಳಿ ಇರ್ಬೋದು ಸುಮತ್ ಇರ್ಬೋದು ಪ್ರಕಾಶ್ ಇರ್ಬೋದು ಹರೀಂದ್ರ ಅವರದು ಅನೇಕರು ಜನ ತಾವೆಲ್ಲರೂ ಕೂಡ ನನಗೆ ಸಹಕಾರ ಮಾಡಿದವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ವಿದ್ಯಾರ್ಥಿಗಳೆಲ್ಲ ಸಂಪೂರ್ಣ ಪಾಲ್ಗೊಂಡಿದ್ದೀರಿ ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನನಗೆ ಸಂತೃಪ್ತಿದೆ ಅನ್ನುವಂಥ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶೀತಾ ಶುಭದ್ರಾವ್ ಇವರ ಬಗ್ಗೆ ಹೇಳಲಿಕ್ಕಿತ್ತು ತಾವು ಮುಂದೆಯೂ ಸಹ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ಆಡಳಿತ ಚುಕ್ಕಾಣಿಯನ್ನು ಹಿಡಿದುಕೊಂಡು ಇದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಭಾರತದ ಶ್ರೇಷ್ಠ ಪರಂಪರೆ ಅತಿಥಿ ದೇವೋಭವ ಎನ್ನುವ ನಾವು ಅದರಂತೆ ನಡೆದುಕೊಳ್ಳುವುದು ಅತಿ ಅಗತ್ಯ ವೇದಿಕೆಯಲ್ಲಿರುವಂತಹ ಗಣ್ಯ ಮಾನ್ಯರಿಗೆ ಸವಿ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ ಮೊತ್ತ ಮೊದಲನೆಯದಾಗಿ ಶ್ರೀಯುತ ಹರೇಂದ್ರ ರಾವ್ ಶಿಕ್ಷಕರು ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೂ ರಾವ್ ಜಾಧವ್ ಇವರಿಗೂ ಕೂಡ ಗೌರವದ ಸ್ಮರಣಿಕೆ ಹಾಗೂ ಕೃಷ್ಣ ಪವಾರ್ ತಮಗೂ ಸಹ ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ ಕೃತಜ್ಞತೆ ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ ಎಲ್ಲದರ ಮೂಲ ಇದರಂತೆಯೇ ವೇದಿಕೆಯಲ್ಲಿರುವ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದ್ದಾರೆ ಶ್ರೀಮತಿ ದಿವ್ಯಾ ರಾವ್ ಕೌಡೆ ಕ್ಷತ್ರಿಯ ಮರಾಠ ಸಮಾಜ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿ ಕಾರ್ಕಳ ಮುಲ್ಕಿ ವಲಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಸಮಾಜದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರದ ಮೂಲಕ ಹೊಸ ಹುರುಪನ್ನು ತುಂಬಿದ ಜೆ ಸಿ ರಾಜೇಂದ್ರ ಭಟ್ ಶಿಕ್ಷಕರು ಹಾಗೂ ರಾಷ್ಟ್ರೀಯ ತರಬೇತುದಾರರು ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು ಅದೇ ರೀತಿ ಇಂದಿನ ಕಾರ್ಯಕ್ರಮದ ಯಶಸ್ವಿ ಆಯೋಜಕರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಶುಭದ್ರಾವ್ ಅಧ್ಯಕ್ಷರು ಕ್ಷತ್ರಿಯ ಮರಾಠ ಸಮಾಜ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಸುಮತಿ ಪವಾರ್ ಅಸೋಸಿಯೇಟ್ ಪ್ರೊಫೆಸರ್ ಎನ್ ಎಂ ಎಂ ಐ ಟಿ ನಿಟ್ಟೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಹರೇಂದ್ರ ರಾವ್ ಕವಡಿ ಶಿಕ್ಷಕರು ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಇನ್ನೋರ್ವ ಅತಿಥಿ ಶ್ರೀ ಕೃಷ್ಣ ಪವಾರ್ ಸಹ ಶಿಕ್ಷಕರು ಹಾಗೂ ಜೆ ಸಿ ಐ ವಲಯ ತರಬೇತುದಾರರು ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಕಾಶ್ ರಾವ್ ಪವಾರ್ ಜೋಡುಕಟ್ಟೆ ಕಾರ್ಕಳ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಶಿವಾಜಿರಾವ್ ಉಪಾಧ್ಯಕ್ಷರು ಕ್ಷತ್ರಿಯ ಮರಾಠ ಸಮಾಜ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸಮಾಜದ ಎಲ್ಲ ಮಕ್ಕಳು ಹಾಗೂ ಇಲ್ಲಿ ಉಪಸ್ಥಿತರಿರುವ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಆತ್ಮೀಯ ಧನ್ಯವಾದಗಳು ಇಂದಿನ ಕಾರ್ಯಕ್ರಮಕ್ಕೆ ಸಭಾಂಗಣ ರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಮಗದೊಮ್ಮೆ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀಮತಿ ದಿವ್ಯಾ ಹರೇಂದ್ರ ರಾವ್ ಕವಡೆ ಇವರಿಗೂ ಕೂಡ ವಂದನೆಯನ್ನು ಸಮ್ ಸಮರ್ಪಿಸಿದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಒಂದು ಸವಿ ನೆನಪಿಗಾಗಿ ಫೋಟೋ ತೆಗೆಯಲಿದೆಯಿದೆ